ಬೇಗ ಬನ್ರಿ ಪದ ಜಾರ್ತಾನೆ ಬಲ್ಲೇರು ಹಾ ನಿಧಾನ ಹಾ ಹುಷಾರಾಗಿ ಕುಂತ್ಕೋ ಆಮೇಲೆ ಮೂಟೆ ಉಳ್ದಂಗೆ ಉಳ್ಬಿಟ್ಟಿಯಾ ಅದು ಸರಿ ನೀನ್ ಯಾಕೆ ಬಂದೆ ಗಿರ್ಜಾ ಬಂದಿಲ್ವಾ ಅವಳು ಯಾಕೋ ಹೊಟ್ಟೆ ನೋಯ್ತಾ ಇದೆ ಅಂತೂ ಅದಕ್ಕೆ ಮನೆಯಾಗ ಕೊಟ್ಟು ಬಂದಿವ್ನಿ ಹೊಟ್ಟೆವಾ ಯಾಕೆ ಅದು ಯಾಕೋ ಗೊತ್ತಿಲ್ಲ ರೀ ಅದಕ್ಕೆ ಒಂದಿಷ್ಟು ಗಂಜಿ ಮಾಡ್ಕೊಟ್ಟು ಬಂದಿವ್ನಿ ಸಂಜೆಗೆ ಮಾದರ್ ಜೊತೆ ಕಳಿಸಿ ಒಂದು ಲೋಟ ಕಷಾಯ ಮಾಡ್ಕೊಡೆ ಕೇಳು ಎಲ್ಲ ಸೊರೈತದೆ ತಂಡಕ್ಕೊಬ್ಬ ಮಗ ಅಂತವನೇ ಇದ್ದು ಇಲ್ದಂಗೆ ಏನೋ ನಮ್ಮಪ್ಪ 2 ಎಕರೆ ಜಮೀನು ಇರೋಕೊಂದು ಮನೆ ಬಿಟ್ಟೋಗವನೆ ಇಲ್ಲೇ ಹೋಗಿದ್ದಿದ್ರೆ ಕಂಡೋರ್ ಮನೆ ಜೀತ ಮಾಡ್ಕೊಂಡಿರ್ಬೇಕಾಗಿತ್ತು ಬಿಡ್ತೂನಿ ಕನಸ್ನಾಗ ಹಂಗೆಲ್ಲ ಅನ್ಕೋಬೇಡಿ ಎಂತ ಪರಿಸ್ಥಿತಿ ಬಂದ್ರು ನಾವು ಜೀತ ಮಾಡೋದ್ ಬೇಡ ಸುಮ್ಕೆ ಅಂದ್ಕಡೆ ಮಾರ ಐತೆ ಬೆಂಕಿ ಅಂದ್ಬಿಟ್ರೆ ಬಾಯಿ ಬಂದು ಬಿಡ್ತೈತಾ ಹೊಸ ಹೆಸರು ಬಿಡು ಓ ಸಾಕು ಸಾಕು ಏ ಸುಬ್ಬಿ ನಿಂಗೆ ಇಸ್ಸೆ ಗೊತ್ತೇನೆ ಊರಾಗೆಲ್ಲ ಒಂದೇ ಗುಸ್ಗುಸು ಹೌದಾ ಹೌದು ಕಣೆ ನಮ್ ಕೆಂಚಪ್ಪ ಸಪ್ ಕಟ್ಕೊಂಬರಕ್ ಹೋಗಾನೆ ಕರಿಯೋಣ ಕರಿಯೋಣ ಎಲ್ಲದು ನಿಂಗೆ ಇಸ್ಯಾ ಗೊತ್ತಾ ಗೊತ್ತಿಲ್ಲ ಮತ್ತೆ ಮತ್ತೆ ಹೇಳದೆ ನಮ್ ಈರಣ್ಣನ ಮಗಳು ಗಿರ್ಜಾವಳಲ್ಲ ಏನು ಅಂತ ಹೇಳೋ ಅದ್ಯಾಕಂಗ್ ನುಲಿತೀಯ ಗಿರ್ಜಾ ಮೈನದವಳೆ ಸುವಿ ಸುವಿ ಸುವನೆ ಸುವಿ ಸುವನೆ ಸುವಿ ಸುವಿ ಸುವನೆ ಸುವಿ ಸುವನೆ ಹೇ ಸುವಿ ಸುವನೆ ಹೇ ಸುವಿ ಸುವನೆ 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 ಸುವಿ ಸುವನೆ ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ ಈ ಹೊಂಗೆಯ ತೇರು ನಮ್ಗಿರಿಜೆಗೆ ಸೂರು ಈ ಮಣ್ಣಿನ ಹಸಿರೆ ಇವಳಂದಕ್ಕೆ ತೌರು ಮುಂಚಿ ಮಿನುಗೋ ಇವಳೆ ಹುಣ್ಣಿಮೆ ಸಂಪಿಗೆ 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 ಸಕ್ಕರೆ ತುಂಬಿದ ಬಿಂದಿಗೆ ಸುವಿ ಸುವಿ ಸುವನೆ ಸುವಿ ಸುವಿ ಸುವನೆ ಲಾ 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 ಯಾವನಪ್ಪ ರೂಪ ಕೊಟ್ಟೋನು ಕಣ್ಣ ಮ್ಯಾಗೆ ದೀಪ ಇಟ್ಟೋನು ಮಚ್ಚಿಕೆಯು ಬಚ್ಚಿಕೊಟ್ಟ ರೂಪವಂತೆ ಹಯವನ್ನು ಒಪ್ಪಿಕೊಂಡ ಅಂದವಂತೆ ಯವಿ ಯವಿ ಅರ್ರರ್ರ ಬಾಯಿ ಬಿಟ್ಟಾಗ ಮತ್ತು ಮುಂಚಾಗ ನೀನು ನಕ್ಕಾಗ ಬೆಳ್ಳಿ ಮೂಡ್ಯಾವ ಬಾಳೆ ತಂಗೆಲ್ಲ ಸುವಾಲಿ ಹಾಡ್ಯಾವ ಊರ ತುಂಬೆಲ್ಲ ರಂಗೋಲಿ ಚೆಲ್ಯಾವ ಅರಿಶಿನ ಮೈನ ಅಂಗದೋಳೆ ತಾವರೆ ನಾಚುವ ಬಣ್ಣದೋಳೆ ಸಂಪಿಗೆ 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 ಸಕ್ಕರೆ ತುಂಬಿರ ಬಿಂದಿಗೆ ಈ ಹೊಂಗೆಯ ತೇರು ನಮ್ಗಿರಿಜೆಗೆ ಸೂರು ಈ ಮಣ್ಣಿನ ಹಸಿವೆ ಇವಳಂದಕ್ಕೆ ತೌರು ಮಿಂಚಿ ಮಿನುಗೋ ಇವಳೆ ಹುಣ್ಣಿಮೆ Zam 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 chakacha, Gandhavati do Gandhi. ಸಂಪಿಗೆ ಸಂಪಿಗೆ ಸಕ್ಕರೆ ತುಂಬಿದ ಬಿಂದಿಗೆ ಈ ಹಳ್ಳಿಯ ನೀರು ನಮ್ಮ ಗಿರಿಜಗೆ ಸೂರು ಈ ಗಿರಿಜಗೆ ಸೂರು ಹೋಗೋ ಏನೋ ಪರ್ಕ ನಿಂತಿದ್ಯಾ? ದೃಷ್ಟಿ ತೆಗಿತೀಯಾ? ಇಲ್ಲ ಕಣೋ, ದವ್ವ ಬಿಡಿಸ್ತೀನಿ. ನಾನೇ ದವ್ವ? ನನಗೆ ಯಾವ ದವ್ವ ಹಿಡಿತದೆ? ಹಿಡ್ಕೊಂಡು ನಾಲ್ಕು ಬಾರ್ಸೆ ಮಕ್ಕ ನೋಡ್ತೀಯ. ಅಯೋಧ್ಯೆ ನನ್ ಮಗನೇ, ಇವತ್ತು ನಮ್ ಗಿರ್ಜಿಂಗೆ ಇಸೇಸ ಊರಿನ ಜನ ಎಲ್ಲ ಸಂತೋಷ ಆಗವ್ರೆ, ನೀನೆಲ್ಲ ಹಾಳಾಗೋಯ್ತು. ಬಟ್ಟೆ ಎತ್ತದೆ ಮೊದಲೇ ನಾವಿಬ್ರು ದಂಡ ದುಡಿದೇನೆ ಮೂರೊತ್ತು ಹಾಜರು. ಇದು ಬೇರೆ ಅಪಾಯ. ₹1-2 ಲಕ್ಷ ಹೊಂಚ್ಕೋ. ಯಾತಕ್ಲ? ನಿನ್ ಮಗಳು ಮದುವೆ ಮಾಡಕ್ಕೆ. ಅಪಾಯ. ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ದೊಡ್ಡ ವ್ಯಾಪಾರ ಆಗ್ಬಿಟ್ಟೈತೆ. ಒಂದ್ ಹುಡುಗನಿಗೆ ಬೀಚ ಬಂತು ಅಂದ್ರೆ ನನಂಗ ಲಕ್ಷಾಧೀಶ್ವರ ಆಗೋಯ್ತಾನೆ ಅವ್ರ ಅಪ್ಪ. ಅದೇ ಒಂದ್ ಹುಡುಗಿ ಮೈನರ್ ಇದ್ರೆ ಅವ್ರ ಅಪ್ಪ ಭಿಕ್ಷೆಗೆ ಎತ್ತಬೇಕು ಫುಟ್ಪಾತ್ ಅಲ್ಲಿ. ನೀನ್ ಎಣ್ಣೆತ್ತವನಲ್ವಾ ಪಾಪ, ನೀನ್ ನೋಡಿದ್ರೆ ಅಯ್ಯ ಅನ್ಸುತ್ತೆ. ಆಗ್ತಿ ನೋಡು. ನೀನ್ ಯಾಕಪ್ಪ ಎದ್ರಕತಿಯಾ? ನಾನಿದ್ದೀನಿ, ಅವಳು ಮದುವೆ ಮಾಡಿಸ್ತೀನಿ ಅಂತ ಧೈರ್ಯ ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ನೋಡಿ ಆಡ್ಕತಿಯನೋ? ಹೋಗ ಮಕ್ಕ ನಡ್ಕೋ ಹೋಗು. ಆಡ್ಕಂಡ್ಲಿ ಬಿಡೆ, ಇವನಿಂದ ನಾವು ಒಲೆ ಉರಿತದೆ. ಸೋಂಬೇರಿ ನನ್ನ ಮಗ. ನೋಡೆ, ಒಂದ್ ಹೆಣ್ಣು ಅಂತಿದ್ದ ಮೇಕೆ ಒಂದು ಗಂಡು ಅಂತಿದ್ದೇ ಇರ್ತಾನೆ. ಆ ಭಗವಂತ ಇವಳ ಹಣೆಯಾಗೆ ಅದ್ಯಾವನ್ ಬರ್ದಿರ್ತಾನೋ ಅವನು ಬಂದೇ ಬರ್ತಾನೆ. ನಮ್ ಗಿರಿಜನ ಮದುವೆ ಹಾಗೆ ಆಯ್ತಾನೆ. ಈ ಪರಿಸರನ ನನ್ ಕ್ಯಾಮ್ರಾದಲ್ಲಿ ಹಾಗೇ ಸರಿ ಹಿಡಿದ್ಬಿಟ್ರೆ ಗಣೇಶ ಈ ಸಾರಿ ಸ್ಟೇಟ್ ಅವಾರ್ಡ್ ಗ್ಯಾರಂಟಿ ಕಣು. Hello gentlemen, good morning. My name is Ganesh, a photographer from Nandini Weekly. I want a small house just for 15 days. It's available? Come on gentlemen, tell me something. Evening the caravan side. Gentlemen, hello gentlemen. ಹಲೋ ಗುಡ್ ಮಾರ್ನಿಂಗ್. ನಮಸ್ಕಾರ ಅಮ್ಮ, ನನ್ನ ಹೆಸರು ಗಣೇಶ ಅಂತ, ಫೋಟೋಗ್ರಾಫರ್, ಪರಿಸರ ಪ್ರೇಮಿ. ಇಲ್ಲಿ ಒಳ್ಳೊಳ್ಳೆ ಜಾಗ ಇದೆ ಅಂತ ಗೊತ್ತಾಯ್ತು, ಫೋಟೋ ತೆಗಿಯಕ್ಕೆ ಅಂತ ಬಂದಿದ್ದೀನಿ. 15 ದಿನ ಇಲ್ಲಿ ಇರ್ಬೇಕು. ನಾನು ಇಳ್ಕೊಳಕ್ಕೆ ಅದನ್ನ ಜಾಗ ಮಾಡ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ನಂಗೆ ಸ್ವಲ್ಪ ಕಿವಿ ಕೇಳ್ಸಕ್ಕಿಲ್ಲ, ಜೋರಾಗಿ ಹೇಳಿ. ನನ್ನ ಹೆಸರು ಗಣೇಶ ಅಂತ, ಪರಿಸರ ಪ್ರೇಮಿ. ಒಂದ್ 15 ದಿನ ಇಲ್ಲಿ ಇರ್ಬೇಕು. ನಾನು ಉಳ್ಕೊಳಕ್ ಒಂದ್ ಜಾಗ ಮಾಡ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ನಂಗೆ ಸ್ವಲ್ಪ ಕಿವಿ ಕೇಳ್ಸಕ್ಕಿಲ್ಲ, ಜೋರಾಗಿ ಹೇಳಿ. ಅಯ್ಯೋ ನಿಮ್ಮಜ್ಜಿ ಸ್ವಲ್ಪ ಅಲ್ಲ ಪೂರ್ತಿನೇ ಕೇಳ್ಸಲ್ಲ. ನನ್ನ ಹೆಸರು ಗಣೇಶ ಅಂತ, ಒಂದ್ 15 ದಿನ ಇಲ್ಲಿ ಇರ್ಬೇಕು. ಜಾಗ ಮಾಡ್ಕೊಟ್ಟು ಮಗ ಇರ್ತಾ ಐತೆ ಹೋಗಿ ಆ ಕಡೆ. ಇವನಿಗೆ ಕಿವಿನೇ ಕೇಳ್ಸಕ್ಕಿಲ್ಲ. ಹಲೋ ಗೆಳೆಯ ಗೆಳೆಯ, ನಮಸ್ಕಾರ. ನನ್ನ ಹೆಸರು ಗಣೇಶ ಅಂತ, ಫೋಟೋಗ್ರಾಫರ್. ನಾನೊಂದ್ 15 ದಿನ ಇಲ್ಲಿ ಇರ್ಬೇಕು. ಯಾವ್ದಾನ ಒಂದ್ ಜಾಗ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ. ₹20 ಹಾಕಿದ್ಯಾ? ಯಾಕೆ ಈಕಿದ್ಯಾ? ₹20. ಏನ್ ಕೇಳ್ದೆ? ಒಂದ್ 15 ದಿನ ಇಲ್ಲಿ ಇರ್ಬೇಕು. ಒಂದ್ ಒಳ್ಳೆ ಜಾಗ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ. ಇಲ್ಲೇ ಇರು, ಬರ್ತೀನಿ. ಊರ್ಗಿರುವಾಗ ಬಂದ್ಬಿಟ್ಯಾ, ಯಾಮಾರಿಸ್ಬಿಡ್ತಾರೆ. ಇಲ್ಲ ಕುಂತಿರ್ಲಾ? ಇಲ್ಲ ಕುಂತಿರು, ಬೇಜಾರಾದ್ರೆ ಮನೆ ಕಬ್ಬಳು. ಹುಡುಗನಿಗೆ ಇರೋದೇ ನಿಯತ್ತು. ಹುಡುಗನಿಗೆ ಇರೋದೇ ನಿಯತ್ತು. ₹20. ಯಾರೋ ನೀನು, ಎಲ್ಲೋ ನೋಡ್ದಂಗಾಯ್ತಲ್ ನಿನ್ನ. ಯೋ ನಾನ್ ಕಣೆಯ ಫೋಟೋಗ್ರಾಫರು ಗಣೇಶ. ₹20? ಯಾವ ಗಣೇಶ, ಯಾವ ₹20? बुटकिटल ನೀನು ಅಯ್ಯೋ ಗಣೇಶ ಯಾವುದೋ ರಾಮ್ ನಂಬರ್ ಗೆ ನೆನ್ಸಿಕೊಂಡ್ಬಿಟ್ಟಲ್ಲಪ್ಪ ಇವತ್ತೇ ಇರಬೇಕು ಏನ್ಲ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀಯಾ ತಿರ್ಗಾ ಯಾರ್ ತನವರ ಜಗಳ ಶುರು ಮಾಡ್ಕೊಂಡೇನ ಸಾವೇರಾ ತಗಾರ ಗೊತ್ತಾಗಿಲ್ಲ ಇನ್ನು ಇವರ ಹತ್ರ ಬೇರೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ನಾನು ಹೆಡ್ ಗಡಗನೆ ಸರಿಗಿಲ್ಲ ಸ್ವಾಮಿ ನನ್ನ ಹೆಸರು ಗಣೇಶ ಫೋಟೋಗ್ರಾಫರ್ ನಾನು ಒಬ್ಬ ಪರಿಸರ ಪ್ರೇಮಿ ಇಲ್ಲಿ ಒಳ್ಳೊಳ್ಳೆ ಜಾಗ ಇದೆ ಅಂತ ಗೊತ್ತಾಯ್ತು ಫೋಟೋ ತೆಗೆಯಕ್ಕೆ ಅಂತ ಬಂದಿದ್ದೀನಿ 15 ದಿನ ಇಲ್ಲಿ ಇರಬೇಕು ನಾನು ಉಳ್ಕೊಳ್ಳೋಕೆ ಒಂದು ಮನೆ ಬೇಕು ಯಾರು ಸಹಾಯ ಮಾಡ್ತಾ ಇಲ್ಲ ಇವರು ನೋಡಿ ನನ್ನ ಹತ್ರ 20 ರೂಪಾಯಿ ತಗೊಂಡು ಹೋದ್ರು ಈಗ ನನ್ನೇ ಯಾರು ಅಂತ ಕೇಳ್ತಾರೆ ಹಂಗ ನನ್ನ ಮಗನೇ ಊರಾಗಿರೋಂತವೆಲ್ಲ ನಾನು ಮರ್ವಾದೆ ಕಳೆದುದಲ್ಲದೆ ಹೊಸ ಬರ್ತಾವ ನಾನು ಮಾನ ಕಳೆಬೇಕು ಅಂತಿದ್ದೀನೋ ಯೋಗ್ಯ ನನ್ನ ಮಗ ಹೋಗ ಏಯ್ ಅಕ್ಕ ನೋಡ್ತೆ ಹೋಗ ಅಜ್ಜ ಬಿಟ್ಬಿಡಿ ಬಿಟ್ಬಿಡಿ ನಾನು 20 ರೂಪಾಯಿ ಹೋದ್ರೂ ಪರವಾಗಿಲ್ಲ ಸ್ವಾಮಿರಾ ಈ ಊರಿನಾಗೆ ನಿಮಗೆ ಯಾವುದು ಮನೆ ಸಿಕ್ಕಾಕಿಲ್ಲ ಬೇರೆ ಊರಿಗೆ ಹೋಗಿ ನೋಡಿ ಅಯ್ಯೋ ಇನ್ನು ಅಲ್ಬೇರ್ ಹೋಗಿ ಬ್ಯಾಂಡ್ ಬಜೆಸ್ಬೇಕಾ ದಯವಿಟ್ಟು ನಾನು ಇರೋಕೆ ಜಾಗ ಮಾಡ್ಕೊಟ್ಬಿಡಿ ದುಡ್ಡು ಬಿಡ್ತೀನಿ ಇಲ್ಲಿ ಯಾವುದು ಇಲ್ಲ ಅಂತೀನಿ ಸ್ವಾಮಿಯಾರ ಕತ್ಲಾಗೋಯ್ತು ಸರ್ ಕೈ ಬಿಡ್ಬೇಡಿ ಸರ್ ನಿಮ್ ಊರಲ್ಲಿ ಫುಟ್ಪಾತು ಇಲ್ಲ ಮಲಿಕೊಳಕ್ಕೆ ಪ್ಲೀಸ್ ನಮ್ದೇ ಒಂದು ಚಿಕ್ಕ ಮನೆ ಅದೇ ಹೊಸಿ ಧೂಳು ಪಾಳು ತುಂಬ್ಕೊಂಡದೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚಕ್ಕವಾಗಿರ್ತದೆ ಸೂಪರ್ ಸೂರ್ಯ ಇವತ್ತಿನ ಬರ್ತಾ ಇದಕ್ಕೆ ಕ್ಯಾಚ್ ಮಾಡ್ಬಿಡ್ತೀನಿ चगुली तारी साली नली 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 साली गली बिली मारे साली होगिले चैत्र निन्न बागिले हेळिले हेळिले हेळि होगिले कुहु कुहु कुहुಗಳ ನಡು ನಿನ್ನ ಮನೆಯ ಹುಡುಕುತ್ತಲಿರುವೆ मलगे मोगु ओणस्ता वे पूर्ण चंद्र तर दुंडिगे मुद्दू मूग मोट मेणसिनकायेनप ईटन तगल्ता अंत हुडुगी नम्मूराग यारवळे सरोवत निम्दु अवळु यारु अंत ननगे गोत्तिद्दिद्रे निम्मत्र यारु केळ्ता इद्रु इद्याकप्प हिंग नोड्ता निंतुबिट्रे अवळु नन्न मगळे गिरिजा गिडिगडि 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 केळि ना चिलिपिलि चेलुवेय मुंदे सोतिरुवे ओहो गिडिगडि 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 केळि ना चिलिपिलि चेलुवेय मुंदे सोतिरुवे चिंचिलिपिलि नाद ओ मनसिन वेद ती चेलुवेय स्फूर्तिगे अनुवाद मुंदन वर्ष कट पास आयतप ओह वर्ष कट्ताने मूरने क्लास चिक चिक मकड़ू इवड़े हेणसु मध्याग हम कुंतकता इवड़ग हम नाच कायतो इलो नंगू कल नाच कायतने नोड़ो नोड़ वे नस्कू नोड़े कण्गूरी किट्बिड़ता नोड़े याक बैतीरा हिरण्णवरे पाप सुम्किरप्प निंगे गोत्तागिल्ल ईगिन कालदागे विद्ये इद्रे बेले नाल्कु अक्षर कल्त्कोंडिद्रे नाळे होग मनेयागे उपयोग आय्तदे कष्ट सुख अंतंद्रे हेंगो बदकबहुदु नड्री अल्ल ಏನ್ ನೋಡ್ತಾ ಇದ್ದೀರಾ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ನಡ್ರಿ ನಡ್ರಿ ಅಲ್ಲ ಏನೇ ಮ್ಯಾಕೆ ಧುಮ್ ತಕಿಟ 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 ಧುಮ್ ತಕಿಟ 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 ಏನಾಗೈತೆ ಯಾಸುಗೆ ಹಾಲು ಕೊಡ್ತಿಲ್ಲ ಕಣಣ್ಣ 6000 ರೂಪಾಯಿ ಕೊಡ್ತಂದೆ 6 ಕಾಸು ಗಿಟ್ಲಿಲ್ಲ ಯಾಕಯ್ಯ ಬಡ್ಕೋತಿಯಾ ನಮ್ಮ ಡಾಕ್ಟರ್ ಬರ್ತಾರೆ ಹಾಲು ಕೊಡೋಂಗ್ ಮಾಡ್ತಾರೆ ನಿಜಾನಾ ನಿಜಾನೇ ನಮ್ಮ ಡಾಕ್ಟರ್ ಮನಸ್ ಮಾಡಿದ್ರೆ ಈ ಹಸು ಏನು ಓರಿನೇ ಹಾಲು ಕೊಡಂಗ್ ಮಾಡ್ತಾರೆ ಆಂದ್ರ ತುರುಕ್ಬಿಡ್ತಿ ನೋಡು ಏನಯ್ಯ ಪ್ರಾಬ್ಲಮ್ ಸರ್ ಹಾಲು ಬರ್ತಿಲ್ಲಂತೆ ಸರ್ ಇವ್ರಿಗ ಅವ್ರಿಗೆಲ್ಲ ಸರ್ ಹಸುಗೆ ಸರ್ ಹಸುಗ ಏನ್ ಸುಮ್ಮನೆ ಹಾಲು ಕೊಡ್ತಾ ಇಲ್ವ ಇದು ಇಲ್ಲ ಸ್ವಾಮಿ ಇದಕ್ಕೇನ್ ಕೊಡ್ಬೇಕು ಎಲ್ಲ ಕೊಟ್ಟಿದ್ದೀರಾ ದಿನ ಬಕೆಟ್ ಗಟ್ಲೆ 3 ಟೈಮು ಕೊಡ್ತಾ ಇದ್ದೀವಿ ಸ್ವಾಮಿ ಆಗಿದ್ಮೇಲೆ ಕೊಡ್ಬೇಕಲ್ಲ ಇದು ಕಬಾಲಿ ಆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ರೇಡಿಯೋ ಇದೆ ಎತ್ಕೊಂಡ್ ಬಾ ಆ ರೇಡಿಯೋನಾ ಎತ್ಕೊಂಡ್ ಹೋಗಯ್ಯ ಮುಳು ಬದನೆಕಾಯಿ ಆ ಎಳ್ಕೊಂಡ್ ಬನ್ನಿ ಲಂಚ ಕೊಡದೆ ಯಾವ ಕೆಲಸನೂ ಆಗೋದಿಲ್ಲ ಸ್ವಾಮಿ ಬರೀ ಹಾಲು ಕರಿ ಅಂದ್ರೆ ಎಲ್ಲಿಂದ ಕರಿಯುತ್ತೆ ಕಟ್ಟಿ ಇಲ್ಲಿಗೆ ಕಬಾಲಿ ಎತ್ಕೊಂಡ್ ಬರಯ್ಯ ಬೇಗ ಆನ್ ಮಾಡ ಮೈಸೂರು ಮಲ್ಲಿಗೆ ಗುಂಡು ಮಲ್ಲಿಗೆ ನನ್ನ ಎತ್ಕೊಳ್ರಿ ಚಮ್ನ ಕರೀರಿ ಹಾಲ್ನ ಸಿರಿಯಾಗಿ ಅರಳುತ್ತ ಚೆಲುವಾಗಿ ಮನಸಲಿ ನೀನೇ ತುಂಬಿರುವೆ ಮನಸಲಿ ನೀನೇ ತುಂಬಿರುವೆ ಹೊಸ ಹೆಂಗ್ ಸರ್ ಹಾಲು ಕೊಟ್ಬಿಡ್ತು ಏನಯ್ಯ ನೀನು 75 lakhs ಖರ್ಚು ಮಾಡಿ ನಾನು ವೆಟನರಿ ಡಾಕ್ಟರ್ ಆಗಿದ್ದೀನಿ ಈ ಸಿಂಪಲ್ ಮ್ಯಾಟ್ರ್ ಅರ್ಥ ಆಗಿಲ್ಲ ಅಂದ್ರೆ ಹೇಗಯ್ಯ ಇದಕ್ಕೆ ಹಿಂದಿನ ಜನ್ಮದ ನೆನಪಿದೆ ಓದ್ ಜನ್ಮದಲ್ಲಿ ಇದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಡ್ತು ಬೆಂಗಳೂರು ಬಾಂಬೆ ಮಡ್ರಾಸು ಅಂತ ಎಲ್ಲಾ ಕಡೆ ಸುತ್ತಿದೆ ಯಾವ ನನ್ನ ಮಗನೂ ಇದಕ್ಕೆ ಚಾನ್ಸ್ ಕೊಟ್ಟಿಲ್ಲ ಒಬ್ಬ ಪ್ರೊಡ್ಯೂಸರು ಬೈದು ಬಿಟ್ಟಿದ್ದಾನೆ ನೀನ್ ಮ್ಯೂಸಿಕ್ ಡೈರೆಕ್ಟರಾ ನೀನ್ ಇಟ್ಕೊಂಡು ಸಿನಿಮಾ ಮಾಡಕ್ ಆಗತ್ತಾ ಎಲ್ಲಾದ್ರೂ ದನ ಮೇಸಕ್ ಹೋಗು ಅಂತ ಅಂದ್ಬಿಟ್ಟಿದ್ದಾನೆ ಅದಕ್ಕೆ ಅವ್ನು ಆ ಕೊರಗಲ್ಲೇ ಈ ಗತಿ ಆಗ್ಬಿಟ್ಟಿದ್ದಾನೆ ಅದಕ್ಕೆ ಒಟ್ಟು ಬೂಸ್ ಹಾಕದೇ ಇದ್ರು ಪರವಾಗಿಲ್ಲ ಸಂಗೀತ ಹಾಕಿದ್ರೇನೆ ಸಗಣಿ ಹಾಕೋದು ಸಂಗೀತ ಹಾಕಿದ್ರೇನೆ ಗಂಜಲ ಹಾಕೋದು ಸಂಗೀತ ಹಾಕಿದ್ರೇನೆ ಹಾಲ್ ಕರಿಯೋದು ಗೊತ್ತಾಯ್ತಾ ಇದನ್ನ ತಗೊಂಡಾಗ ಅವನಿಗೆ ಕೊಟ್ಟು ಕಳ್ಸು ಆ ವೈನ್ ಕೊಡ್ಬೇಕಾ ಸರ್ ಕ್ಯಾಲ್ಸಿಯಂ ಸರ್ ಇದು ಅದಕ್ಕೆ ಕೆಚ್ಚಲ್ ಬಾವು ಏನಾರ ಆಗಿದ್ರೆ ಸರಿ ಹೋಗುತ್ತೆ ಹೆಚ್ಚಿಗೆ ಹಾಲು ಕೊಡುತ್ತೆ ತಗೊಂಡೋಗಿ ಕೊಡು ಹಂಗಾರೆ ನನ್ಗೂ ಒಂದ್ ಯಾಕಯ್ಯ ಇದನ್ನ ತಗೊಂಡೋಗಿ ಕೊಟ್ರೆ ಹಾಲು ಬರ್ತದೆ ನೋಡ್ತೀನಿ ಸರ್ ನಿಮ್ ಮನೆ ಎತ್ ಕಡೆ ಇರೋದು ಇತ್ ಕಡೆ ಸರ್ ತಿರ್ಗು ಆ ಕಡೆ ಮಗನೇ ಗಣೇಶಪ್ಪ ನೀನೊಂದು ಮಾತು ಕೇಳ್ಬೇಕು ಅಂತೀವಿ ಯಾವಾಗ ನಮ್ ತಗಲಾಕೊಂಡಿರ್ತೀಯಲ್ಲ ಏನ್ ಪೆಟ್ಟಿಗೆ ಸಾಮೆ 1 ಲಕ್ಷ ರೂಪಾಯಿನ ಪೆಟ್ಟಿಗೆ ಅನ್ಬಿಟ್ರಲ್ಲ ಕ್ಯಾಮ್ರಾ ಓಹೋ ಕೇರೋ ಮರ ಅಲ್ಲ ಟೂರೋ ಬುಟ್ಟಿ ಫೋಟೋ ತೆಗೆ ಕ್ಯಾಮ್ರಾ ಇರಣ್ಣ ಓ ನಂಗೂ ತಿಳಿದೇಳಪ್ಪ ನಂದು ಒಂದ್ ಫೋಟೋ ತೆಗೆದ್ಬಿಡ ಇನ್ನೊಬ್ಬಂದ ಯಾಕಿರಣ್ಣ ನಿಮ್ ಮನವ್ರದೆಲ್ಲ ಸೇರಿಸಿ ಒಂದ್ ದೊಡ್ಡ ಫೋಟೋ ತಕೊಟ್ಬಿಡ್ತೀನಿ ನನ್ನ ಹೆಸರು ಹೇಳ್ಕೊಂಡು ಮನೇಲಿ ಹಾಕಳಿ ಯಾಕೆ ಹಂಗ್ ಕೊಡ್ತಾ ಇದ್ದೀರಾ ಅಲ್ಲಿ ಬಂದ್ ನೋಡಯ್ಯ ಬಾಬಾ ಏನಾಯ್ತು ಕಣವ್ ನಿನ್ ಮಗಳಿಗೆ ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ಬಿಟ್ಟು ಅತ್ತೆ ಮನೆಯಲ್ಲಿ ಇತ್ತೆ ತಡಿಲಾರ್ದೆ ಇಲ್ಲಿ ಬಂದು ಹೇಳಕ್ ಹೋಗ್ಬಿಟ್ಟವಳೆ ಮಾಡ್ಕೊಂಡೆಯವ್ವ ಅವತ್ರ ಬಿಟ್ಬಿಟ್ಟಲೆ ಗಣೇಶಪ್ಪ ಗಣೇಶಪ್ಪ ಏನಪ್ಪ ಇದೆಲ್ಲ ಅದಾ ನಂಗೆ ಅಭ್ಯಾಸ ಇಲ್ಲ ಹಸಿಸೋದೆ ಬೇರೆ ಯಾಕಪ್ಪ ಬೇಕಾಯ್ತಿದು ಯಾಕೆಂದ್ರೆ ಹೊಟ್ಟೆಗೆ ಏನ್ ಮಾಡ್ಲಿ ಅಡ್ಗೆ ಮಾಡ್ತಾ ಇದೀನಿ ರಣ್ಣ ನೀ ಯಾಕಪ್ಪ ಅಡ್ಗೆ ಮಾಡ್ಕೋಬೇಕು ನಮ್ಮ ಮನೆಗೆ ಬಂದು ಉಂಡ್ರೆ ಆಯ್ಕಿಲ್ವಾ ಬೇಡ ಇರಣ್ಣವ್ರೆ ಮನೆ ಕೊಟ್ಟೆ ದೊಡ್ಡ ಉಪಕಾರ ಮಾಡಿದ್ದೀರಾ ಅದ್ರಲ್ಲೂ ಊಟ ತಿಂಡಿ ಓ ನಿಂಗೇನ್ ಬೇರೆ ಅಡಿಗೆ ಮಾಡ್ಬೇಕಾ ನಾವ್ ಮಾಡ್ಕೊಂಡಿದ್ರೆ ನಾಕ್ತು ತಿಂದ್ರೆ ಆಯ್ತಪ್ಪ ಬೇಡಿ ಇರಣ್ಣವ್ರೆ ನಾನ್ ಹೇಳ್ಬೇಕು ಮುಗ್ದೋತು ಇವತ್ತಿನಿಂದ ನಿಂಗೆ ನನ್ನ ಮನೆ ಊಟ ಆಟೆ ಪರಮಾನಂದ ಇರಣ್ಣವ್ರೆ ನಾನು ಅನ್ಯಾಯ ಮಾಡ್ಕೊಂಡ್ಬಿಡ್ತಿದ್ದೆ ಯಾಕೆ ನೀವು ನಾನು ಬಲವಂತ ಮಾಡಿ ಕರೀದೆ ಹೋಗಿದ್ದಿದ್ರೆ ಇಂಥ ಊಟ ಮಾಡೋ ಭಾಗ್ಯ ನನಗ್ ಸಿಗ್ತಿರ್ಲಿಲ್ಲ ಸುಮ್ನೆ ಹೇಳ್ಬಾರ್ದು ನನ್ ಜವ ನಿಮ್ಗ್ ವಯಸ್ಸಾಗಿದ್ರು ನಿಮ್ ಅಡಿಗೆಗ್ ವಯಸ್ಸಾಗಿಲ್ಲ ಅದಕ್ಕಿನ್ನೂ ಪ್ರಾಯ ಮಕ ಏನ ನೋಡ್ತೀಯಾ ಏನೋ ಮಹಾ ಅಡಿಗೆ ನೀನೇ ಮಾಡ್ತಾಳಂಗೆ ಗಣೇಶಪ್ಪ ಅಡಿಗೆ ಇವಳೆಲ್ಲ ಮಾಡಿದ್ದು ನನ್ನ ಮಗಳು ಗಿರಿಜವ್ವ ನಾನೆಂತ ಹೇಳಿದ್ರೆ ನಿಮ್ ಗಂಟಿ ಏನ್ ಹೋಗ್ತಿತ್ತು ಅಯ್ಯೋ ನೀನ್ ಮನೆ ಕಾಯುವಾಗ ನೀನ್ ಇಷ್ಟ ಚಂದಾಗಿ ಬೇಯಿಸ್ ಹಾಕಿದ್ರೆ ನನ್ನ ಕೂದಲೆಲ್ಲ ಕಪ್ಪಿಗೆ ಇರ್ತಿತ್ತು ಕೂಸ್ಲು ಗಿರಿಜಾ ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತಾಳ ಎಂಟಿಯಾಗಿ ಪಡೆಯೋಕೆ ನಾನೆಷ್ಟು ಪುಣ್ಯ ಮಾಡಿದ್ದೆ ಗಿರ್ಜಾ ನೀನೇ ನಿನ್ ಕೈಯಾರೆ ನಾನು ಊಟ ಮಾಡ್ಸೆ ಯಾಕೆ ಅಂದ್ರೆ ನಿನ್ ಕೈ ಸೋಕಿದ್ರೇನೆ ಅಡಿಗೆ ಇಷ್ಟೊಂದು ಚೆನ್ನಾಗಿದೆಯಲ್ಲ ಇನ್ ನೀನೇ ತಿನ್ಸಿದ್ರೆ ಎಷ್ಟು ರುಚಿಯಾಗಿರುತ್ತೆ ತಿನ್ಸೆ 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 ಗಣೇಶಪ್ಪ ಏನಯ್ಯ ನನ್ನ ಹೆಂಡ್ತಿನ ತಿನ್ಸೆ 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 ಅಂತೀಯಲ್ಲ ನಿಮ್ಮ ಹೆಂಡ್ರ? ಅಯ್ಯೋ ತಪ್ಪಾಯ್ತು ತಪ್ಪಾಯ್ತು, ನಾನು ನನ್ನ ಹೆಂಡ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿನ್ನ ಹೆಂಡ್ತಿ? ಓ ನಿಂಗಾಗಲೇ ಮದುವೆ ಆಗೈತೆ? ಇಲ್ಲ, ಮುಂದೆ ಮದುವೆ ಆಗೋ ಹೆಂಡ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಒಳ್ಳೆ ಗಣೇಶಪ್ಪ, ಮದುವೆಗೆ ಮುಂಚೆನೆ ಹೆಂಡ್ತಿ ಅಂತೀಯಲ್ಲ. ಲೇ ಮಗ ಏನ್ ನೋಡ್ತೀಯ, ಸಾರ್ ಬಿಡ. ಗಿರ್ಜಾ, ನಿನ್ನಂತ ಪುಷ್ಪವಾಣಿನ ಸಂಗಾತಿಯಾಗಿ ಪಡೆಯೋ ಸೌಭಾಗ್ಯ ಈ ಗಣೇಶನ ಸಿಕ್ಕಿದ್ರೆ ನನ್ನಂತ ಪರಮಸುಖಿ ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಗಿರಿಜಾ ಐ ಲವ್ ಯು, ಗಿರಿಜಾ ಐ ಲವ್ ಯು ಅಂತ ನಾನೇ ಹೇಳ್ಕೊತಾ ಇದ್ದೀನಿ. ಗಣೇಶ ಐ ಲವ್ ಯು ಅಂತ ಅವಳಿನ್ನೂ ಹೇಳಿಲ್ವೇ? ಯಾಕೆ ಹೇಳ್ತಾಳೆ? ಮುಟ್ಟಾಳ್ ನನ್ ಮಗ, ನಾನಿನ್ನೂ ಹೇಳಿಲ್ಲ. ಯಾಕೆ ಹೇಳೋದು? ಯಾವಾಗ ಹೇಳೋದು? ಎಲ್ಲಿ ಹೇಳೋದು? ನಾನು ಮಗಳನ್ನ ಲವ್ ಮಾಡ್ತೀನಿ ಅಂದ್ರೆ ಯಾವ ತಂದೆನೂ ಒಪ್ಪಲ್ಲ. ನೆಕ್ಸ್ಟ್ ಡೇಂಜರ್, ಡೇಂಜರ್. ಯಾವುದೇ ವಿಷಯನ ಮೊದಲು ಹೆಂಗಸತ್ರ ಹೇಳೋದು ತುಂಬಾನೇ ಡೇಂಜರ್. ನೆಕ್ಸ್ಟ್. ಹಾ ಸೂಪರ್, 20 ರೂಪೀಸ್. ನನ್ನ ಪ್ಲಾನ್ ಸಕ್ಸಸ್. ಗಣೇಶ, ಇವತ್ ನಿನ್ ಜೀವನದಲ್ಲಿ ಹುಣ್ಣಿಮೆ ಕಣ. ಯಾಕೆಂದ್ರೆ ಗಿರಿಜಾ. ಹಲೋ, ಗುಡ್ ಮಾರ್ನಿಂಗ್. ಏನ್ ಗಣೇಶಪ್ಪ ಕರ್ದಿಯಾ? ಅದು ಅದು ಮಿಸ್ಟರ್ ಮಾದೇವ್, ನಾನು ಯಾಕೆ ಬರೋಕ್ ಹೇಳ್ದೆ ಅಂದ್ರೆ, ಯಾವುದೇ ಮನುಷ್ಯ ತನ್ನ ಮನ್ಸಲ್ಲಿರೋದನ್ನ ಬೇರೆಯವ್ರ ಹತ್ರ ಹೇಳ್ಕೋಬೇಕಂತೆ. ಆಗ್ಲೇ ಅವ್ರ ಮನ್ಸು ಹಗುರ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಏನಿದೆ ನಿನ್ ಮನ್ಸಲ್ಲಿ? ಅದು ಅದು ಹುಲಿ ಬೇಡ, ಬೇಗ ಹೇಳ. ಮಿಸ್ಟರ್ ಮಾದೇವ್, ನಾನು ನಿಮ್ ತಂಗಿನ ತುಂಬಾನೇ ಪ್ರೀತಿಸ್ತಿದ್ದೀನಿ. ಮದ್ವೆ ಆದ್ರೆ ಅವಳನ್ನೇ ಮದ್ವೆ ಬೇಕು ಅಂತ ತೀರ್ಮಾನನೂ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನೀವೇನ್ ಹೇಳ್ತೀರಾ? ಯಾರೋ ಒದ್ದಂಗ ಆಯ್ತಲ್ಲ, ನಾನೇ ಬಿದ್ಬಿಟ್ಟೆ ಅನ್ಸುತ್ತೆ. ಸಾರಿ. ಅಯ್ಯೋ ಏನ ಹೆಂಗ್ ಬಿಟ್ಬಿಟ್ಟೆ? ಏನ್ ಸೇಬಿನ ಗಿಡನ ನೆಡ್ತಾ ಇದೀಯಾ? ಏನೋ ಬರೋದಂತೆ. ಅದು ಅದು ಯಾಕೆ ಬರೋದೇನ? ಕಾಶ್ಮೀರ ಪಲ್ಲು, ಕಾಶ್ಮೀರ ಪಲ್ ಕೊಡೋಣ ಅಂತ. ಇದು ಯಾಕಯ್ಯ ಒಳ್ಳೆ ಪೇಟೆಯಿಂದ ಬಂದು ಬೆಂಗ್ ನನ್ ಮಗ ಆಡ್ದಂಗ ಆಡ್ತಾ ಇದ್ಯಾ? ಬೆಳಗ್ಗೆ ಹಾಕೊಂಡಿದ್ಯಾ? ಶಿವ ಶಿವ, ನನಗಂತ ಒಳ್ಳೆ ಬುದ್ಧಿ ಯಾವ್ದು ಇಲ್ಲ. ಮತ್ತೆ ಯಾಕೆ ಬರೋಳ್ದೆ? ಅದು ಅದು ಒಬ್ನೇ ಕುಂತಿದ್ದೆ, ಬೋರ್ ಆಗ್ತಾ ಇತ್ತು. ಕಂಪನಿ ಒಳ್ಳೆ ಹೆಣ್ಗಾಡ್ದಂಗ ಆಡ್ತೀಯಲ್ಲ. ಸರಿ, ಜಾಬಲ್ಲಿ ಎಷ್ಟಾಯ್ತು ದುಡ್ಡು? ತತಾ 20 ರೂಪಾಯಿ ಬೇಕಾ? ಸರಿ, ಏನೋ ಮಾಡ್ಕೊತಿದಲ್ಲ ಮಾಡ್ಕೋ. ಲೋ ಗಣೇಶ, ನನ್ ಮಗನೇ, ನಿನ್ ಧೈರ್ಯ ಯಾವಾಗ ಬರುತ್ತೋ? ಥೂ, ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಏನಮ್ಮ ಇದು? ಏನಮ್ಮ ದನ ಹೇಳ್ಕೊಂಬಂದಾಗ ಹೇಳ್ಕೊಂಬರ್ತಿದ್ಯಾ ಅವನ್ನ? ರಾತ್ರಿ ನಿದ್ದೆ ಮಾಡಕ್ಕೆ ಬಿಡಲ್ಲ, ತುಂಬಾ ಕಾಟ ಕೊಡ್ತಾರೆ. ಓ, ಗಂಡ ಹೆಂಡತಿ ಅಂದ್ಮೇಲೆ ಅವೆಲ್ಲ ಇದ್ದಿದ್ದೆ. ಇದೆಲ್ಲ ಫ್ಯಾಮಿಲಿ ಸೀಕ್ರೆಟು, ಅದನ್ನೀಗ ರಂಪ ಮಾಡೋದು. ಮುಖ ಎಲ್ಲ ನೋಡಿ ಹೆಂಗ್ ಗಾಯ ಆಗೈತೆ. ಮೊನ್ನೆ ಇಲ್ಲಿಗೆ ಬಂದು ಹೋದಾಗಿಂದ ಹೆಂಗೋ ಆಡ್ತಾವ್ರೆ. ಏನ್ ಕೊಟ್ಟಿದ್ದೀರಾ ನೀವು? ಮೊನ್ನೆನಾ? ಹೌದು. ಎಷ್ಟು ಗಂಟೆಗೆ? 4 ಗಂಟೆಗೆ. 4 ಗಂಟೆಗ? ಸುಮ್ಕಿರ ಸ್ವಲ್ಪ. ಕೇಳ್ತೀಯ? ಮೊನ್ನೆ ನಿನ್ ಗಂಡ ಒಂದ್ ಓರಿ ಹಿಡ್ಕೊಂಡ್ ಬಂದ್ಬಿಟ್ಟು ಇದು ಹಸು ಜೊತೆ ಬೆರೀತಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನೊಂದು ಔಷಧಿ ಕೊಟ್ಟೆ. ಅದಕ್ಕೆ ಕೊಡೋದಕ್ಕೆ ಈ ಮುಂಡೆ ಮಗ ಏನ್ ಮಾಡಿದಾನೆ, ತಗೊಂಡೋಗಿ ಇವನು ಕೊಟ್ಬಿಟ್ಟಿದ್ದಾನೆ. ತಿಂದ್ಬಿಟ್ಟು ಸುಮ್ನೆ ಇರ್ತಾನೆ? ನಿನ್ನೇನು ಊರ್ನೇ ಹಾಳು ಮಾಡ್ಬಿಡ್ತಾನೆ. ಅಯ್ಯೋ ಡಾಕ್ಟ್ರಿ, ಏನ್ ಮಾಡೋದು? ಏನ್ ಮಾಡಕ್ಕಾಗತ್ತಮ್ಮ, ಒಂದ್ ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ತಿಂಗಳು ಡಾಕ್ಟ್ರೆ? ನನ್ನಿಂದ ಇರಕ್ಕಾಗಲ್ಲ. ಒಂದ್ ದಿನಕ್ಕೆ ಇವನ್ ಈ ರೀತಿ ಮಾಡೋನೆ. ಆಗಲ್ಲ ಅಂದ್ರೆ ಹೇಗಮ್ಮ? ಅವ್ನ್ ಪಕ್ಕದ ಮನೆಗೆ ಹೊರಟೋಗ್ಬಿಡ್ತಾನೆ ಅಷ್ಟೇ. ಡಾಕ್ಟ್ರೆ ಆಗಲ್ಲ ಅನ್ಬೇಡಿ ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ನನಗೆ. ಹೌದು ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ಇವ್ರಿಗೆ. ನೀನೊಂದ್ ಕೆಲಸ ಮಾಡೋ, ಒಂದ್ ತಿಂಗಳು ತವ್ರ ಮನೆಗೆ ಹೊರಟೋಗು. ಈ ಮುಂಡೆ ಮಗನ್ ತಗೊಂಡಾಗ ಅವ್ನ ಕೋಣೆ ಕೂಡ ಹೋಗ ನಿಂತಾನೆ ಹೋಗ. ಈ ಮಾತ್ರೆ ಇಷ್ಟೊಂದು ಎಫೆಕ್ಟ್ ಆಗುತ್ತಾ? ನಮಸ್ಕಾರ. ಏ ಇಟ್ಯಾಕ್ಲಾ, ಹಾಲ್ ಬಂದಿಲ್ಲಣ್ಣ. ಏನ ಹಾಲ್ ಬಂದಿಲ್ವಾ? ನನ್ನ ಮಗನೇ, ನಾನು ಬರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಹೋಗ್ಲಿ ಸಿಗರೇಟ್ ಕೊಡು. ನಿನ್ ಬ್ರಾಂಡ್ ಇಲ್ವಲ್ಲ? ಏಯ್ ಬೆಳಗ್ಗೆ ಬೆಳಗ್ಗೆನೆ ಕಾಲಿಗೆಲ್ಲ ಕೆಟ್ಟೈತೆ ನಿನಗೆ. ಯಾವ್ದೋ ಒಂದು ಕೊಡ್ಲಾ? ಉದ್ದೈತೆ ಕೊಡು. ಹ್ಮ್ ಬೊಂಬೆ ಇದ್ಯಾಕಣ ಹಂಗೆ ಕೇಳ್ತೀಯ? ನಮ್ಮ ಮಾತನ್ ತಂಗಿ ಅಲ್ವಾ ಅವಳು? ಮೈ ಕೈ ತುಂಬಿಕೊಂಡು ಒಳ್ಳೆ ಅಲಸು ನಣ್ಣು ಇದ್ದಂಗಿದ್ದೀಯಲ್ಲೇ. 6 ತಿಂಗಳ ಹಿಂದೆ ಒಳ್ಳೆ ಬಾಡಕ್ ರಸ ಇದ್ದಂಗಿದ್ದೆ. ನೋಡಿದ್ರೆ ಇವನ ಇನ್ ನನಗೆ ಹೆಂಗೆಂಗೋ ಆಗ್ತದೆ. ನಾನು 500 ಎಕರೆ ಜಮೀನಿಗೆ ಒಡೆಯ. ನೀನ್ ಮೆಚ್ಕೊಂಡ್ರೆ ಒಡ್ತಿ ಆಗ್ತೀಯ. ತಾಂಬೂಲ ತಗೊಂಡು ನಾನೇ ನಿಮ್ ಮನೆಗ್ ಬರ್ಲಾ? ಸಂತೋಷ ಹಂಚ್ಕೊಳಕ್ಕೆ ನೀನೇ ನಮ್ಮ ಮನೆಗ್ ಬರ್ತೀಯ. ನೀನ್ ಬರೋದು ಉತ್ತಮ ಅಲ್ವಾ? ಮೊದ್ಲು ಸಂತೋಷ ಹಂಚ್ಕೊಳ್ಳೋಣ, ಆಮೇಕೆ ನಿಮ್ಮ ಅಪ್ಪನ್ ತವ ಹೆಣ್ ಕೇಳೋಕ್ ಬರ್ತೀನಿ. ಬರ್ಲಾ ಚಿನ್ನ? ಗಣೇಶ, ಯಾಕಪ್ಪ ಆಗ ನೋಡ್ತೀಯಾ? ಇದೆಲ್ಲ ಯಾಕೆ ಅಂತಾನ? ನಾಳೆ ಗಿರ್ಜಾ ನನ್ನ ಮದುವೆ ಮಾಡ್ಕೊಂತ ಹೇಳ್ಬಿಟ್ರೆ ಸಡನ್ ಆಗಿ 1000 ರೂಪಾಯಿ ಎಲ್ಲಿಂದ ತರ್ಲಿ? ನೀನ್ ಕೊಡ್ತೀಯಾ? ಅದಕ್ಕೆ ಈ ಸೇವಿಂಗು. ಇವತ್ತೊಂದು ಬೋಣಿ 100 ರೂಪಾಯಿ. ಎಂಗೇಜ್ಮೆಂಟ್ ಎಲ್ಲ ಸಿಂಪಲ್ ಆಗಿರ್ಲಿ. ಒಂದ್ 100 ರೂಪಾಯಿಲಿ ಹಣ್ಣು ಹಂಪ್ಲು, ಇನ್ನೊಂದ್ 100 ರೂಪಾಯಿಲಿ ಉಳಿದ ವ್ಯವಸ್ಥೆ ಆಗ್ಬೇಕು. ನನ್ ಗಿರ್ಜನಿಗೆ ಮಾತ್ರ 500 ರೂಪಾಯಿ ಸೀರೆ. ಯಾಕೆಂದ್ರೆ ಅವಳು ನನ್ನವಳು, ಮುದ್ದು ಮುದ್ದಾಹ ಕಾಣ್ಬೇಕು. ಏನೋರೆ, ಯಾವಾಗ ಬಂದ್ರಿ? ಏನ್ ಗಣೇಶಪ್ಪ ಒಬ್ಬರೇ ನಿಂತ್ಕೊಂಡು ಲೋಲಿತಾ ಇದ್ದೀರಾ? ಏನ್ ಸಮಾಚಾರ? ಎಲ್ಗೂ ಹೊಂಟಂಗೈತೆ? ಇದನ್ನ 3 ಹೊತ್ತು ತಗಲಾಕೊಂಡೆ ಇರ್ಬೇಕಾ? ಇದೇನನ್ ಸರ್ವಸ್ವ ಈರಣ್ಣವ್ರೆ. ನನ್ಗೇನ್ ಅಪ್ಪನ ಅಮ್ಮನ ಯಾರಿದ್ದಾರೆ? ಎಲ್ಲ ಇದೆ. ಇದಿಲ್ಲ ಅಂದ್ರೆ ನನಗೆ ನಿದ್ದೆನೂ ಬರಲ್ಲ, ಊಟನೂ ಸೇರಲ್ಲ. ಗಣೇಶಪ್ಪ, ನಾನು ನಿನ್ನೆ ನೋಡವ ಅಂತ ಬಂದೆ. ಏನ್ ವಿಷಯ? ಸಂಜೆಗೆ ಹಿರೇಕೊಪ್ಲಿಂದ ನಮ್ ಗಿರ್ಜೆ ನೋಡಕ್ ಬರ್ತಾವ್ರೆ. ಮನೆಗೆ 3 ಕಾಸು ಇಲ್ಲ. ಒಂದ್ 200 ರೂಪಾಯಿ ಕೇಳವ ಅಂತ ಬಂದೆ. ಕೊಯ್ಲು ಮುಗಿತಿದ್ದಂಗೆ ಕೊಟ್ಬಿಡ್ತೀನಿ. 200 ರೂಪಾಯಿ? ಹ್ಮ್, ಅಷ್ಟೇ. ಬರೋ ಸಂಬಂಧ ಕುದುರ್ಬಾರ್ದು, ಬಂದವರು ಬಂದಂಗೆ ವಾಪಸ್ ಕೊಡ್ಬೇಕು. ಗೊತ್ತಾಯ್ತಾ ಗಣೇಶಪ್ಪ? 200 ರೂಪಾಯಿ ಸಾಕಾ? ಸಾಕು, ತುಂಬಾ ಉಪಕಾರ ಆಯ್ತು. ಸಂಜೆ ಬಂದ್ಬಿಡು, ಮರ್ತ್ ಬಿಡ್ಬೇಡ. ಬರ್ತೀನಿ. ನಾನ್ ಪ್ರೀತಿಸಿದ ಹುಡುಗಿನ ನೋಡೋದಿಕ್ಕೆ ಬೇರೆ ಯಾವನೊಬ್ಬ ಬೇಕಪ್ಪ ಬರ್ತಿದ್ದಾನೆ. ಅದ್ರ ಖರ್ಚು 200 ರೂಪಾಯಿನೂ ನನ್ನ ತಂದೆ ಇಸ್ಕೊಡ್ತಿದ್ಯಾ? ಇದೆಲ್ಲ ಚೆನ್ನಾಗಿರಲ್ಲ. ಆಯ್ತು ನೋಡಿ, ಒಳ್ಳೆ ಚೆನ್ನಪ್ಪನವರು. ನಂಜಿ, ಗಿರ್ಜಾವನ್ ಕರ್ಕೊಂಬ ಬಂದೆ. ಈಕಿತ ಮಳೆ ಎಲ್ಲ ಚೆನ್ನಾಗ್ ಆಗೈತು? ಎಲ್ಲಿ ಮಳೆ, ಒಳ್ಳೆ ಸರಿಯಾಗಿ ಕುಯ್ಲು ಹೊತ್ತು ಬಂದು ಬೆಳೆ ಎಲ್ಲ ಹಾಳು ಮಾಡ್ಬಿಡ್ತು. ಹುಡುಗಿ ಒಪ್ಪಿಗೆ ಇಲ್ಲ ಹಾಕೊಳ್ಳೋದು ನೋಡು. ಒಪ್ಪಿಗೆ ಇಲ್ಲ. ಗಣೇಶ, ಬನ್ನಿ ಇರೋಣವ್ರೆ, ಮುಂದಿನ ಮಾತುಕತೆ. ಎದ್ದೇಳಿ, ಎದ್ದೇಳಪ್ಪ, ನಮಗೆ ಸಂಬಂಧ ಕುದುರೋದಿಲ್ಲ. ಏನಾಯ್ತು ನೋಡವ, ಹಸುನ್ ಯಾಕೆ ಬೆಳೆಸ್ತೀವಿ ಹೇಳಿ? ಹುಲ್ಲು, ಬೂಸ, ಹೊಟ್ಟು ಎಲ್ಲ ಹಾಕಿ ಯಾವತ್ತಾರು ಒಂದಿನ ಹಾಲು ಕೊಡುತ್ತೆ ಅಂತ. ಹಾಗೆ ನನ್ ಮಗನ ಇಂಜಿನಿಯರ್ ಮಾಡಿದ್ದೀನಿ. ಕನಿಷ್ಠ ಒಂದು 10 ಲಕ್ಷ ರೂಪಾಯಿ, ಕಾರು, ಬಂಗ್ಲೆ ಎಲ್ಲ ಸಿಗುತ್ತೆ ಅಂತ. ಇಷ್ಟೆಲ್ಲ ಅನುಕೂಲ ಮಾಡ್ಕೊಡಕ್ ಸಾಧ್ಯನಾ? ಅದು ನಿಮ್ಮಿಂದ ಆಗಲ್ಲ. ನಿಮ್ಗೆ ಅನುಕೂಲ ಆಗೋ ರೀತಿಲಿ ಯಾವ್ದಾದ್ರು ಗಂಡು ನೋಡಿ ಮದುವೆ ಮಾಡಿ. ನಾವಿನ್ ಬರ್ತೀವನವಾ? ಗಣೇಶ, ಕಿಲಾಡಿ ಕಣೋ ನೀನು. ಗುಮ್ಮಂಗಿಸ್ತಾರ ಇರ್ತೀಯ, यावाग एन माड्तीया अंत गोत्ते आगल्ल ಒಟ್ಟಿನಲ್ಲಿ ನಾನು ಕೂಗು ನಿನ್ ಕೇಳಿಸ್ದಂಗ ಆಯ್ತು. ಇಲ್ದೆ ಹೋಗಿದ್ರೆ ಈ ಎಂಗೇಜ್ಮೆಂಟ್ ಅಲ್ಲಿ ಬಂದು ಅಲರ್ತಿದ್ದ. ಲೇ ಸ್ವಾಮಿ, ಅವರು ಮಾತನಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ? ನಿಮ್ಮಂತ ತಲೆ ಕೆಟ್ಟವರು ತುಂಬಾ ಜನ ಬರ್ತಾ ಇದ್ರು, ಮಾತನಾಡಿ ಮಾತನಾಡಿ ಬೇಜಾರಾಗಿ ಎಲ್ಲ ಬಂದ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ತಗೊಳ್ಳಿ ಮಂಗಳಾರತಿ. ಅವಳು ಹೀಗೆ ಬಿಟ್ರೆ ಇನ್ಯಾರಾದ್ರೂ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ. ಇವತ್ತೇನಾದ್ರೂ ಆಗ್ಲಿ ಅವಳಿಗೆ ಹೋಗಿ ನೇರವಾಗಿ ಹೇಳೇ ಬಿಡ್ತೀನಿ. ಅವ್ರಿವ್ರ ಹತ್ರ ಬೇಡ, ಸ್ಟ್ರೇಟ್ ಅಪ್ರೋಚ್ ಅವಳ ಹತ್ರನೇ ಹೇಳ್ಬಿಡ್ತೀನಿ. ರೇ ಸ್ವಾಮಿ, ಅವ್ರು ಮಾತನಾಡಲ್ಲ ರೇ. ರೇ ಗೊತ್ತು ಹೋಗ್ರೆ. ಬಂದ್ಬಿಟ್ಟಿದ್ದೀರಾ? ಇನ್ನ ಅಡಿಗೆನೂ ಮಾಡಿಲ್ಲ. ನಾನು ಅದಕ್ಕೆಲ್ಲ ಬಂದಿದ್ದು. ಮತ್ತೆ ಏನಿದು? ನೀವು ಚೈತ್ರದ ಪ್ರೇಮದಲ್ಲಿ ಪಿಕ್ಚರ್ ನೋಡಿದ್ದೀರಾ? ನೋಡಿದ್ದೀನಿ, ಎರಡು ಸಲ ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ನೀರು ಇದೇ ತರ ಹೂನ ತಂದು ಮುಂದಿಡ್ತಾನೆ. ನಿನ್ಗೆ ನನ್ ಮೇಲೆ ಇಷ್ಟ ಇದ್ರೆ ಆ ಹೂನ ಮುಡ್ಕೋಬೇಕು ಅಂತಾನೆ. ಆಮೇಲೆ ಅವಳು ನಿಧಾನವಾಗಿ ಆ ಹೂನ ಮುಡ್ಕೊಳ್ತಾಳೆ. ಹಾಗೇ ಬಿಲ್ಡಪ್ಸ್ ಲವ್. ಅದೇ ತರ ಈ ಹೂವು. ನಾನಿನ್ನ ತುಂಬಾ ಪ್ರೀತಿಸ್ತಿದ್ದೇನೆ, ತುಂಬಾ ದಿವಸದಿಂದ ಹೇಳ್ಕೋಬೇಕು ಅಂತಿದ್ದೆ. ಯಾಕೋ ಆಗ್ಲೇ ಇಲ್ಲ. ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅವ್ನಿಗೆ ಒಪ್ಪಿಸ್ಬಿಟ್ಟು ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ. ನನ್ ಮೇಲೆ ಪ್ರೀತಿ ಇದ್ರೆ ಆ ಹೂನ ತಗೊಂಡು ಮುಡ್ಕೋಬೇಕು. ಯಾರು ಹೊಡೆದಿತ್ತು? ಯಾರದು? ಅಯ್ಯೋ, ಏನಾಯ್ತು? ಅಲ್ಲೇ ನೋಡ್ಕೊಂಬಂದೆ, ಜಾರಿ ಕೆಳಗೆ ಬಿದ್ಬಿಟ್ಟೆ. ಜಾರಿ ಬಿದ್ಬಿಟ್ರಾ? ಅಯ್ಯೋ, ನಾನ್ ನೋಡ್ಲೇ ಇಲ್ವೇ. ಅಯ್ಯೋ, ಏನಿದು? ಕೊಡಿ ಕೊಡಿ, ನಾ ಮುಡ್ಕತೆ ಕೊಡಿ. ಅಯ್ಯೋ, ಮಲ್ಲಿಗೆ ಹೂವ ನಂಗೆ ತುಂಬಾ ಇಷ್ಟ. ya 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 ಮಲ್ಲಿ ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ ಕಣ್ಣು ಗುಣಗಂಜಿ ಸೂಜಿ ಮಲ್ಲಿಗೆ ಮನ್ಸು ಅಪರಂಜಿ ಜಾಜಿ ಮಲ್ಲಿಗೆ ಇಲ್ಲಿ ದಸರಾನ ತೋರ್ತೀಯ ಮೈಸೂರ ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ ಮಲ್ಲಿ ಮಲ್ಲಿಗೆ ಮಲ್ಲಿ 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 ಮಲ್ಲಿಗೆ ಹೇಳು ಮಲ್ಲಿ ಮಲ್ಲಿ ಮಲ್ಲಿಗೆ ಕೆನ್ನೆ ಚೆಂಡೂರ ಚೆಂಡು ಮಲ್ಲಿಗೆ मल्लिगे आहा मल्लिगे आहा मल्लिगे ओहो मल्लिगे आहा आहा यार कुणीता इद्या लोकेशन लोकेशन ब्यूटीफुल लोकेशन सारी सारी ऊर बंदागले ಅನ್ಕೊಂಡೆ ನೀನು ದೊಡ್ಡ ಲೂಸ್ ನನ್ನ ಮಗ ಅಂತ ಲೂಸ್ ಎಸ್ ಐ ಆಮ್ ಲೂಸ್ ವೈ ಬಿಕಾಸ್ ಐ ಲವ್ ಗಿರ್ಜಾ I love Girija, I love Girija. Prani Sevi, Maha Sevi. Adikke nanu veterinary doctor agiddu. Indidre ee papi manushyaru jothe seru. Yes sir, hang nodtira. Nanu kapale. Yeno idu utara? Avan jothe ond tingalu idnalla. Nan gati nodi sir. Neene higadre papa hudigi sigakondidre avul gati yenu? Eeg nande en gati? ಮುಂದಿನ ವಾರ ಹೆಣ್ಣು ಕೊಡಕ್ಕೆ ಹೆಣ್ಣವ್ರು ಬರ್ತಾ ಇದಾರೆ. ನಿನಗೆ ಯಾಕೋ ಹೆಣ್ಣು ಸರ್? ನನಗೆ ಜೀವನದಲ್ಲಿ ತುಂಬಾ ಆಸೆ ಇದೆ ಸರ್. ನನ್ನ ಕೈಯಲ್ಲಿ 15 ವರ್ಷ ತಡ್ಕೊಳಕ್ ಆಗಕ್ಕಿಲ್ಲ. ಏನಾಸೆ? ಒಂದ್ 10 ಮಕ್ಕಳಾಗ್ಬೇಕು ಅಂತ ಆಸೆ ಇದೆ ಸರ್. ನನ್ನ ಮಗನೇ, ಮಕ್ಕಳು ಹುಟ್ಸಕ್ಕೆ ಮನುಷ್ಯ ಹುಟ್ಟಬಾರ್ದು. ನಾಳೆ ನಾವು ಸತ್ರು ನಮ್ಮ ಹೆಸರು ಶಾಶ್ವತ ಉಳ್ಕೊಂಡಿರ್ಬೇಕು. ನನ್ನ ಹೆಸರು ಶಾಶ್ವತ ಉಳಿಬೇಕು ಸರ್. ಅದಕ್ಕೇನ್ ಮಾಡ್ಬೇಕು ನಾನೀಗ? ನಿನ್ ಹೆಸರು ಶಾಶ್ವತ ಉಳ್ಕೋಬೇಕು. ಒಂದ್ ಕೆಲಸ ಮಾಡು, ನೀನ್ ಹೀಗೆ ನೆಟ್ಟಿಗೆ ವಿಧಾನಸೌಧ ಹತ್ರ ಹೋಗು. ಅಲ್ಲಿ ಬರೋ ಹೋಗೋರ್ನೆಲ್ಲ ಹಿಡ್ಕೊಂಡು ಕಚ್ಚಿಬಿಡು. ಏನೇ ಬತ್ತಿಯಾ ಬತ್ತಿಯಾ ಅಂತ ನಾನು ಕಾಯ್ತಾ ಇದ್ರೆ ಬರ್ಲೇ ಇಲ್ಲ. ಅಯ್ಯೋ, ನನ್ಗೆ ಸರಿಯಾಗಿ ನಿದ್ದೇನೆ ಇಲ್ಲ ನೋಡು. ಸರಿ ಬಾ, ಕೂತ್ಕೋ, ಹೋಗೋಣ. ನನ್ ಕ್ಯಾರೆಕ್ಟರ್ನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಾಳಲ್ಲ ಇವಳು. ನೋಡು, ಗಲಾಟೆ ಮಾಡಿದ್ರೆ ಊರಿಗೆಲ್ಲ ಗೊತ್ತಾಯ್ತದೆ, ಆಮೇಲೆ ಚೆನ್ನಾಗಿರಕ್ಕಿಲ್ಲ. ತೆಪ್ಪಗ್ ಬಂದ್ ಕೂತ್ಕೋ, ಕರ್ಕೊಂಡು ಹೋಗ್ತೀನಿ. ಒಂಚೂರು ಮೈ ಕೈ ನೋಯ್ದಂಗೆ ಇಲ್ಲಿಗೆ ಕರ್ಕೊಂಡ್ ಬಂದ್ ಹೋಗ್ಬಿಡ್ತೀನಿ. ಏನಂತೀಯಾ? 500 ಎಕರೆ ಜಮೀನು ನಂದೇ ಕಣೆ, ಎಲ್ಲೇ ಓಡ್ತೀಯಾ? ನನ್ನ ಹೆಸರು ಗಣೇಶ ಪಾಪ ಚಿಕ್ಕ ಹುಡುಗಿ ಬಿಟ್ಬಿಡಿ ಥ್ಯಾಂಕ್ ಯು तड़ीद होगिद्रे सायिसबिड्ता आमेके निम्गेनार आग्बिट्रे आद्र आय्तु ओब्बरिगे ओळ्ळेदागुत्ते अन्नोदाद्रे नम्म प्राण होद्रू केर माडबारदु बेडि निमगोंदु आय्तु अंद्रे नन्न मनस्सिगे तुम्बा नोवाय्तदे देवराणिगू तुम्बा नोवाय्तदे ಯಾಕೆಂದ್ರೆ ನನ್ನಿಂದನೇ ಆಗಿದ್ದು ಅಂತ ಎಲ್ಲ ನನ್ ಹೋಯ್ತಾರೆ ಅದಕ್ಕೆ ಅಯ್ಯೋ ಅಯ್ಯೋ ಏನಾಯ್ತು ಸಬ್ಕಿದೆ ಕಾಫಿ ಉಪ್ಪೇ ಇಲ್ಲ ಹೌದಾ ಏ ಕಾಫಿ ಯಾರಾದರೂ ಉಪ್ಪು ಹಾಕ್ತಾರಾ ಸಕ್ಕರೆ ಅಲ್ಲವರಾ ಅಯ್ಯೋ ಗಣೇಶ ಅದಕ್ಕೆ ಹೇಳೋದು ನನ್ನ ಚೆನ್ನಾಗಿ ಓದಿರಬೇಕು ಅಂತ ನಿನ್ನಂಗ ಮೂರನೇ ಕ್ಲಾಸ್ 8 ವರ್ಷ ನಮ್ ಗಣೇಶನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅವನ್ ನೋಡಿದ್ರೆ ನನಗೇನೆ ಅನ್ಸ್ಬೇಕು ಅವನೇನ್ ಹುಡುಗಿನ ಏ ನಿಮ್ಗೆ ಸ್ವಲ್ಪನೂ ಗೊತ್ತಾಗಕ್ಕಿಲ್ಲ ಅವನ್ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ಸಕ್ಕಿಲ್ವಾ ಅಂತ ಅದಕ್ಕೆ ಅಲ್ವೇನೆ ಇರಾಕ್ ಮನೆ ಕೊಟ್ರೋಡು ಹೊಸ ಯೋಚನೆ ಮಾಡಿದ್ರೆ ನಮ್ ಮಗಳನ್ನೂ ಕೊಡ್ಬೋದು ಹೌದು ರೀ ವರದಕ್ಷಿಣೆ ನೆಪದಾಗೆ ಅವಳ ಜೀವನ ಎಲ್ಲ ಹಾಳಾಗಿ ಹೋಗ್ಬಿಡ್ತದೋ ಅಂತ ಭಯ ಆಯ್ತದೆ ಇವನು ನಮಗ್ ಗೊತ್ತಿರೋ ಹುಡ್ಗ ಮಾತಾಡಿ ಮದ್ವೆ ಮಾಡ್ಬಿಟ್ರೆ ನಮ್ ಮಗಳು ಸುಖವಾಗಿರ್ತಾಳಲ್ವಾ ಆ ಹುಡುಗನಿಗೆ ಇಷ್ಟ ಆಯ್ತೋ ಇಲ್ವೋ ನಾವೇನೋ ಕೇಳಕ್ ಹೋಗಿ ಅವ್ನ್ ಟೆಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಒಂದ್ ಮಾತ್ ಕೇಳಿ ನೋಡಿ ಬೇಡ ಕಣ್ಣಂಜಿ ಹಂಗೇನಾರ ಇದ್ದಿದ್ರೆ ಅವ್ನ್ ನಮ್ ತಾವ್ ಹೇಳ್ತೀನಿಲ್ವಾ ನಾಳೆ ಹೆಂಗನು ಬ್ರೋಕರ್ ತ ಹೋಗ್ತಾ ಇವ್ನಿ ಮದುವೆ ವಿಚಾರ ಮಾತಾಡ್ಕೊಂಡ್ ಬರ್ತೀನಿ ಸುಮ್ಕಿರು ಓ ಅಷ್ಟೇ ಯೋ ರಂಗಪ್ಪ ಏನೇ ಇದು ಒಳ್ಳೆ ಬೋಟಿ ಬಜಾರಲ್ಲಿ ಹುಡ್ದಂಗೈತೆ ನನ್ ಮಗನ್ ಏನಂತ ತಿಳ್ಕೊಂಡ್ಬಿಟ್ಟೆ LLP ಗೊತ್ತಾ LLP ಅಲ್ಲಯ್ಯ LLB ಬೀನೇ ಅದೇನ್ ಮಾಡ್ತಾ ಐತೆ ಓ ಮುದುಕೊಂಡ್ ಸುಮ್ನಿರಯ್ಯ ಓ ನೀನೇ ಮಹಾ ಮದ್ವೆ ತೀರ್ಮಾನ ಮಾಡ್ಬಿಡೋನು ಇನ್ನೇ ನಿಮ್ಮ ಅಪ್ಪ ಬಂದ್ಬಿಡ್ತಾನ ಏಯ್ ತಗದ್ ಕೊಟ್ಟೆ ಅಂದ್ರೆ ಗಂಧ ಹಣೆ ತುಂಬಾ ಆಗ್ಬಿಡ್ಬೇಕು ಗೊತ್ತಾ ಹೌದಾ ಅಲ್ಲಿ ನೋಡು ನಿಮ್ ಯಜಮಾನ್ರು ಬರ್ತಾವ್ರೆ ಯಾವ ಯಜಮಾನ್ರು ಏನಯ್ಯ ಭದ್ರಾವತಿ ಹೇಳಿ ಅಂದ್ರೆ ಹುಡುಗಿ ಹೇಗಿದ್ದಾಳೆ? ಒಳ್ಳೆ ದಂತದ ಬೊಂಬೆ ಇದ್ದಂಗೆ ಅವಳೆ. ನಿನಗೆ ಹೆಂಗಯ್ಯ ಗೊತ್ತು? ಫೋಟೋ ನೋಡಿದ್ನಲ್ರಿ. ಫೋಟೋ ನೋಡಿದ್ರೆ ಏನಯ್ಯ ಗೊತ್ತಾಗುತ್ತೆ ನಿನ್ ತಲೆ? ನಾನ್ ಕೇಳಿದ್ದು ಹುಡುಗಿ ಕಡೆ ಅನುಕೂಲವಾಗಿದ್ದಾರಾ, ದುಡ್ಡು ಕಾಸು ಭದ್ರವಾಗಿದ್ದಾರಾ, ಮಹೇಶ್ವರಿ ಸಂಬಂಧ ಬೆಳೆಸೋಕೆ ಯೋಗ್ಯವಾಗಿದ್ದಾರಾ ಅಂತ. ಏನೋ ಕಣ್ರಿ, ನಾನು ಅದನ್ನೆಲ್ಲ ಕೇಳಲಿಲ್ಲ, ಮಾರ್ಬಿಟ್ಟೆ. ಇಷ್ಟೊತ್ತು ಏನೇ ಕಿಸಿತಿದೆ? ಅದೇನ್ ಬೊಗಳಯ್ಯ, ನಿಮ್ಮಷ್ಟು ಹಣ ಐಶ್ವರ್ಯ ಅವ್ರ ಹತ್ರ ಇಲ್ಲ. ಆದ್ರೆ ಒಬ್ಳೆ ಮಗಳು, ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡ್ಕೊಡೋ ಶಕ್ತಿ ಅವ್ರಿಗಿದೆ. ಎಷ್ಟು ಕೊಡ್ಬೋದು? ಅದನ್ನ ಕೂತ್ಕೊಂಡು ಮಾತಾಡೋಣ. ನಾನೇ ಟ್ಯೂಬ್ಲೈಟ್, ನೀನ್ ನನಗಿಂತಲೂ ಟ್ಯೂಬ್ಲೈಟ್. ಯಾಕೋ ಮದ್ವೆ ಒಳಿಲಿಲ್ಲ ನಿನ್ಗೆ? ಸುಮ್ನೆ ಆ ಹುಡುಗಿನ ಆ 20 ರೂಪೀಸ್ ನ ಕೇಳೋ ಬದ್ಲು ಎಣ್ಣೆ ತವ್ರ ಹತ್ರ ಈ ರೀತಿ ತಾಂಬೂಲ ಕೊಟ್ಟು ಸ್ವಾಮಿ ನಿಮ್ ಮಗಳನ್ನ ಕೊಡಿ ಅಂತ ಕೇಳೋದು ಯೋಗ್ಯನಿಗೆ ಯೋಗ್ಯವಾದ ಕೆಲಸ. ಅದನ್ನ ಬಿಟ್ಟು ರಾಂಗ್ ರೂಟ್ ಅಲ್ಲಿ ಕೇಳೋದು ವೆರಿ ವೆರಿ ರಾಂಗ್. ನಾವು ದಿಸ್ ಇಸ್ ಕರೆಕ್ಟ್. ನಾವು ಐ ಆಮ್ ಗೋಯಿಂಗ್, ಟಾಕಿಂಗ್, ಆಸ್ಕಿಂಗ್. ಗಣೇಶ ಐ ಆಮ್ ಗೋಯಿಂಗ್. ಒಂದ್ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ಗುಳ್ಳ ಕೇಳ್ಬಾರ್ದಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ಗೋಯಿಂಗ್. ಆಹಾ ನನಗೆ ಮದ್ವೆಯಂತೆ, ಓಹೋ ನನಗೆ ಮದ್ವೆಯಂತೆ, ಆಹಾ ನನಗೆ ಮದ್ವೆಯಂತೆ, ಓಹೋ ನನಗೆ ಮದ್ವೆಯಂತೆ, ಆಹಾ ನನಗೆ ಮದ್ವೆ. ಆ ಕೊಟ್ಬಿಡ್ತೀನಿ ಕಣವ. ಒಟ್ನಾಗೆ ನನ್ನ ಮಗಳು ಬಾಳ್ವೆ ಚಂದಾಗಾದ್ರೆ ಅಷ್ಟೇ ಸಾಕು. ಅಲ್ಲ ರೀ, ಯಾವ ಧೈರ್ಯದ ಮ್ಯಾಕಿ ಮದ್ವೆಗೆ ಒಪ್ಕೊಂಡ್ರಿ? ಅಷ್ಟೊಂದು ವರದಕ್ಷಿಣೆ ದುಡ್ಡನ್ನ ಎಲ್ಲಿಂದ ತರ್ತೀರಾ? ತರಬೇಕು ನಂಜಿ. ವರದಕ್ಷಿಣೆಗೆ ಎದುರ್ಕೊಂಡ್ಬಿಟ್ರೆ ಅವಳಿಗೆ ಈ ಜನ್ಮದಾಗ ಮದ್ವೆ ಆಗಕ್ಕಿಲ್ಲ. ನಮ್ ಜೊತೆಗೆ ಕೊಡಿತಾ ಇರ್ಬೇಕಾಯ್ತದೆ. ಈ ರೋಡ್ ಒಬ್ಳು ಮಗಳು, ಒಂದು ಒಳ್ಳೆ ಕಡೆ ಸಂಬಂಧ ಸಿಗ್ತೈತೆ ಅಂದ್ರೆ ಸಾಲ ಸೂಲನಾದ್ರೂ ಮಾಡಿ ಮದುವೆ ಮಾಡ್ಬೇಕು. 1000 ರೂಪಾಯಿ ಆದ್ರೆ ಪರವಾಗಿಲ್ಲ, ಲಕ್ಷಗಳು ಕೇಳೋವ್ರೆ ಅಷ್ಟೊಂದ್ ಸಾಲ ನಮ್ಗೆ ಯಾರು ಕೊಡ್ತಾರೆ? ಬೇಡಣ ಕಣೆ, ನಮ್ಗೇನು ಅವಮಾನ ಆಗಕ್ಕಿಲ್ಲ. ನಮ್ ಗಿರಿಜಾ ಹೋಗೋ ಮನೆಯಾಗೆ ಸಂತೋಷವಾಗಿ ಬಾಳ್ಬೇಕು. ಗಂಟ್ಲಲ್ಲೇ ಇದೆ. ರಾತ್ರಿ ಹೊತ್ತು ಹಂಗೆ ಮನಕೋಬಾರ್ದು ಮಗ, ಒಂದಿಷ್ಟು ಏನಾರ. ಬಲವಂತ ಮಾಡಬೇಡಿ, ನಾನೀಗ ಒಂದು ಹಗ್ಲು ತಿನ್ನೋ ಪರಿಸ್ಥಿತಿಲಿ ಇಲ್ಲ. ಬೇಡಿ ಗಣೇಶಪ್ಪ, ನಿಂತವ್ ನಾನೊಂದು ಸಹಾಯ ಕೇಳ್ತಾ ಇದ್ದೀನಿ, ದಯವಿಟ್ಟು ಕೆಪ್ಪಾಗಿ ತಿಳ್ಕೊಬೇಡ. ಅದೇನ್ ಕೇಳಿ ಇರೋಣವ್ರೆ? ಮಗಳು ಮದುವೆ ಮಾಡ್ಬೇಕು, 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಮಾತು ಬೇರೆ ಕೊಟ್ಬಿಟ್ಟಿವ್ನಿ. ಸತ್ಯ ಹೇಳ್ಬೇಕು ಅಂದ್ರೆ ಈಗ ನಂತ 5 ರೂಪಾಯಿನೂ ಇಲ್ಲ. ಎಲ್ರ ತಾವ ಬೇಡಿ ಈ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಅದಕ್ಕೆ ಮೊದ್ಲೇಗಿದ್ದ ನಿನ್ನ ತಾವಕ್ಕೆ ಬಂದಿವನಿ ನಿನ್ನ ಕೈಲಾ ಸಹಾಯ ಮಾಡೋ मने दीप हच्चे यार सहाय मारो अंतव्रना देवर तेंपागिट्टिर्तारे गणेशप्प नीनु भागद यावरु अद्यावरु निन्न चंदागिट्टिरली निन्न उपकारन नानु यावत्तू मरेयागिल्ल आदष्टु बेग निन्न ऋण तीरिसिबिड्तीनि बर्तीनि गणेशप्प बर्तीनि नानु बैट होगी बट्टे बरेयल्ल तंदुबिड्तीनि उडुकि लामेक तंद्रे आय्तु हंगे बसवण 20,000 रूपये को इस्कबिड़ बरला बर्तीनवा ऐन गणेशप्प बेल वंटंग ऐते ऊर्ग होता हिरण्णवरे ऊर्ग होता नम यजमानरु अर्जेंट आगि बांध कागद बरेदिद्दारे अदक्के होता मदुवे हत्र बंतु नीने होग्बिट्रे दयविट्टु नन्न क्षमिसिबिडि साध्य आद्रे नानु मत्ते बर्तीनि ಈರಣ್ಣವರೇ याके कण्णल्लि नीरु याको गोत्तिल्ल गणेशप्प निन्न कळिसोके नन्न मनस्सु होग्ता इल्ल ತಂಗಿ ಮದುವೆನ ವೈಭವದಿಂದ ಮಾಡಬಹುದಾಗಿತ್ತು ನಿಮ್ಮ ತಂದೆ ನೋಡು ಎಷ್ಟು ಕಷ್ಟ ಪಡ್ತಿದ್ದಾರೆ ಯಾರಪ್ಪ ಕಷ್ಟ ಪಡೋದ್ರು ನಾನು ಹೇಳಿದ್ನಾ ಇಲ್ಲ ನೀನು ಹೇಳ್ತಾ ಇಲ್ವಲ್ಲ ಹೆಣ್ಣು ಮಗನೇ ಹುಟ್ಸು ಅಂತ ಯಾವ ನನ್ನ ಮಗ ಹೇಳ್ದ ಅವರಿಗೆ ಅಲ್ಲ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗ ಹುಟ್ಟಿದ್ರೆ ಜೊತೆಲಿ ಕಷ್ಟನೂ ಹುಟ್ಕೊಂತು ಅಂತ ಅರ್ಥ ಗೊತ್ತಾ ನಿಮಗೆ ಅಲ್ಲ ಇಷ್ಟು ಓದಿದ್ಯಾ ನಿಂಗೆ ಅಷ್ಟು ಬುದ್ಧಿ ಇಲ್ವಾ ಹೋಗಯ್ಯ ಬಸ್ ಹೊಂಟಾಯ್ತದೆ ಹೋಗಿ ಕ್ಯಾಮೆ ನೋಡೋಗು ಬಂದ್ಬಿಟ್ಟ ನಾನು ಬುದ್ಧಿ ಹೇಳಕ್ಕೆ ನೋಡ್ದೇನೆ ಆ ಹುಡುಗನಿಗಿರೋ ಬುದ್ಧಿ ನಿನ್ನ ಮಗನಿಗಿಲ್ವಲ್ಲೇ ಗಣೇಶನಪ್ಪನಂತ ಮಗ ನನ್ನ ಹೊಟ್ಟೆಗೆ ಹುಟ್ಟಿದ್ರೆ ನಾನೆಷ್ಟೋ ಸಂತೋಷ ಪಡ್ತಿದ್ದೆ ಇದೇನ್ರಿ ನಮಗ್ ಮಾತ್ರ ತಂದಿದ್ದೀರಾ ಮತ್ತೆ ನಮ್ ಚಿಕ್ಕವ್ವ ನಿಮ್ ಸೋದರತ್ತೆ ನಾದ್ನಿ ಇವ್ರಿಗೆಲ್ಲ ಯಾರಿಗೆ ಕೊಡ್ಸೋದು ಅಯ್ಯೋ ಅಲ್ಕಣೆ ಈಗಿರೋ ಪರಿಸ್ಥಿತಿಯಾಗೆ ಅವರೇ ನನಗೆ ದುಡ್ಡು ಕಾಸು ಸಹಾಯ ಮಾಡಬೇಕು ಅಂತ ಆದ್ರೆ ಅವ್ರಿಗೆ ನಾನೇನೇ ತಂದ್ಕೊಳ್ಳಿ ನಮಸ್ಕಾರ ನಮಸ್ಕಾರ ಕಣವ ಬನ್ನಿ ಬನ್ನಿ ಮದುವೆ ಮನೆ ಬೋಮ್ ಇಷ್ಟ ಇದೆ ಈಗೇನೋ ಬಡವರು ಮದುವೆ ಬನ್ನಿ ಊಟ ಮಾಡೋರಂತೆ ಕೈಕಾಲು ತೊಳ್ಕೊಳ್ಳಿ ಬ್ಯಾಡಿ ಬ್ಯಾಡಿ ನಾನೇನಾರು ಇಲ್ಲಿ ಉಂಡ್ಬಿಟ್ರೆ ಓ ಅಷ್ಟೇ ಯಾಕೆ ನಮ್ಮ ಯಜಮಾನರು ನನ್ನ ತಿಥಿ ಮಾಡ್ಬಿಡ್ತಾರೆ ಇವತ್ತಿನವರೆಗೂ ನಾನು ಅವರು ಕೂಡೆ ಉಣ್ಣೋದು ಅದೇ ವರದಕ್ಷಿಣೆ ಕಡೆ ಬಾಪ್ತು ಇಸ್ಕಮ್ಮ ಅಂದ್ರು ಅದಕ್ಕೆ ಬಂದೆ ತಡೀರಿ ತಗೊಂಬಂದೆ ನಂಜಿ ಇದ್ರಾಗ 10,000 ರೂಪಾಯಿ ಕಮ್ಮಿ ಆಯ್ತಲ್ಲೇ ಏನಾಯ್ತು ಇರ್ಬೇಕು ನೋಡ್ರಿ ಇಲ್ ಕಡೆ ಸಂಜೆ ನಾನೇ ಅನ್ಸಿಟ್ಟಿದ್ದೆ ನಂಜಿ ಖುಷಿ ಗಿಫ್ಟಿ ಮಾಡ್ಕಳೆ ಏನಕ್ಕಾರು ಉಪಯೋಗಿಸ್ಕೊಂಡೇನ ಅಂತ ಅಯ್ಯೋ ನಿಮ್ಮ ಮನೆಗೂ ನಾನ್ ಮುಟ್ಟಿಲ್ಲ ರೀ ನಿಜವಾ ನೀನೇನ್ ನೋಡ್ದೇನವಾ ಅಯ್ಯೋ ಏನಪ್ಪಯ್ಯ ಏನಾಯ್ತು ಅತ್ಲಿಲ್ವಾ ಅಯ್ಯೋ ಅಯ್ಯೋ ಅಮ್ಮಯ್ಯ 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 ಯೋಜನೆ ಮಗನೇ ಮೂರ್ಖ ಸಂಪಾದನೆ ಮಾಡಕ್ಕೆ ಹೋಗ್ತಾ ಇಲ್ಲ ಮನೆಗಿರೋ ದುಡ್ಡೆಲ್ಲ ತಗೊಂಡು ಹೋಗಿ ಕುಡಿದು ಬಂದು ನಿಂತಿದೆಯಲ್ಲೋ ಮನೆ ಹಾಳನ ಮಗನೇ ಏ ಯೋಜನೆ ಬಾರೋ ಬಾರೋ ನನ್ನ ಕುತ್ತಿ ನಿಂಡಿ ರಕ್ತನ ಕುಡಿದು ಬಾರೋ ಯೋಜನೆ ನನ್ನ ಮಗನೇ ನನ್ನ ಮಗನಾಗಿ ಯಾಕೋ ಹೊಡಿದೆ ಏನೇ ಮಾಡ್ಲಿ ದುಡ್ಡು ಏನೇ ಮಾಡ್ಲಿ ವರದಕ್ಷಿಣೆ ಕೊಡದೆ ನನ್ನ ಮಗಳನ್ನ ಅವ್ರ ಮನೆಗೆ ಕಳಿಸಿದ್ರೆ ಅವಳನ್ನ ಪಾಲನೆ ಮಾಡಕ್ಕೆ ಬಿಡ್ತಾರೆ ಬೆಳಗಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕು ಕೊಟ್ಟೆ ಕೊಡ್ತೀನಿ ಅಂತ ಅಮ್ಮ ಹೇಳಿ ಬಂದಿವ್ನಿ ಎಲ್ಲಿಂದ ತಂದ್ಕೊಡ್ಲಿ ಯಾರು ತಾವು ಕೇಳಲಿ ಯಾರು ತಾವು ನನ್ನ ಸಂಕಟ ಹೇಳ್ಕೊಂಡಳ್ಲಿ ಯಾಕಪ್ಪ ಹಿಂಗ್ ಮಾಡ್ದೆ ನನ್ನ ಹೊಟ್ಟೆಲ್ ಹುಟ್ಟಿದ ತಪ್ಪಿಗೆ ಮೂರೊತ್ತು ಬೇಯ್ಸಾಗ್ತಾ ಇವನಿ ಇವತ್ತು ಎತ್ತೋರ್ ತಲೆ ಮೇಲೆ ಬಂಡೆ ಹೇಳದ್ಬಿಟ್ಟಲ್ಲೋ ಈ ದುಡ್ಡೆಲ್ಲ ನಿಮ್ಮಪ್ಪ ಎಲ್ಲಿಂದ ತಂದ್ರು ಗೊತ್ತೇನೋ ಊರು ಕೇರಿ ಎಲ್ಲ ಅಲ್ದು ಕಟ್ಟು ಕಟ್ಟೋರ್ ತಾವೆಲ್ಲ ಬೇಡ್ಕೊಂಡು ತಂದಿದ್ ದುಡ್ಡು ಕಣೋ ಅಷ್ಟೇ ತಾನೆ ನಾನೇನ ಕಂಡವ್ರ ಮನೆ ಹಾಳು ಮಾಡ್ದಂಗ ಆಡ್ತಿರಲ್ಲ ನೀವು ಏನೋ ನಮ್ಮ ಮನೆ ದುಡ್ಡು ತಗೊಂಡೋದೆ ಕೂಡ್ಕೊಂಡೆ ಆಟ ಹಸಿದ ಉಣ್ಣಕಾಗ್ಬಾವು ನನಗೆ ಬರ್ತಾನೆ ಬೇಡ ಯಜಮಾನಿ ಆಗ್ಬಿಟ್ಟ ನೀನು ನೀ ಹೇಳ್ದಂಗೆ ನಾವು ಕೇಳ್ಬೇಕಾ ಇಲ್ಲ ಅಪ್ಪಯ್ಯ ನನ್ ಕೈಲಿ ನೋಡಕ್ ಆಯ್ತಿಲ್ಲ ನಿನ್ ಕಷ್ಟ ನನ್ ಕೈಲಿ ನೋಡಕ್ ಆಯ್ತಿಲ್ಲ ಅಪ್ಪಯ್ಯ ನನಗ್ ಮದ್ವೆ ಮಾಡ್ಬೇಕು ಅಂತ ತಾನೆ ನೀನ್ ಇಷ್ಟೊಂದು ಅನುಭವಿಸ್ತಾ ಇರೋದ ನನಗ್ ಮದ್ವೆ ಬೇಡವೇ ಬೇಡ ಸಾಯೋ ಗಟ್ಟ ನಾನು ನಿನ್ ಜೊತೆ ಆಗಿರ್ಬಿಡ್ತೀನಪ್ಪ ಹಂಗೆಲ್ಲ ಮಾತಾಡ್ಬೇಡಕಂದ ಈ ಜೀವ ಗಟ್ಟಿಯಾಗಿರೋ ಗಂಟ ನೀನ್ ಹೊಂದ್ಕೋಬಾರ್ದು ಕಣವ ಗಂಡಿನ ಕಡೆಯವರೆಲ್ಲ ಬಂದ್ರೇನು ಬಂದವ್ರವ ಹೋಗು ಹೋಸಿ ನೋಡ್ಕೋ ಆಯ್ತು ಕೆಜ್ಜವ ನೀನೇ ಗಿರ್ಜಿಂಗೆ ಸರಿಯಾಗಿ ಅಲಂಕಾರ ಮಾಡ್ಬೇಕು ಹೋಗು ಹೋಗವಾ ಚಿಕ್ಕವ್ವ ಅಡಿಗೆ ಮನೆ ಕೆಲಸ ಎಲ್ಲ ನೀನೇ ನೋಡ್ಕೋ ಹ ರೀ ಯಾಕ್ರಿ ನನ್ನ ಮಗಳು ಹಸೆ ಮನೆ ಹತ್ತೋಕ್ ಮುಂಚೆನೆ ನಾನು ಅವ್ರಿಗೆ ದುಡ್ಡು ಎಣಿಸ್ಬಿಡ್ಬೇಕು ನಂಜಿ ಇಲ್ಲ ಅಂದ್ರೆ ಎಲ್ಲರ ಎದುರಿಗೇನೆ ನನ್ನ ಮಾನ ಮರುವಾದೆ ಉಂಟಾಯ್ತದೆ ಅಳ್ಬೇಡ್ರಿ ನೀವತ್ರೆ ನಂಗೂ ಹಣ ಬರ್ತದೆ ಎದ್ದೇಳ್ರಿ ನೆಂಟ್ರೆಲ್ಲ ಬಂದ್ಬಿಟ್ಟವ್ರೆ ನೋಡಿದ್ರೆ ಏನಾದ್ರು ತಿಳ್ಕತಾರೆ ಎತ್ಬನ್ರಿ ಹುಡುಗಿ ಹಸಿ ಮನೆ ಮೇಲೆ ಕೂತ್ಬಿಟ್ಟಿದ್ದಾಳೆ ಹೌದು ರೀ ಈಡು ಜೋಡು ಬೋ ಚಂದಾಗದೆ ನಾನ್ ದಕ್ಷಿಣ ಬಂದಿಲ್ಲ ಅಂತ ಒದ್ದಾಡ್ತಿದ್ದೀನಿ ಈಡು ಜೋಡು ಚೆನ್ನಾಗಿದ್ಯಾ ನಿನಗೆ ಯಾರೇ ಯಾಕೆ ಬಾರಿಸ್ತಾ ಇರೋದ ನಿಲ್ಸಯ್ಯ ನಾನ್ ಹೇಳೋ ತನಕ ತಾಳಿ ಕಟ್ಬೇಡ ಅಂತ ಹೇಳು ನಿನ್ ಮಗನಿಗೆ ಏನಯ್ಯ ಮುಹೂರ್ತಕ್ಕಿನ್ನೂ 5 ನಿಮಿಷ ಇದೆ ನಿಂದೇನು ಸದ್ದೇ ಇಲ್ಲ ಎಲ್ಲರೂ ಕೇಳಿಸ್ಕೊಂತಾರೆ ಯಾಕೆ ಅವಮಾನನಾ ಎನ್ಸು ಮತ್ತೆ ರೊಕ್ಕನಾ ಇವಾಗೆಲ್ಲ ತಂದು ನಿಮಗೆ ಒಪ್ಪಿಸ್ಬಿಟ್ಟಿದ್ದೀನಿ ಅದ್ರ ಮೇಲೆಲ್ಲೂ 3 ಕಾಸು ಹುಟ್ಟತಾ ಇಲ್ಲ ಹಂಗಂತ ನಿಮಗೆ ಕೊಡದೇ ಇರಲ್ಲವಾ ಕೊಡ್ತೀನಿ ಕೊಡ್ತೀನವ ಭದ್ರಾವತಿ ನಿನ್ ಮಗನ ಹೊರಡಕ್ಕೆ ಹಂಗೆಲ್ಲ ಮಾಡಬೇಡ ಕಣವ ಹಂಗೆಲ್ಲ ಮಾಡಬೇಡಿ ಊರಾಗಿರೋರೆಲ್ಲ ಅಕ್ಷತೆ ಕಾಲಿಡ್ಕೊಂಡು ಕುಂತವ್ರೆ ಅವ್ರ ಎದುರಿಗೆ ನನ್ನ ಮಗಳ ಕುತ್ತಿಗೆ ತಾಳಿ ಬೀಳಿಲ್ಲ ಅಂದ್ರೆ ನನ್ನ ಕುತ್ತಿಗೆಗೆ ನೇಣಕ ಬೀಳ್ತದೆ ಕಣವ ನಾನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ಲಿ ಮಾತು ಅಂದ್ರೆ ಮಾತು ಮದುವೆಗೆ ಮುಂಚೆ ಕೊಡ್ತೀನಿ ಅಂತ ಹೇಳಿದ್ದ ಇಲ್ವಾ ಹೇಳಿದೆ ಕಣವ ಹೇಳಿದ್ದೆ ಬಡವ ಯಾವತ್ತು ಮಾತಿಗೆ ತಪ್ಪನಲ್ಲವ ಮನೆ ಜೀತ ಮಾಡಿ ಆದರೂ ನಿಮ್ಮ ಹಣ ತಂದು ಕೊಡ್ತೀನವ ಅವ ಒಂದಷ್ಟು ದಿವಸ ಗಡುವು ಕೊಡಿ ಆದ್ರೆ ಈ ಮದುವೆ ಮಾತ್ರ ನಿಲ್ಲಿಸ್ಬಿಡಬೇಡಿ ಕಣವ ನನ್ನ ಮಗಳ ಹಸೆ ಮೇಲೆ ಮೇಲೆ ಕೂತ್ಕೊಂಡು ಕಣ್ಣೀರು ಹಾಕೋದು ನನ್ನ ಕೈಯಲ್ಲಿ ನೋಡಕ್ಕಾಗಿಲ್ಲ ಕಣವ ನೋಡಕ್ಕಾಗಿಲ್ಲ ಬೇಕಾದ್ರೆ ನಿಮ್ಮ ಪಾದ ಹಿಡ್ಕೊಳ್ತೀವ ಈ ಮದುವೆ ನಿಲ್ಲಿಸ್ಬಿಡಬೇಡಿ ಕಣವ ಈ ಮದುವೆ ನಿಲ್ಲಿಸ್ಬಿಡಬೇಡಿ ಅವ ನಾನು ಸಹಾಯ ಗಂಟ ನಿಮ್ ಪಾದ ಸೇವೆ ಮಾಡ್ಕೊಂಡಿದ್ ಬಿಡ್ತೇನೆ ಕಣವ್ವ ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ತಾಯಿ ನಿಮ್ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ನಿಲ್ಲಿಸ್ಬೇಡಿ ತಾಯಿ ನಿಲ್ಲಿಸ್ಬೇಡಿ ಮದುವೆ ನಿಲ್ಲಿಸ್ಬೇಡಿ ವಾ ನಿಲ್ಲಿಸ್ಬೇಡಿ ವಾ ನಿಲ್ಲಿಸ್ಬೇಡಿ 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 ತಾಯಿ ನಿಲ್ಲಿಸ್ಬೇಡಿ ಅವ್ರಷ್ಟೊಂದು ಬೇಡ್ಕಂತ ಅವ್ರೆ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಹದಿನೈದೇ ದಿವಸ ತಾನೆ ಸ್ವಲ್ಪ ದೊಡ್ಡ ಬಸ್ ಮಾಡಿ ನೀನ್ ವಸೂಲಿ ಮಾಡ್ತೀಯನಯ್ಯ ಆಟೋ ನಾನ್ ವಸೂಲಿ ಮಾಡಿ ತಗೊಂಬಂದು ನಿಮ್ ಕೈ ಕೊಡ್ತೀನಿ ನಿಮ್ ಮೌನ ಅನ್ಗುವೆ ಹದಿನೈದು ದಿವಸದಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ ಕಣವ ನಾನ್ ಏನು ಅಂತ ಗೊತ್ತಿದೆ ತಾನೆ ಭದ್ರಾವತಿ ನಿನ್ ಮಗನಿಗೆ ತಾಳಿ ಕಟ್ಟಕ್ ಹೇಳು ताली कटला गट्टी बेड़ा अप्पा नीन याकप्प इल्लिगे बंदे मेल्लिगे माताड निम्मव्व बागलल्लि ओळ्ळे किराकी ಕೂತ್ಕೊಂಡವಳೆ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ಯಲ್ಲ ಕದಾ ತಂದೆ ಆದವ್ರ ಕರ್ತವ್ಯ ಏನಪ್ಪ ಒಳ್ಳೇದು ಧರ್ಮ ಕರ್ಮ ಎಲ್ಲದೂ ಹೇಳ್ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ನೀನೇನು ಹೇಳ್ಕೊಡೋದ್ ಬೇಕಾಗಿಲ್ಲ ಎಲ್ಲ ನನಗ್ ಗೊತ್ತು ಎಲ್ಲ ಗೊತ್ತಾ ಯಾವ ಅಲ್ಕಾನನ್ ಮಗಲ್ಲ ನೀನ್ ಹೇಳ್ಕೊಟ್ಟೋಡು ಯಾವ ಅಲ್ಕಾನನ್ ಮಗ ಯಾಕೆ ಹೇಳ್ಕೊಡ್ಬೇಕು ಗುರು ಇಲ್ದಿರೋ ವಿದ್ಯಾ ಅಂದ್ರೆ ಇದ್ ಒಂದೇ ನೀನೇನು ನನ್ಗೆ ಹೇಳ್ಕೊಡೋದ್ ಬೇಕಾಗಿಲ್ಲ ಮೊದ್ಲಿಂದ ರೈಟ್ ಹೇಳಪ್ಪ ದೊಡ್ಡವಡಿ ಮಗ ಕಡೆ ಪಕ್ಷ ನಿನ್ಗೆ ಓದ್ ಯೋ 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 ಅಪ್ಪ ನಾನ್ ಪಂಚನ ಉಟ್ಕೊಳ್ಳೋದಿಲ್ಲಪ್ಪ ನೀನ್ ನನ್ ಟೈಮ್ ವೇಸ್ಟ್ ಮಾಡಬೇಡ ಮೊದಲ್ ನೀನ್ ಹೋಗಪ್ಪ ಅವಳನ್ ಕಳ್ಸಪ್ಪ ಹೋಯ್ತೀನಿ ಕಣಪ್ಪ ಬಲ್ ಆತರವಾಗಿದ್ಯಾ ಅಲ್ಕಾ ನನ್ನ ಮಗ ಹೋಯ್ತೀನಿ ಹೋಗ್ಬೇಕಾದ್ರೆ ಒಂದ್ ಒಳ್ಳೆ ಮಾತು ಹೇಳೋಯ್ತೀನಿ ಗೆಪ್ತಿಲಿಟ್ಕೋ ಇದೈತಲ್ಲ ಬೀಟೆ ಮತ್ ಮಂಚ ನಮ್ ತಾತ್ ಕೊಟ್ಟಿದ್ದು ಇದ್ನೇನಾರ ಮುರ್ದೆ ಇಟ್ಬಿಟ್ರೆ ನೀನ್ ನೆರೆ ಕಟ್ ಒದ್ ಸಾಯಿಸ್ಬಿಡ್ತೀನಿ ನೀನ್ ಯಾಕೆ ಒಳಕ್ ಹೋಗಿದ್ದೆ ಅದೇ ಕಣ್ರಿ ಮಗಿಗೆ ಹೊಸಿ ಧೈರ್ಯ ಹೇಳವ ಅಂತ ಧೈರ್ಯ ನೀನು ಹೊಗೆಯ ಎಲ್ಲಿಗಮ್ಮ ಹೋಗ್ತಿದ್ಯಾ ಪ್ರಸ್ತಕ ವರದಕ್ಷಿಣೆ ವ್ಯವಹಾರ ಮುಗಿಸಿದ ಮೇಲೆನೆ ನಿನ್ನ ಮಂಚ ಹತ್ಸೋದು ಅವ್ವ ಹಂಗೆಲ್ಲ ಮಾತಾಡ್ಬೇಡವ ಪ್ರಸ್ತ ಅಂದ್ರೆ ಕೇವಲವಾಗಿ ತಿಳ್ಕೊಬೇಡಿ ಸಂಸಾರ ಅನ್ನೋ ತೇರಿಗೆ ದೀಪ ಹಚ್ಚೋ ಪವಿತ್ರವಾದ ರಾತ್ರಿ ಇದು ಇಂಥ ಹೊತ್ತಾಗೆ ಅಪ್ಸತ್ನ ನುಡಿಬಾರ್ದು ಕಣ್ರವ ಅವಳನ್ನ ಒಳಗೆ ಕಳಿಸ್ಕೊಡಿ ಸಾತಿ ಮುಹೂರ್ತ ನಡ್ದೋಗ್ಲಿ ಮೊದ್ಲು ನಮಗ್ ಶಾಂತಿ ಮಾಡವ ಆಮೇಲೆ ನಿನ್ ಮಗಳಿಗೆ ಶಾಂತಿ ಮುಹೂರ್ತ ಅಷ್ಟೇ ಏನೇ ಅದು ಸೊಳ್ಳೆ ಕಣ್ರಿ ಏನ್ ಕಚ್ತಾವ್ ನೋಡಿ ಅವಸರ ಪಟ್ಟು ಈಗೇನಾದ್ರೂ ಒಳಗ್ ಕಳಿಸ್ಬಿಟ್ರೆ ಇನ್ 9 ತಿಂಗಳಿಗೆ ನಾವ್ ತಾನೇ ತೊಟ್ಲು ಮಾಡಿಸ್ಕೊಡ್ಬೇಕು ಆಮೇಲೆ ಇನ್ನೇನ್ ಕಿತ್ಕೊಳ್ಳೋದು ನಿಮ್ಮ ಹತ್ರ ಅವ್ವ ಅದು ಬೇಡ ಕಣೆ ಬೇಡ ಯಾವತ್ತೇನಾಗ್ಬೇಕು ಅಂತ ಇವಳು ಅಣಿಯಾಗ ದೇವ್ರು ಬರ್ದಿತ್ತವನು ಅದಂಗೆ ಆಗ್ಲಿ ಅವಳ ಒಳಗೆ ಕರ್ಕೊಂಡು ಅವ ಕೊಟ್ಟು ತಗೊಳ್ಳೋದು ಏನಿದ್ರು ನಮ್ಮಿಬ್ರು ಮಧ್ಯಾಗೆ ಮುಗ್ದೋಗ್ಲಿ ಅದರಿಂದ ಮಕ್ಕಳು ಬಾಳ ಹಾಳಾಗೋದು ಬೇಡ ಉಪದೇಶ ಏನಕ್ಕೆ ಮಾಡ್ತೀಯಾ ಕೊಡ್ಬೇಕಾದನ್ನ ಕೊಟ್ಟು ಬಿಡು ಬಾಳು ಜೇನು ತುಪ್ಪ ಇದ್ದಂಗಿರುತ್ತೆ ಮಗ ಹುಟ್ಟಿನ ಮನೆ ಕೀರ್ತಿನ ಮೆಟ್ಟಿನ ಮನೆಯಾಗ ತರಬೇಕು ನಿಮ್ಮ ಅತ್ತೆ ಆಗ್ಲಿ ಗಣ್ಣ ಆಗ್ಲಿ ನಾತ್ನಿ ಆಗ್ಲಿ ಯಾರು ಏನೇ ಅಂದ್ರೂ ಇಲ್ಲಿ ಗಂಟ ಬಂದು ನಮಗ್ ದೂರ ಹೇಳ್ಬೇಡ ಇನ್ ಮ್ಯಾಕೆ ಅದು ನಿನ್ನ ಮನೆ ಆ ಮನೆ ಗೌರವಣ ಹೊಸಲ್ ದಾಟಕ್ ಬಿಡ್ಬೇಡ ಹೋಗ್ಬಿಟ್ ಬರವಾ ಯಾಕವಾ ನಿಂಗ್ಯಾಕೋ ಭಯ ಆಯ್ತಾನ ಭಯ ಯಾಕೋ ಗೊತ್ತಿಲ್ಲ ಅಲ್ಲಿಗೆ ಹೋಗಕ್ಕೆ ಭಯ ಆಯ್ತದ ಭಯ ಆಯ್ತದ ಭಯ. ಏನೇ ಬರ್ತೀಯೋ ಇಲ್ಲ ಅರ್ಥ ಇಲ್ಲೇ ಇರ್ತೀಯೋ? ಏನು ಆಗಲ್ಲ ಕಣವ. ಅಯ್ಯೋ ಹುಚ್ಚಿ ನಾವೆಲ್ಲ ಇಲ್ವಾ ಅವ್ರಿಗೆ ಹೊಸ ದುಡ್ಡು ಕೊಡಬೇಕು ಅಷ್ಟೇ. ಅದು ಕೊಟ್ಬಿಟ್ರೆ ಎಲ್ಲ ಸುರಿತದೆ. ಹೋಗ್ಬಿಟ್ಪ ನನ್ನವ ಹೋಗ್ಬಿಟ್ಪ. ಇಲ್ಲೆಲ್ಲಿ ಬರ್ತೀಯಾ? ಆ ಕಾರಲ್ಲಿ ಕೂತ್ಕೋ. ಏನ ನೋಡ್ತಿದ್ಯಾ ಅಲ್ಲಿ? ಬಾವಿಲ್ ನೀರೈತೆ ಸರ್. ನನ್ನ ಮಗನೇ ಬಾವಿಯಲ್ಲಿ ನೀರಿಲ್ಲ, ಸೇಂದಿನ ಇರುತ್ತೆ. ನಿನ್ನ ಕಾಂಪೌಂಡ್ ಇಟ್ಕೊಂಡಿದ್ದಿಲ್ಲ, ನನಗೆ ಬುದ್ಧಿ ಇಲ್ಲ. ಡಾಕ್ಟ್ರೆ ಮೊಟ್ಟೆ ಇಡ್ಲಿ ಅಂತ ನೀವು ಔಷಧಿ ಕೊಟ್ರಿ. ನೀವು ಔಷಧಿ ಕೊಟ್ಟ ಮೇಲೆ ಒಂದು ಮೊಟ್ಟೆನೂ ಇಡ್ಲಿಲ್ಲ ಡಾಕ್ಟ್ರೆ. ಮೊಟ್ಟೆ ಇರ್ತಾ ಇಲ್ವಾ? ಯಾಕೆ ಇಡಬೇಕಲ್ಲ ಸರ್. ನನಗೆ ಗೊತ್ತು ಆ ಕೋಳಿ ಯಾಕೆ ಮೊಟ್ಟೆ ಇಟ್ಟಿಲ್ಲ ಅಂತಂದ್ರೆ, ಯಾಕೆ ಅದು ನಿರೋಧು ಪ್ರಕಟಿಸ್ತಾ ಇರ್ಬೋದು ಅನ್ಸುತ್ತೆ ಸರ್. ನಿರೋಧು ಕೋಳಿಗೆ? ಅಮ್ಮ ಒಂದ್ ಕೆಲಸ ಮಾಡಿ, ನಾನು ಕೊಟ್ಟಿರೋ ಔಷಧಿನ ಇನ್ನೊಂದು 15 ದಿವಸ ಉಪಯೋಗಿಸಿ, ಅದಾದ್ಮೇಲೆ ಬನ್ನಿ ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ನಮಸ್ಕಾರ. ನಿರೋಧು ಕೋಳಿಗೆ? ನನ್ನ ಮಗನೇ ನಿರೋಧ್ ಹೆಂಗೋ ಗೊತ್ತು ನಿನ್ಗೆ. ಅದು ನಮ್ಮ ಅಪ್ಪನ ಜಾಬಲ್ ನೋಡಿದೆ ಸರ್. ನಿಮ್ಮ ಅಪ್ಪ ಕೊಟ್ಟಿದ್ ನಾನು ನಿರೋಧ್ ಕೋಳಿಗೆ? ಕಾಂಪೌಂಡ್ರಾಗ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಡ. ಇಲ್ಲಿ ಬಂದು ಬಾವಿಲಿ ನೀರಿದೆ ಅಂತ ನೋಡ್ತಾ ಇದ್ದೇನೆ. ಅಲ್ಲಿ ಆಸ್ಪತ್ರೆ ಹತ್ರ ಎಲ್ಲರೂ ಕಾಯ್ತಿದ್ದಾರೆ. ನಡಿಯಾ. ಮಮ್ಮಿ ಮಮ್ಮಿ ಮಮ್ಮಿ. ಅಯ್ಯೋ ಏನ್ ಮಮ್ಮಿ ನೀನ್ ಓಡಿಸ್ತಾ ಇದ್ಯಾ? ಏನ್ ಮಾಡ್ಲಪ್ಪ, ನೀನ್ ಹೆಂಡತಿ ಮಹಾರಾಣಿ ಇನ್ನು ಹಾಸಿಗೆನೆ ಬಿಟ್ಟಿಲ್ವಲ್ಲ. ಮಮ್ಮಿ ಓದ್ಬಿಟ್ಟು ಮನೇಲಿ ಸುಮ್ನೆ ಇರೋದಕ್ಕೆ ಬೋರ್ ಆಗುತ್ತೆ. ನೀನ್ ಬೇರೆ ಮದ್ವೆ ಮಾಡ್ದೆ, ಅದು ವೇಸ್ಟ್, ಯೂಸೇ ಇಲ್ಲ. ಮಮ್ಮಿ ನಾವು 4 ಜನ ಸೇರ್ಕೊಂಡು ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ವಿ. ಏನ್ ಬಿಸ್ನೆಸ್? ಗ್ರೈನೇಟ್ ಬಿಸ್ನೆಸ್. ಗ್ರೈನೇಟ್? ಅಯ್ಯೋ ಕೋಟ್ಯಾಂತರ ರೂಪಾಯಿ ಲಾಭ ಬರುವಂತದ್ದು. ಕೋಟಿ ರೂಪಾಯಿನಾ? ಹ್ಞೂ ಮಮ್ಮಿ, ಒಂದೇ ವರ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ದುಡ್ಡಿನ ಹೊಳೆನೇ ಹರಿತಾ ಇರುತ್ತೆ. ಹಾಗಾದ್ರೆ ಶುರು ಮಾಡ್ಕೊಳ್ಳೋ. ಬಂಡವಾಳ ಬೇಡವಾ ಮಮ್ಮಿ? ಒಂದ್ 500 ರೂಪಾಯಿ ಕೊಡ್ಲಕ್ಕಂದ. ಯಾಕೆ ಹೆಂಡಂಗಡಿ ಮುಂದೆ ಒಡೆ ತಟ್ಟಕ? ಇನ್ನೆಷ್ಟು ಕೊಡ್ಲಿ? ಕನಿಷ್ಠ ಒಂದ್ 10 ಲಕ್ಷ ರೂಪಾಯಿ ಆದ್ರೂ ಬೇಕು ಮಮ್ಮಿ. 10 ಲಕ್ಷ ರೂಪಾಯಿ ಎಲ್ಲಿಂದ ತರ್ಲಿ? ಕೋಟಿ ನೋಡ್ಬೇಕು ಅಂದ್ರೆ ಲಕ್ಷ ಸುರಿಬೇಕಪ್ಪ. ನಾನ್ ಯಾಕೋ ಸುರಿಲಿ? ಇದಾಳಲ್ಲ ನಿನ್ ಹೆಂಡತಿ, ಅವಳನ್ನ ಹೋಗಿ ತರ ಕೇಳು. ಉಡ್ದಾರದಿಂದ ಉಟ್ಕೊಳ್ಳೋ ಬಟ್ಟೆವರೆಗೂ ಇಷ್ಟು ವರ್ಷ ನಾನ್ ಖರ್ಚು ಮಾಡಿದ್ದೀನಿ. ಲಕ್ಷಾಂತರ ರೂಪಾಯಿ ಸುರಿದು ನಿನ್ನ ಓದಿಸಿದ್ದೀನಿ. ಯಾಕೆ ಗೊತ್ತಾ? ನಿನಗ್ ಬರೋ ವರದಕ್ಷಿಣೆಯಲ್ಲಿ ನೀನು ಸುಖವಾಗಿರ್ಲಿ ಅಂತ. ಬಂದು ನಿಂತಿದ್ದಾಳು ನೋಡು ಬರೀ ಕೈಯಲ್ಲಿ. ಹೋಗಿ ಎಸ್ಕೊಂಡ್ ಬರ ಕೇಳೋ. ಅಮ್ಮ ಹೇಳಿದ್ ಕೇಳಿಸ್ತಾನೆ? ನಿಮ್ಮಪ್ಪನ ದುಡ್ಡು ತಗೊಂಡ್ ಬರೋದಕ್ಕೆ ಹೇಳು. ಮದ್ವೆ ಮಾಡ್ಕೊಟ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅಂತ ತಿಳ್ಕೊಂಡಿದಾನ. ಇನ್ನೊಂದ್ ವಾರದಲ್ಲಿ ದುಡ್ಡು ಬರ್ಬೇಕು. ಇಲ್ಲ ಕುರಿನ ಸುಲ್ದಿರೋದನ್ನ ನೋಡಿದ್ಯಾ? ಕುತ್ಕೇನ್ ಕುಯ್ದ್ಬಿಟ್ಟು ಸೀಳ್ ಬಿಡ್ತಾರೆ. ಹಾ, ನಾನು ಅದಕ್ಕೆ ಖಾರ ಹಚ್ಬಿಡ್ತೇನೆ. ಹುಷಾರ್. ಗಿರ್ಜಾ, ಗಿರ್ಜಾ, ಎಲ್ಲಿ ಹಾಳಾಗೋದ್ಲಿಡು ಲೇ. ಯವ್ಯವ್ಯವ್ಯವಿ, ಇದೇನಿದು ಬೆಳಿಗ್ಗೆನೆ ಇಟ್ಟೊಂದು ಸಿಂಗಾರ ಮಾಡ್ಕೊಂಡು ನುಲಿತಿದ್ಯಲ್ಲ? ತಗ ಹಿತ್ಲಗೋಗಿ ಬಟ್ಟೆನೆಲ್ಲ ಒಕ್ಕೊಂಬ. ಇನ್ನೇನ್ ನಾನೋಗಿಲ್ಲ, ನಿಂಗೇನ್ ಕಿತ್ತಾಕೋ ಕೆಲ್ಸ ಈ ಮನೇಲಿ? ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ? ಇದೇನ್ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ? ನೀನ್ ಇಷ್ಟ ಬಂದಂಗಿರಕ್ಕೆ ಇಲ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ತಗೋ, ತಿಂದ್ಬಿಟ್ಟು ಸುಮ್ನೆ ಕೂತಿರೋ ಬದಲು ಇದನ್ನೆಲ್ಲ ಮಾಡಿದ್ರೆ ಜೀರ್ಣ ಆಗುತ್ತೆ. ತಗೊಳೆ. ಅಲ್ಲೇನೇ ಮಾಡ್ತಿದ್ಯಾ ನಿಂತ್ಕೊಂಡು? ಹೋಗಿ ಬೇಗ. ಹೆಣ್ಮಕ್ಳು ಕಣ್ಣೀರ್ ಹಾಕಬಾರ್ದು. ನಾನೇನ್ ಮಾಡ್ಲಿ, ನಿನ್ ಸಮಾಧಾನಕ್ಕೋಸ್ಕರ ನಾಲ್ಕು ಒಳ್ಳೆ ಮಾತಾಡ್ಬೋದು ಮಗ, ಆದ್ರೆ ನಿನ್ ಪರ ವಹಿಸ್ಕೊಂಡು ಮಾತಾಡುವ ಶಕ್ತಿ ನನ್ಗಿಲ್ಲ. ಯಾಕೆಂದ್ರೆ ಈ ಮನೆ ಆಸ್ತಿ ಎಲ್ಲ ಅವಳು, ಭಿಕಾರಿ ನನ್ ಮಗ ನಾನು. ಅವಳನ್ನ ಮದುವೆ ಮಾಡ್ಕೊಂಡು ಈ ಮನೇಲಿ ಗುಲಾಮನ್ ತರ ಇದೀನಿ ಕಣವ. ನೀನ್ ಈ ಮನೇಲಿ ಬೋಡೋ ಕಷ್ಟ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ, ನನ್ನ ಕ್ಷಮಿಸ್ಬಿಡು. ಆ ಮಾಕಾಳಿ ನಮ್ಮನ್ನೇ ನೋಡ್ತಾವಳೆ. ನಾನು ನಿನ್ಗೇನೋ ಹೇಳ್ಕೊಟ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಡ್ತಾಳೆ. ಅವಳೇನಾರು ಕೇಳಿದ್ರೆ ನಾನು ಏನಾರ ರೀಲ್ ಬಿಟ್ಕತೀನಿ. ನೀನ್ ಇಲ್ಲಿಂದ ಎದ್ದು ಜಾಗ ಖಾಲಿ ಮಾಡು. ಹ್ಮ್ ಸಕ ಬಾರೋ ಬಾರೋ ಬಾರತರಿನ ಎಳ್ಳು ಪಾಲನು ಮಸರನು ಪೀರುವ ಸಕ ಬಾರೋ. ಯಾರ್ ಕರ್ತಿದ್ವ? ಏನೆಯ ಮಾತಾಡ್ತಿದ್ದೆ ಅವಳ ಜೊತೆಯಲ್ಲಿ? ನಾನಾ ಇಲ್ವಲ್ರಿ, ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಅವಳ ಜೊತೆ ಏನೋ ಪಿಸು ಪಿಸ ಅಂತ ಇದೆ. ಓ ಅದಾ ಬಂದು ಹೇಳ್ತೀಯ ಇಲ್ವಾ? ಏನಿಲ್ಲ, ಆ ಹುಡುಗಿ ಹೆಸರಲ್ಲಿ ಅವ್ರ ತಾತ ನಾಲೆ ಬೈಲಲ್ಲಿ 8 ಎಕರೆ ಗದ್ದೆ ಬರ್ದಿಟ್ಟವನಂತೆ. ಅದನ್ನ ಹೆಂಗನ ಮಾಡಿ ಪೂಸಿ ಮಾಡಿ ಅದುಂಬಿಡೋಣ ಅಂತಿದ್ದೆ. ಅಷ್ಟರಲ್ಲಿ ನೀವ್ ಕೇಳಿಸ್ಕೊಂಬಿಡ್ರಿ. ಏನಯ್ಯ ನಿಜ ಏನಯ್ಯ? ನಿಮ್ ಮೌ ನನ್ಗೂ ಸತ್ಯ ಅಂತೀನಿ. ಓ ಅಷ್ಟೇ. ಅಯ್ಯೋ 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 ಕಿರ್ಜು, ಇಂಥ ಕೆಲಸ ಎಲ್ಲ ನೀನ್ ಮಾಡ್ಕೊಡ್ದಮ್ಮ. ಹೋಗಮ್ಮ. ಅಯ್ಯೋ ಪರವಾಗಿಲ್ಲ ಅತ್ತೆ, ನಾಡಮ್ಮ ನೀನು ಈ ಮನೆ ಸೊಸೆ ಕಣವ, ಇದನ್ನೆಲ್ಲ ನೀನ್ ಮಾಡ್ಕೊಡ್ದು. ಹೋಗ್ರಾಜ ಹೋಗ. ಪರವಾಗಿಲ್ಲ ನಾ ಮಾಡ್ತೀನಿ ಅತ್ತೆ. ಏನಮ್ಮ ಆಯ್ತು? ಊರವ್ರು ನೋಡಿದ್ರೆ ಏನ್ ಅಂದ್ಕೊಡ್ತಾರೆ? ಕಂಡವ್ರ ಹುಡುಗಿನ ಕರ್ಕೊಂಡ್ ಬಂದು ಹಿಂಸೆ ಮಾಡ್ತಿದ್ದಾಳಲ್ಲ ಅಂದ್ಕೊಡ್ತಾರೆ. ನೀನ್ ಹೋಗ್ರಾಜ. ಅಲ್ಲ ನಾನ್, ಅರೆ ಇದು ನಮ್ಮನೆ ಕೆಲ್ಸಮ್ಮ, ನಾನ್ ಮಾಡ್ತೀನಿ. ಹೋಗು. ಹೋಗ್ಬಿಟ್ಟ ಹೋಗು ಅಂದ್ರೆ ನೀನ್ ಅನ್ಯಾಯ ಅನ್ಯಾಯ ಅಂತ ಹಿಂಗೆ ಓಡಾಡ್ಕೊಂಡಿರು. ನನ್ ಮಗನೆ ಬಟ್ಟೆ ಬರೆ ಎಲ್ಲ ಬಿಚ್ಚಾಕ್ಬಿಟ್ಟು ಬೆತ್ತಲಾಗ ಓಡಾಡ್ಬೇಕಾಯ್ತದೆ ರಸ್ತೆಗೆ. ಅಪ್ಪ 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 ಅದೆಲ್ಲ ನನಗ್ ಬೇಕಪ್ಪ, ನೀನ್ ಹೇಗಾದ್ರೂ ಮಾಡಿ ಕೊಡ್ಸಪ್ಪ. ಕೊಡ್ಸಕ್ ಅದೇನ್ ಶೆಟ್ರಂಗಡಿ ಕಡಲೆ ಮಿಠಾಯಿ ಇಲ್ಲ, ಇಲ್ಲ ಸಾಬ್ರಂಗಡಿ ಕಂಬರ್ಗಟ್ಟ ನೋಡು. ನೀನು ನಿನ್ ಹೆಂಡತಿನ ಪಿರೂತಿ ಮಾಡ್ಬೇಕು ಕಣ್ಣ. ಅಪ್ಪ ಈ ಪ್ರೀತಿ ಹೆಂಗಪ್ಪ ಬರುತ್ತೆ? ಹೆಂಗ್ ಬರುತ್ತೆ ಅಂದ್ರೆ ಪಿಕ್ಚರ್ ನೋಡಿಲ್ವಲ್ಲ, ಹೀರೋ ಹೀರೋಯಿನ್ ನೋಡಿದ ತಕ್ಷಣನೇ ಪ್ರಿಯತಮೇ ತಾತ ಬೇಕು ನನ್ ಮಗನೆ. ಅದು ಹೊಟ್ಟೆಯಿಂದ ಬರ್ಬೇಕು ಕಣ್ಣ, ಹೃದಯದಿಂದ ಬರ್ಬೇಕು ನೋಡು. ಹನುಮಂತರಾಯಪ್ಪನ ಅಂಗಡಿಗೆ ಹೋಗು, 1/2 kg ಮೈಸೂರು ಪಾಕ್ ಕಟ್ಟಿಸ್ಕೊ. ಆಮೇಲೆ ಜೈಶ್ರೀ ಅಂಗಡಿಗೆ ಬಂದು 2 ಮಾರು ಸೂಜ್ ಮಲ್ಲಿಗೆ ಹೂವಿನ ತಗೊಂಡು ಮನೆಗೆ ಹೋಗು. ಆಮೇಲೆ ಓ ನನ್ನನ್ನು ಕ್ಷಮಿಸ್ಬಿಡು ಗಿರ್ಜ. ನಮ್ ತಾಯಿ ಮಾತು ಕೇಳ್ಕೊಂಡು ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ಇನ್ಯಾವತ್ತು ನಿನ್ನ ನಾನು ನೋಯಿಸಲ್ಲ. ತಗೋ ಇದನ್ನ ತಗೊಳ್ಳೆ. ಯಾಕೆ ನಾನ್ ನಿನ್ ಗಂಡ ಕಣೆ, ತಬ್ಗೊಳೆ. चुम 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 चुम। अरे रे ये प्रीतिया संचार ಹುಡುಗಿನ ದೂರ ಮಲಗಿಸಿ ಇಲ್ಲಿ ಒಬ್ಬಟ್ಟು ನಂಗೆ ಗುಬ್ರಾಕಂಡ್ ಮನೆ ಕಂಡ್ರೆ ನಿದ್ದೆನ ಬರ್ತದೆ, ಮೈ ಮೇಲೆ ದೆಯ್ಯ ಬರ್ತದೆ. ನನ್ ಸಿರ್ಗೆ ನಿಂತಾವೆಲ್ಲ ಬಂತು ತತ್ತಲ್ಲ ಇಲ್ಲಿ ಗೊತ್ತು ತತ್ತಲ್ಲ ಲೋಪರ್ ನನ್ ಮಗನ್ ತಗೊಬಂದು ನಿಮ್ಮಮ್ಮ ಎಲಾಡ್ಕಿಗೆ ನಂಗೆ ಕಾಸು ಕೊಡಕ್ಕಿಲ್ಲ, ನಿನ್ ಸಿಗರೇಟ್ ಕಾಸು ಕೊಡ್ತಾಳ ಒಂದಿನ ಅದೇ. ಅಪ್ಪ ಅನ್ನೊಂದು ಮಾರ್ತು ಅರ್ಧ ರಾತ್ರಿಯಲ್ಲಿ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ, ನ್ಯಾಯವಾಗಿ ಉತ್ತರ ಹೇಳು. ಮತ್ತೆ ಅಲ್ಲ ಕಂಡ್ಲ, ಮದ್ವೆ ಆಗಿ 8 ದಿನ ಆಯ್ತು, ಇನ್ನು ಏನು ಇಲ್ವಲ್ಲ? ನಿನ್ ಸ್ನೇಹಿತರೆ ಯಾರು ಕ್ಯಾಕರ್ಸ್ ಮಕ್ಕ ತುಂಬಾ ಉಗ್ಯಕ್ಕಿಲ್ವಾ? ನೀನ್ ಬೇರೆ ಕ್ಯಾಕರ್ಸ್ ಉಗಿಬೇಡ, ಸುಮ್ನೆ ಇರು. ನಿಮ್ ಮಕ್ಕಂಗೆ ನಿಮ್ ಮೌವಂಗೆ ಎದ್ರಕೊಂಡು ನೀನ್ ಇನ್ನೂ ದೂರ ಮನೆ ಕತ್ತಿದ್ರೆ ನಿನ್ನ ನರ್ಸತ್ತೋನು ಅಂತ ತಿಳ್ಕೊಳಕ್ಕಿಲ್ವೇನ್ಲಾ? ಅಯ್ಯೋ 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 ಅಪ್ಪ ನನ್ನ ಬಾಡಿ ಟೆಂಪರೇಚರ್ ಏರ್ತಾ ಇದೆ ಮತ್ತೆ ಹೋಗರ ಕರ್ಕಂಬ ಏನಿಲ್ಲ ನೆಲ ನೋಡಿಯಾ ಅಯ್ಯೋ ಅಪ್ಪ ಆ ಕಡೆ ಅಮ್ಮ ಈ ಕಡೆ ನಾಗಿ ನಾನು ಹೆಂಗಪ್ಪ ಕರ್ಕಂ ಬರಲಿ ನೋಡ್ಲಾ ಅವರು ಬೆಳ್ಕರಿಯ ಗಂಟ ಹೇಳಕ್ಕಿಲ್ಲ ಕಂಡ್ಲಾ ಅವರು ಕಿವಿತ ನಗಾರಿ ತಕೊಂಡು ಬಡದ್ರು ಹೇಳಕ್ಕಿಲ್ಲ ಕಂಡ್ಲಾ ಹಂಗ್ ಮಾಡಿ ಬಂದಿವ್ನಿ ಹೋಗ್ಲಾ ಏನಪ್ಪ ಹೇಳ್ತಾ ಇದ್ಯಾ ನಿದ್ದೆಗಳಿಗೆ ಕೊಟ್ಟು ಬಂದಿವ್ನಿ ಕಂಡ್ಲಾ ಓ ಇದ್ ಬೇರೆ ಮಾಡ್ತೀಯಾ ನೀನು ಓ ನಮ್ ಗೋಸ್ಬೆ ಅದಲ್ವಾ ಅಲ್ಲ ಕಂಡ್ಲಾ ನಿಮ್ ಅಮ್ಮನ್ ನೋಡಿದ್ರೆ ನಾ ಎದರ್ಕತ್ತಿನ ಇಲ್ವ ಮತ್ ನೀನು ನಾಗಿನು ಏನು ಆಕಾಶದಿಂದ ಉದ್ರು ಬಿಟ್ರ ನಮಗ್ ಸೋಕಿ ಬಂದಾಗ್ಲೆಲ್ಲ ಹೋಗಿ ನಿದ್ದೆಗಳಿಗೆ ತಗೊಂಬಂದು ಹಾಲೆಲ್ಲ ಗೊಟಾಯಿಸ್ಬಿಟ್ಟು ಚೆನ್ನಾಗ್ ಕುಡಿಸ್ಬಿಡೋದು ಆಬೇಕಿದ್ದ ರಾತ್ರೆಲ್ಲ ಏನ್ ವಿಕ್ರಮಾದಿತ್ಯನ್ ಕಥೆನ ಕೇಳ್ತಾ ಇದ್ಯಾ ಅದ್ ಮಾಸ್ ಹೋಗ್ ಕರ್ಕೊಂಬಲ್ಲ ತಿರ್ಗ್ಲಾಯ್ತಾಗೆ ಅಯ್ಯೋ ಬಟ್ಟೆ ತಿರ್ಗ್ಲಾಯ್ತಾಗೆ ಓ ನಾಚ್ಕ ಬೇಡ ತಿರ್ಗ್ಲಾಯ್ತಾಗೆ ರಾಜ್ ಕಡೆ ಬರ್ಬಿಟ್ಟದೆ ನಿದ್ದೆಗಳಿಗೆ ಗುಟ್ಟಿಷ್ಟೇ ಹೋಗಪ್ಪ ಜಲ ಬೊಡ್ಡೆ ಇರ್ತದೆ ನೀನ್ ಈ ಮನೆಗೆ ಬಂದಾಗ್ಲಿಂದ ನೀನ್ ಪಡೋ ಕಷ್ಟ ನೋಡ್ಲಾರ್ದೆ ನಿನ್ ಜೊತೆ ನಾನು ಅಳ್ತಿದ್ದೆ ಕಣವ ಹೆಂಗಾನ ಮಾಡಿ ನೀನ್ ಬಾಳ್ನ ನೆಟ್ಟಿಗೆ ಮಾಡ್ಬೇಕು ಅಂತ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದೆ ಅದಕ್ಕೆ ಸಮಯ ನೋಡಿ ಇಂತ ನಾಟಕ ಆಡಿದ್ದು ಅಯ್ಯೋ ಮಂಕಣ್ಣ ನಿಮ್ ತಾತ ಸಾಯ್ಬೇಕಾದ್ರೆ ನಿನ್ ಹೆಸರಿಗೆ ನಾಲೆ ಬೈಲಲ್ಲಿ 8 ಎಕರೆ ಗದ್ದೆ ಬರ್ದಿಟ್ಟವನೇ ಅಂತ ಸುಳ್ಳು ಹೇಳ್ದೆ ಇಲ್ದಲೇ ಇದ್ರೆ ಈ ಪಿಶಾಚಿಗಳು ನಿನ್ನ ಬಾಂಡಿಲ್ ಹಾಕೊಂಡು ಉರ್ಕೊಂಡು ತಿನ್ಬಿಡರು ಮಗ ನನ್ನ ಆಸೆ ಏನ್ ಗೊತ್ತಾ ಮಗ ಯಾವತ್ತೂ ನೀನ್ ಈ ಮನೆ ನಗ್ತ ಸಂತೋಷವಾಗಿರ್ಬೇಕು ಅನ್ನೋದು ಅದೇ ನನ್ನ ಆಸೆ ಹೊಟ್ಟೆಗೇನಾದ್ರು ಒಂಚೂರು ಕಾಣಿಸ್ತೇನೆಯವ್ವ ಈ ಚಿನ್ನಾಸೆ ಎಲ್ಲ ಯಾಕ್ಬೇಕು ಸಾಯ್ಬೇಕಾರೆ ಹೊತ್ಕೊಂಡೋಗ್ತೀವ ಎಷ್ಟು ಧೈರ್ಯ ಇದ್ದಿದ್ರೆ ನೀವಿಬ್ರು ಸೇರ್ಕೊಂಡು ನಮ್ಗೆಲ್ಲ ಗಂಜಿ ಕುಡಿಸ್ತಿದ್ರೆ ಮಾತಾಡಿದ್ರೆ ಮರ್ಯಾದೆ ಜಮೀನ ತೋರಿಸ್ತೀರ ಕೈಯಲ್ಲಿ ಹೊಡೆದ್ರೆ ಯಾಕೆ ಯಾಕೆ ಯಾಕೆಲ್ಲ ಸೇರ್ಕೊಂಡ ನೋಡ್ತಿದ್ದೀರಾ ನಾನೇ ತಪ್ಪು ಮಾಡ್ದೆ ಅಂತ ನಾನೇ ನಿಮ್ ಮಗನ್ ಪಕ್ಕ ಹೋಗಿ ಮನೆ ಕಳಿಲ್ಲ ಅವರೇ ಬಂದಿದ್ದು ನಿನಗೆಲ್ಲೇ ಹೋಗಿತ್ತು ಜ್ಞಾನ ಸಗಣಿ ತಿನ್ನೋಕ್ ಹೋಗಿಲ್ಲ ಏನಾಯ್ತೀಗ ಅವ್ರನ್ ಕಂಡವ್ರ ಅವ್ರು ನಿಮ್ ಮಗನೇ ತಾನೆ ನನಗೆ ದಾರಿ ಕಟ್ಟ ಜೀವನ ತಾನೆ ನನ್ ಗಂಡ ಅಂತ ಹಾಕೋಬೇಕಾದ್ದು ನಾನ್ ಇವ್ರ ಪಕ್ಕ ಮನೆ ಕಂಡ್ರೆ ನಿಮ್ಗೆ ಅವಮಾನದ ನಿಮ್ ಗೊತ್ತವರಿನ ನಂಗೆ ನೋಡ್ರು ಸ್ವಾತಂತ್ರ್ಯ ಇಲ್ವಾ ನೀನ್ ನಿಮ್ಮಪ್ಪನ ಮನೆಯಿಂದ ವರದಕ್ಷಿಣೆ ಹಣ ತರೋವರೆಗೂ ನಿಂಗೆ ಈ ಮನೇಲಿ ಸ್ವಾತಂತ್ರ್ಯ ಇಲ್ಲ ಒಂದ್ ವೇಳೆ ತರದೆ ಹೋದ್ರೆ ಎಷ್ಟೇ ಮಾತಾಡೋದು ನೀನು ಯಾರ ಇದನ್ನೆಲ್ಲ ಹೇಳ್ಕೊಟ್ಟವ್ರು ನಿನ್ಗೆ ಇಷ್ಟೊಂದು ಮುಂದುವರೆದ ಮೇಲೆ ಇನ್ನೊಂದು ಕ್ಷಣ ಈ ಮನೆಯಲ್ಲಿ ಇರಬಾರ್ದು ಮತ್ತೆ ನೀನ್ ಈ ಮನೆ ಬಾಗಿಲು ತುಳಿಬೇಕು ಅಂದ್ರೆ ನಿಮ್ಮಪ್ಪ ಕೊಡ್ಬೇಕಾಗಿರೋ ಬಾಕಿನ್ ಕೊಟ್ಟು ಹೊಸಲ್ ತುಳಿ ಇಲ್ಲ ಅಂದ್ರೆ ಕತ್ತರಿಸಾಕ್ಬಿಡ್ತೇನೆ ಬೇಡ ಕಣ್ಣ ಈಟೊಂದು ಕಟ್ಕ ಹಾಕ್ಬೇಡ ಕಣ್ಣ ಬಟ್ ಮಂಗಳವಾರ ಮನೆ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ತಳ್ಳಿದ್ಯಾ ನೀನ್ ತಿನ್ನೋ ಅನ್ನ ಮಣ್ಣಾಗೋಯ್ತದೆ ಉಪದೇಶ ಮಾಡ್ಬೇಡ ಅವಳು ಹಾಳಾಗಿದ್ದೆ ನಿನ್ನಿಂದಾನೆ ಹೆಚ್ಚು ಮಾತಾಡಿದ್ರೆ ನಿನ್ನನ್ನ ಆಚೆ ಹಾಕ್ಬಿಡ್ತೆ. ನಡಿ ಒಳಗೆ. ನಡಿ ಅಪ್ಪ. ಕೂತ್ರೆ ಇನ್ನು ಹೇಳಿ. ಬೊಂಬರ ಹೊಡಿತೀನಿ. ನೋಡಿ ಆಚೆಗೆ ಬಿಡಿ. ನಿಮ್ಮ ಕೈ ಬಿಡಕತ್ತೀನಿ. ಸರಿ ನಾಟಕ ಮಾಡ್ತೀನಿ. वसी तरकारी तंबड़ी नान हुट्टिद मने कीर्तिया मेट्टिद मनिया तरबेकु अंत अप्पय्य हेळिद्रल्लव्व नानीग मेट्टिद मने हुडुगरे मत्कंड बंद निंतिद्दीनि याकव्व बगट माताड्तिद्दीया अदेन नड़ीतु अंत हेळु मग नीनु अवरिगे वरदक्षिणे कोडलिल्लल्लप्पय्य अदक्के अवरु ननगे इदेल्ल कोट्ट कळिसव्रे गंड अत्ते नाद्ने मूर जनरू सेर्कोंडु नन्न तनगे बर्दंग बडद्रप्पय्य निम्मप्प वरदक्षिणे तंद्रे मात्र ई मने होसलु तुळिबहुदु इल्ल अंद्रे निन्न कालु मुरिस्तीनि अंद्रप्पय्य ननगे याकप्पय्य मद्वे माड्ते इल्ले एल्लो कोली नाने माड्कंडे यंगो संतोषवागिर्तिद्दे याकप्पय्य नन्न नरकक्के कर्कोंडागाग्ते इंत मद्वे माड्कोंडु बाळकाग्ते मनेगे बंदिरो बदಲು मद्वेने इल्लदे चेन्नागित्तल्लप्पय्य याकव्व याकव्व इष्टोंदु माताड्तिदीया नीनु नानु माತಾಡ್ತಿರ್ಲಿಲ್ಲವ್ವ ನನಗೆ ಹಗಲು ರಾತ್ರಿ ಚಿತ್ರೆನ್ಸೆ ಕೊಟ್ಟು ಕೊಟ್ಟು ನಾನು ಮಾತಾಡಂಗ್ ಮಾಡ್ಬಿಟ್ರು ನನ್ನಲ್ಲಿ ಕಳಿಸ್ಬಿಟ್ಟು ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ಒಂದಿನಾದರೂ ಬಂದು ನೋಡಿದ್ರ ನೀವು ಮದುವೆ ಮಾಡ್ಕೊಂಡ ತಕ್ಷಣ ನಿಮ್ಮ ಕರ್ತವ್ಯನ ಮುಗ್ದೋಯ್ತು ಅಂತ ತಿಳ್ಕೊಂಡ್ಬಿಟ್ರಾ? ಇನ್ನೀಗ ನನ್ನ ಗತೆ ಏನಾಯ್ತವ? ಅವ್ರಿಗೆ ಏನು ಕೊಡಬೇಕು ಅದನ್ನ ಕೊಡೋ ಶಕ್ತಿ ನಿನಗಿಲ್ಲ. ಅವ್ರ ಮಧ್ಯೆ ಬಾಳೋ ಧೈರ್ಯ ನನಗಿಲ್ವೇ ಇಲ್ಲ ಅಪ್ಪಯ್ಯ. ಇಲ್ಲಿಂದನೋ ತಂದೆ ಕಣವ್ವ. ಮಗಳನ್ನ ಗಂಡನ ಮನೆಗೆ ಬಾಳಿಸ್ಬೇಕಲ್ಲ, ಇಲ್ಲ ಅಂದ್ರೆ ನಿಮ್ಮಪ್ಪ ಇದ್ದು ಸತ್ತಂಗಲ್ವಾ? ಅಪ್ಪಯ್ಯ ಹಂಗೆಲ್ಲ ಮಾತಾಡ್ಬೇಡ ಅಪ್ಪಯ್ಯ. ನಿಂಗೆ ಜನ್ಮ ಕೊಟ್ಟು 18 ವರ್ಷ ನಿನ್ನನ್ನು ಸಾಕಿರೋ ಅಪ್ಪ ನಾನು. ಒಂದಕ್ಕೆ ತಾನು ನಿನ್ನ ಮ್ಯಾಗ ಕೈ ಮಾಡಿಲ್ಲ. ಅಂತಾದ್ರಾಗೆ ಕಟ್ಕೊಂಡೋಗಿ 3 ತಿಂಗಳಾಗಿಲ್ಲ. ದನಕ್ಕೆ ಬಡ್ದಂಗ್ ಬಡ್ದವನಲ್ಲ, ಇದನ್ನೆಲ್ಲ ನನ್ನ ಕೈಲಿ ನೋಡ್ಕೊಂಡು ಸಹಿಸಕ್ ಆಯ್ತಲ್ಲ ಕಣವ, ಸಹಿಸಕ್ ಆಯ್ತಾ ಇಲ್ಲ ಅಪ್ಪಯ್ಯ. ಏನ್ರಿ ಇದು ಚಿಕ್ಕ ಮಗಿನ ತರ? ಹೆಣ್ಮಗಿನ ಮನೆಯಿಂದ ಕಳ್ಸ್ಕೊಡವಾಗ ಕಣ್ಣೀರಾಗ್ ಬರ್ತ್ರಿ, ಕರ್ಕೊಂಡೋಗ್ರಿ. ಬಾವು ಹೋಗದ ಬರ್ತೇನವ್ವ. ಗಿರ್ಜಾ ಬರ್ತಿದ್ಯಾ? ಇಲ್ಲ ಕಣವ, ಒಂದ್ ಲಕ್ಷ ಕಮ್ಮಿ ಐತೆ, ಆದಷ್ಟು ಬೇಗ ತಂದ್ಕೊಡ್ತೀನಿ. ಇದೇನ್ ನುಗ್ಗೆಕಾಯಿ ವ್ಯಾಪಾರ ಅಂದ್ಕೊಂಡಿದ್ಯಾ? ನಾನ್ ನನ್ ಮಗನ ಓದಿಸೋವಾಗ ಒಟ್ಟೊಟ್ಟಿಗೆ ತಗೊಂಡೋಗಿ ಕೊಟ್ಟಿದ್ದೀನಿ. ಯಾವ ನಾಯಿಗೆ ಬೇಕಾಗಿದೆ ಇದು? ತಗೊಂಡೋಗು. ಯಾವತ್ತು ಪೂರ್ತಿ ಹಣ ತಂದ್ಕೊಡಕ್ಕಾಗುತ್ತೋ ಆವತ್ತು ಕರ್ಕೊಂಡ್ ಬಂದ್ಬಿಟ್ಟೆ ನನ್ ಮಗಳನ್ನ. ಹಂಗೆಲ್ಲ ಮಾತಾಡ್ಬೇಡಿ ಕಣ್ರವ, ನಾನು ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡೋದು ಬೇಡ. ಅವಾ, ನಾನು ಎಷ್ಟು ಕಷ್ಟಪಟ್ಟು ನನ್ನ ಮಗಳು ಬಹಳ ಚಂದಾಗಿರ್ಲಿ ಅಂತ ಇರೋ ಹೊಲ ಮನೆ ಎಲ್ಲ ಮಾರಿ ತಂದಿದ್ದೀನಿ ಕಣವ ಈ ದುಡ್ಡ. ಅವ, ನಿಮ್ಮೊಂದು ಬಿಡುಗಾಸನ ಇಟ್ಕೊಳಕಿಲ್ಲ, ಎಲ್ಲಾನು ತಂದ್ಕೊಟ್ಬಿಡ್ತೀನಿ. ಅವ, ಬಿಗ್ರೆ ಬಿಗ್ರೆ ನೀವಾರ ಒಂದ್ ಮಾತೇಳಿ, ಬಿಗ್ರೆ ನೀವಾರ ಒಂದ್ ಮಾತೇಳಿ. ಮತ್ತೆ ನನ್ನ ಮಗಳು ನಮ್ಮ ಮನೆಗೆ ಬರೋದು ಬೇಡ ಬಿಗ್ರೆ. ಹಂಗೇನಾರ ಆಗ್ಬಿಟ್ರೆ ನಮ್ಮೂರಾಗೆಲ್ಲ ನನ್ನ ಆಡ್ಕೊಂಡು ಹಕ್ ಬಿಡ್ತಾರೆ ಬಿಗ್ರೆ. ಬಿಗ್ರೆ ಮಾತಾಡಿ, ಬಿಗ್ರೆ ಮಾತಾಡಿ, ಬಿಗ್ರೆ ಮಾತಾಡಿ ಬಿಗ್ರೆ. ಹಳಿಯಂದ್ರೆ ನೀವ್ ಓದ್ದೋರು, ನಮಗಿಂತಲೂ ಶಾಲೆ ತಿಳ್ಕೊಂಡಿರೋರು, ನೀವೇ ಹಿಂಗ ಮಾಡಿಬಿಟ್ರೆ ಹೆಂಗೆ ಹೇಳಿ ಅಂದ್ರೆ? ಹಳಿಯಂದ್ರೆ ಮುಕ್ಕೋಟದ ಯಾವ ತಿಂಗಳು ಪ್ರತೀಕ ಅಗ್ನಿ ಅಂತಾರೆ, ಅಂತ ಅಗ್ನಿ ಮುಂದೆ ಕೂತು ನೀವು ನನ್ನ ಮಗಳಿಗೆ ತಾಳೆ ಕಟ್ಟಿದ್ದೀರಾ. ಹಂಗಂದ್ರೆ ಏನ್ ಗೊತ್ತಾ, ಕಷ್ಟ ಸುಖ ದುಃಖ ಏನೇ ಬಂದ್ರುವೆ ಗಂಡ ಹೆಂಡತಿ ಸಮನಾಗಿ ಹಂಚ್ಕೋಬೇಕು ಅಂತ. ಅಂತಂದ್ರಾಗೆ ನಿಮ್ಮ ಸುಖಕ್ಕೋಸ್ಕರ ನನ್ನ ಮಗಳು ಯಾಕೆ ಬಲಿ ಕೊಡ್ತೀರಾ? ಅಳಿ ಅಂದ್ರೆ ಇದು ನಿಮ್ ಕೈ ಅಲ್ಲ ಕಾಲು ಅಂತ ತಿಳ್ಕೊಂಡಿದ್ದೀನಿ. ಇದೊಂದೇ ಒಂದ್ ಕಿತ ಅವಕಾಶ ಕೊಡಿ, ನಿಮ್ಮ ಹಣನ ಕೊಟ್ಬಿಡ್ತೀನಿ. ಅಳಿ ಅಂದ್ರೆ ಕೊಟ್ಟು ಬಿಡ್ತೀನಿ. ಇದೇನು ಅಂದ್ರೆ, ನೀವು ತಿಳಿದೋರಾಗಿ ರಕ್ಷ ಆಡೋದ್ ವ್ಯವಹಾರ ಇದ್ರು ತಾಳಿ ಕಟ್ಟದ್ಮೇಲೆ ಅದ್ ನಮ್ಮನೆ ವಸ್ತು ಅಲ್ಲೂರ. ಈಟ್ ತಂದ್ಕೊಟ್ಟು ನಾಟ್ಕೊಡ್ದಂಗಿರ್ತಾನ ಒಸಿ ದೊಡ್ಡ ಮನ್ಸ್ ಮಾಡಿ. ಯೋ, ಮದುವೆಯಲ್ಲೂ ಹಿಂಗೆ ಹೇಳ್ದೆ, ಒಂದ್ ದಿವ್ಸ ಆದ್ರೂ ಹೋಗಿ ವಸೂಲಿ ಮಾಡ್ಕೊಂಡ್ ಬಂದಿದ್ಯಾ ನೀನು? ಇಷ್ಟಾನ ತಂದ್ಕೊಟ್ಟವನಲ್ಲ, ದೊಡ್ಡ ಮನ್ಸ್ ಮಾಡಿ. ನಾಗು, ತಗೊಂಡೋಗಿಡು. ಮಗ, ನೀನೇನ್ ಹೆದರ್ಕೋಬೇಡ, ಆದಷ್ಟು ಬೇಗ ನಾ ಹಣ ತಂದ್ಕೊಟ್ಬಿಡ್ತೀನಿ. ಬರ್ತೇನೆ ಕಣವ. ಯಾಕೋ ಅನುಮಾನ, ಯಾಕೆಂದ್ರೆ ನೀವು ನಾನ್ ಕೊಟ್ಟಿರೋ ಮೆಡಿಸನ್ ಕೋಳಿ ಕೊಟ್ಟಿದಿರೋ ಇಲ್ವೋ ಅಂತ. ಕೊಟ್ಟಿದ್ರೆ ದಿನಕ್ಕೆ 2 ಮೊಟ್ಟೆನಾದ್ರೂ ಇಡಬೇಕಾಯ್ತು, ಕೊನೆ ಪಕ್ಷ 1 ಮೊಟ್ಟೆನಾದ್ರೂ ಇಡಬೇಕು. ಇಡ್ಲಿಲ್ಲ ಅಂದ್ರೆ ಏನರ್ಥ? ನನ್ನ ಕಸುಬಿಗೆ ಅವಮಾನ. ನಾನು ನಾಯಿ, ನರಿ, ಕೋಳಿ, ಹಂದಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡಿದ್ದೀನಿ, ಈ ತರ ಹಾಗೆ ಇಲ್ವಲ್ಲ? ಈಗ ನೀವು ನಿಮ್ ಕೋಳಿನ ಎಲ್ಲಿ ಮುಚ್ಚಿಟ್ಟು ಇಲ್ಲಿ ಇದ್ಯಾಕ್ ಬಂತು ನಿಮ್ಮನೆಗೆ? ಗೊತ್ತಿಲ್ಲದೆ ನಡ್ಕೊಂಡ್ ಬಂತ? ಏನಿದು? ಇದು ಮಾಲಾ ಡಿ ಅಂತ, ಗರ್ಭ ನಿರೋಧಕ ಮಾತ್ರೆ. ಇದನ್ನ ನುಂಗಿದ್ರೆ ಗರ್ಭ ಧರಿಸೋದಿಲ್ಲ. ನನಗನ್ಸುತ್ತೆ ನಿಮ್ ಕೋಳಿ ಅಪ್ಪಿ ತಪ್ಪಿ ಇದು ನುಂಗ್ಬಿಟ್ಟಿರ್ಬೇಕು ಅಂತ. ಇದು ನುಂಗದ ಮೇಲೆ ಮೊಟ್ಟೆನ ಇಕ್ಕತ್ತೆ, ಬರೀ ಸಗಣಿ ಇಕ್ಕತ್ತೆ ಅಷ್ಟೇ. ಏನ್ರಿ ನಿಮ್ ಕೆಲ್ಸ? ಏನ್ರಿ ಇದು ಕೆಲ್ಸನ ಇದೆ ಅಂತ ಕೇಳ್ತಿರಲ್ಲ, ಮಳ್ಳ ನುಲಿತ ನೋಡಿದ್ರು ಗೊತ್ತಾಗಲ್ವಾ? ರೇ, ಮನೇಲಿ ಇಂತ ಒಳ್ಳೆ ಹೆಂಡ್ತಿ ಇರುವಾಗ ಊರ್ ಮೇಯಕ್ ಹೋಗ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏನಮ್ಮ ಮಕ್ಕ ನೋಡ್ತಾ ಹಿಡ್ಕೊಂಡು ಹಾಕಮ್ಮ, ನೀನ್ ಹೊಡೆಯಕ್ಕೆ ಬರಲ್ಲ. ಆಗ ಹೊಡೆಯೋದು ಒಳ್ಳೆ ಚಪಾತಿ ಮನೆ ತಟ್ಟದಂಗೆ ಹೀಗ್ ಹಿಡ್ಕೊಂಡು ಹಿಂಗ್. ಸೊನ್ನೆ, ಇದೆಲ್ಲ ಬಿಟ್ಬಿಡಿ. ನಿಮ್ದೇನಿದು ದನ ಕುರಿ ಕೋಳಿ ನೋಡ್ಕೊಂಡು ಹೋಗ್ಬೇಕು, ನಮ್ ಸ್ವಂತ ವಿಷಯಕ್ಕೆಲ್ಲ ತಲೆ ಹಾಕ್ಬಿಡಿ ನೀವು. ಓ, ಕೋಳಿ ಕುರಿ ಹಿಡ್ಕೊಂಡು ಕೊಯ್ಕೊಂಡು ತಿನ್ನಕ್ ಬರ್ತದ? ಏನಿದು ಮಳ್ಳ ಅಲ್ಲ, ಬರೀ ಮೆಣಸಿನ್ಕಾಯಿ ಬೋಂಡ ತಿನ್ಕಂಡೆ ಇಷ್ಟೊಂದು ಆಡ್ತಿಯಲ್ಲ, ನಮ್ಮಂಗಿದ್ದೀರಿ ಏನ್ ಗತಿ? ಆ ಅಮ್ಮ, ನಾಳೆಯಿಂದಲ್ಲ ಇವತ್ತಿಂದ ಉಪ್ಪು ಹುಳಿ ಖಾರ ಏನು ಕೊಡ್ಬೇಡಿ, ಬರೀ ಸಪ್ಪೆ ತಿನ್ಲಿ. ಆಮೇಲೆ ಮಾಲ ಡಿ ಅಲ್ಲ, ಸೀನು ಆಗಲ್ಲ. ಏನೇನಂಜೆ ಇಷ್ಟೊಂದು ಧೂಳು ಕಸ ಕಟ್ಟಿ ಸೇರ್ಕೊಂಡ್ಬಿಟ್ಟೈತೆ. ಮನೆಯಾಗ ಯಾರು ಇಲ್ಲದೆ ಹೋದ್ರೆ ಹಿಂಗೆ. ಆ ಗಣೇಶಪ್ಪ ಹೋದ್ಮ್ಯಾಕೆ ಬಿಕೋ ಅಂತ ಐತೆ. ವರದಕ್ಷಿಣೆ ಹಣ ಪೂರ್ತಿ ಕೊಟ್ಟಿಲ್ಲ. ಅದಕ್ಕೆ ಗಣ್ಣಿಂದ ಹಿಡಿದು ಅತ್ತೆವರೆಗೂ ಅವಳಿಗೆ ಚಿತ್ರ ಹಿಂಸೆ ಕೊಡ್ತಾವ್ರೆ. ಇತ್ತು ಮನೆ ಹೊಲ ಎಲ್ಲ ಮಾರಿ ಅವ್ರ ಬಾಯಿಗೆ ಸುರಿದ್ರುವೆ ಅವ್ರಿಗಿನ್ನೂ ವರದಕ್ಷಿಣೆ ಹಸಿವು ಹಿಂಗಿಲ್ಲ. ಎಲ್ರಿಗೂ ಹಿಂಸೆ ಕೊಡ್ತಿದ್ದಾರ. ಅವಳಿಗೋಸ್ಕರ ಆ ಮನೇಲಿ ಯಾರು ಇಲ್ವಾ? ಅವ್ರ ಮಾವ ಒಬ್ನವನೇ, ಪಾಪ ಅವನೇನು ಮಾಡ್ತಾನೆ? ಯಾರಾದ್ರೂ ಒಬ್ಬನ್ನ ದೇವ್ರು ಇಟ್ಟಿರ್ತಾನೆ. ಅಯ್ಯೋ ಅಯ್ಯೋ ಮಮ್ಮಿ, ಮೈ ಸ್ವೀಟ್ ಮಮ್ಮಿ, ಮೈ ಗ್ರೇಟ್ ಮಮ್ಮಿ, ನೀನೇ ಇಲ್ಲ ಅಂದ್ರೆ ಹೇಗೆ ಮಮ್ಮಿ? ಎಲ್ಲಿಂದ ತಗೊಂಡ್ ಬರ್ಲಾ ನಾನು? ನೀನು ಕೋಟಿ ಬೇಕೋ ಬೇಡವೋ, ನೀನು ಕಾರ್ ಬೇಕೋ ಬೇಡವೋ? ಹೋಗಿ ಇಸ್ಕೊಂಡ್ ಬಾ ಅಂತ ಹೇಳಿಲ್ವೇನೋ? ಏನು ಅಂದ್ರೆ ಯಾರಯ್ಯ ಇವ್ರು? ನಮ್ಮ ಅತ್ತೆ ಮಗ. ಇವ್ರದ್ದು ಕೋಳಿ ಫಾರಂ. ಕೋಳಿ ಫಾರಂ ಎಲ್ಲೈತೆ? ಕೊಳ್ಳೆಗಾಲ. ಹಾ, ಕೊಳ್ಳೆಗಾಲದಲ್ಲಿ ಕೋಳಿ ಫಾರಂ ಐತೆ. ಶಿವಮೊಗ್ಗದಲ್ಲಿ 4 ರೈಸ್ ಮಿಲ್ ಇದಾವೆ. ಅಷ್ಟೇ ಅಲ್ಲ, ಮಂಗಳೂರಲ್ಲಿ ಮೀನ್ ಹಿಡಿತಾರಲ್ಲ, ಅದೆಂತದು ಚೇಂಬರ್? ಅಪ್ಪ, ಅದು ಚೇಂಬರ್ ಅಲ್ಲ, ಸ್ಟೀಮರು. ಏ ಅದಕ್ಕೆಲ್ಲ ನಾನು ಹೇಳಿದ್ದು ಬಾಮಿಸ್ಕೊಂಡು ನಿಂತ್ಕೊಳ್ಳ. ಅವು ಬೇಕಾದಷ್ಟವೇ. श्रीमंतर मनू ಬೆಳ್ಳಿ ತಟ್ಟೆಲಿ ಉಂಟುತ್ತಾರೆ ಆದ್ರೆ ಇವರ ಮನೆಯಲ್ಲಿ ಚಿನ್ನ ತಟ್ಟೆಲಿ ಉಂಟುತ್ತಾರೆ ಓ ಸುತ್ತಮುತ್ತ 14 ಕಳ್ಳಿಗೆ ಬಾರಿ ದೊಡ್ಡಕೊಳ ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ಯಾ ಕೂಸಯ್ಯ ಐಸಾ 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 ನಾಗು ನಮಗೆ ತುಂಬಾ ಬೇಕಾಗಿರೋರು ಬಂದಿದ್ದಾರೆ ಕಾಫಿ ತಗೊಂಡ ಬಾಮ್ಮ ಸರಿ ಮಾ ನೀವು ಕೂತ್ಕೊಳ್ಳಿ ಸರ್ ಪರವಾಗಿಲ್ಲ ಅವರು ಕೂತ್ಕೊಂಡ್ರೆ ನಾನು ಕೂತ್ಕೊಂಡೆ ಹಾಗೆ ಅಲ್ವೇನೇ ಅಲ್ವೇನೇ ಏನಪ್ಪ ಇಷ್ಟು ದೂರ ನನಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ನಿಮ್ಮೂರ ಸುತ್ತಮುತ್ತ ಒಳ್ಳೊಳ್ಳೆ ಜಾಗಗಳನ್ನ ಫೋಟೋ ತೆಗಿಬೇಕು ಅದಕ್ಕೆ ನಾನು ಇದಕ್ಕೊಂದು ಜಾಗ ಬೇಕು ಅಯ್ಯೋ ಮನೆ ಇಷ್ಟು ವಿಶಾಲವಾಗಿದೆ ನೀನು ನಮ್ಮ ಜೊತೆಲೇ ಬಂದಿದ್ ಬಿಡಪ್ಪ ಅಯ್ಯೋ ಬೇಡಿ ನನಗೊಬ್ಬನೇ ಇದ್ದ ಅಭ್ಯಾಸ ತಗೋಪ್ಪ नम्बरे इतने बड़े पक्षाप मने इतला काले इतला कोट्स पड़ा दे रहे कोट्से या कनी करती या नमक बेक आगे रोर पक दे लित्रे कष्टा सुकर के बरता रे अल्बीन मगने हाँ उधर मम्मी आ मम्मी मम्मी आगे नन्हे ग्रेनेट बिजनेस के यार ला आधे पा ग्रेनेट ग्रेनेट ओ आस्ते सुनी ये सुनपा सुनपा पढ़ किसको बेको है को निम्मा पहले दन और मने बंगार तटे सल ऊटक हम नोडक बंदोण नार्थली नम प्राडक्ट सिक्कापटे पापुलर कोळी दिन के एरडेरडु मोट्टे इक्ता अदक्के कणे एक्सपेरिमेंट माड्ता इरबेकु नमस्कार नमस्कार कलबट्टी मारोर तर इदारे कलबट्टी मारोरेनो अवरे ಏನು ಸಮಾಚಾರ ನಾವು ಭುವನೇಶ್ವರಿ ಯುವಕ ಸಂಘದಿಂದ ಬರ್ತಾ ಇದ್ದೀವಿ ಇವರು ನಮ್ಮ ಅಧ್ಯಕ್ಷರು ನಾವು ಗಣಪತಿನ ಕೂರಿಸ್ತಾ ಇದ್ದೀವಿ ಬೇಡ ಬಿಡಿ ನಿಂತ್ಕೊಂಡಿರ್ಲಿ ಅದರಿಂದ ನಿಮಗೆ ಏನು ತೊಂದರೆ ತಮಾಷೆ ಮಾಡಬೇಡಿ ನಾವು ಬಂದ ಜನಕ್ಕೆ ಅನ್ನದಾನ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ನಿಮ್ಮ ಕೈಯಾರೆ ಸಹಾಯ ಮಾಡಿದ್ರೆ ಅನ್ನದಾನ ಹೌದು ಡಾಕ್ಟರ್ ಎಷ್ಟು ಜನಕ್ಕೆ ಒಂದು 2000 ಜನಕ್ಕೆ ಒಂದು ಕೆಲಸ ಮಾಡಿ गणपति हब्बद दिवस नम मने बंदे अन्न बेसिकिर्तीनि तक दान निमगे क्षमा दुड्ड कोडि नावे माड्कोतीवि नीवु अन्नदान माड्तीरो इल्ल दुड्ड दान माड्तीरो अन्नदान मत्ते नानु अन्न बेसिकिर्तीनि जोतेयल्लि इदन्नु कळिस्कोळ्तीनि हागाद्रे दुड्ड कोडल्वा कोडल्ल सिटी कड़े बर्तीया कपाली नानु याव सिटीनो नीवु एलेक्ट्रिक सिटी नोडु शाक होडियुत्ते ಏಯ್ ಬಂದ್ರು ಆಮೇಲೆ ವಿಚಾರಿಸೋಣ ಸರ್ ಇವನ್ನ ಸರದರ ಕೊಡ್ತೀರಾ ಒಂದಿಷ್ಟು ಕೊಟ್ಕಳ್ಸಿ ಬಿಡಿ ದಾಂಡಿಗೆ ನನ್ನ ಮಕ್ಕಳು ಯಾವ ಟೈಮ್ ಅಲ್ಲಿ ಏನು ಮಾಡ್ತಾರ ಅಂತ ಗೊತ್ತಿಲ್ಲ ಕೊಟ್ಕಳ್ಸಿ ಬಿಡಿ ಸರ್ ಕೊಟ್ಬಿಡು ಅಂತೀಯಾ ಅದೇನೋ ಗಣೇಶ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಥೂ ನಮ್ಮನೆ ಇವರೆಲ್ಲ ಅನ್ನದಾನ ಮಾಡೋರೇನಯ್ಯ ದುಡ್ಡು ಕೊಟ್ಬಿಟ್ರೆ ಅವರಿಗೆ ಅನ್ನನೂ ದಾನ ಮಾಡಲ್ಲ ಸಾಂಬಾರು ದಾನ ಮಾಡಲ್ಲ ಗೊತ್ತಾಯ್ತಾ ಇವರೆಲ್ಲ ಸೀಸನ್ ರೋಲ್ ಕಾಲ್ಗಳು चिन्ह एर्स कल्सबिट्टवने अद कळद होगिबिट्टिदे पोलीस कंप्लेंट कोडलम्म ओके अल्ले एल्लो बिद्दिरुत्ते अते अते ಒಡವೆಗಳು ಹೋದ್ರು ಪರವಾಗಿಲ್ಲ ಆದ್ರೆ ಅದರಲ್ಲಿ ನನಗೆ ನಮ್ಮವ್ವ ಕೊಟ್ಕಳ್ಸ ಸೀರೆ ಅಲ್ಲಿ ಇಟ್ಟಿದೆ ಅತ್ತೆ ಅದು ಕಾಣಿಸ್ತಿಲ್ಲ ಅದನ್ನ ನಾನೇ ಎತ್ಕೊಂಡೆ ನೀನಾ ಇನ್ನೇನು ನೀನು ಅದನ್ನ ಉಟ್ಕೊಂಡು ಬೀದಿಲಿ ಮೆರವಣಿಗೆ ಹೋಗಬೇಕಾ ಹೋಗು ಹೋಗು ಹಿತ್ತಲಲ್ಲಿ ಮುಸ್ರೆ ಹಾಕಿದೀನಿ ತಿಕ್ಕ ಹೋಗು ನಾವು ಹೊರಗಡೆ ಹೋಗಬೇಕು ಅತ್ತೆ ನಾನು ಮುಸ್ರೆ ತಿಕ್ತೀನಿ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಆದ್ರೆ नमोवन ने कुछ से ना कुछ से ते निवार्य कुछ हर परवाह किला ಅಂದ್ರೆ ಏನೇ ಮಾಡ್ತೀಯಾ? ನಾನು ಏನ್ ಮಾಡಕ್ಕಾಯ್ತದಂತೆ, ಅದಕ್ಕೆ ತಾನೇ ನಿಮ್ದವ ಬೇಡ್ಕೊತಾ ಇದ್ದೇನೆ. ಅದು ನಮ್ಮವ್ವ ನನಗೆ ಕೊಡ್ಸಿದೆ, ನನಗ ಸೀರೆ ಬೇಕು, ಅದೇ ನನಗ ಆಸೆ, ನನಗ ಸೀರೆ ಕೊಡ್ಸಿ. ಯಾಕೆ ಕೂಕೋತೀಯ? ನೋಡಿದವ್ರು ಏನ್ ಅಂದ್ಕೊಳ್ತಾರೆ? ಎಲ್ಲರೂ ಸರಿ ನಿನಗೆ ಹಿಂಸೆ ಮಾಡ್ತಾ ಇದೀವಿ ಅಂದ್ಕೊಳ್ಳಲ್ಲ, ಬಾಯಿ ತೆಗೆದರೆ ಸೂಜಿ ದಾರ ತಗೊಂಡು ಹೊಲ್ದು ಬಿಡ್ತಾರೆ. ಬಾರೆ ನಿನಗೆ ಹೇಳಿ ಮಾಡಿಸ್ತಾಗಿದೆ. ಇದೆಲ್ಲ ನನ್ನತ್ರ ಕೆಜಿ ಗಟ್ಟಲೆ ಇದೆ. ಇನ್ನೇನ್ ಬೇಕು ಚಿನ್ನ? ಏನು ಬೇಡ, ಇನ್ಮೇಲೆ ಈ ಸುತ್ತಾಡೋದೆಲ್ಲ ಬೇಕಾಗಿಲ್ಲ. ನಾನು ನಮ್ಮ ಮಮ್ಮಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರ ಹತ್ರ ನೀನ್ ಮಾತಾಡು, ಅವ್ರು ನಮಗೆ ಮದ್ವೆ ಮಾಡ್ತಾರೆ. ಆಮೇಲೆ ನನ್ನ ಹೆಸರಲ್ಲಿ ಫಿಕ್ಸೆಡ್ ಆಗಿರೋ ಪ್ರಾಪರ್ಟೀಸ್ ಎಲ್ಲ ನಿನಗೆ ಬರುತ್ತೆ. ಆಗ ಲೈಫ್ ನ ಎಂಜಾಯ್ ಮಾಡಬಹುದು. ಏನ್ ಮಾಡೋದು ಚಿನ್ನ, ಆ ಮೂದೇವಿನ ಕಟ್ಕೊಂಡ್ಬಿಟ್ಟು ಬಾಳಕಂತೂ ಆಗ್ತಾ ಇಲ್ಲ, ನೆಮ್ಮದಿ ಅಂತೂ ಇಲ್ವೇ ಇಲ್ಲ. ಹೇಗಾದ್ರೂ ಮಾಡಿ ಓಡಿಸ್ಬಿಡೋಣ ಅಂದ್ರೆ ಮತ್ತೆ ಮತ್ತೆ ಬಂದು ಸೇರ್ಕೊಂತಾಳೆ. ಏನ್ ಮಾಡೋದು? ನಾನ್ ನಿನ್ಗೋಸ್ಕರ ಕಾಯಕ್ಕಾಗಲ್ಲ, ನೀನ್ ಬೇಕಾದ್ರೆ ಅವ್ರ ಜೊತೆನೇ ಇರು. ನಾನ್ ಬೇರೆ ಮದ್ವೆ ಮಾಡ್ಕೊಳ್ತೀನಿ. ಅಯ್ಯೋ ಆಶಾ, ಹಾಗೆ ಹೇಳ್ಬೇಡ ಆಶಾ. ನಾನ್ ಖಂಡಿತ ನಿನ್ನನ್ನೇ ಮದ್ವೆ ಆಗ್ತೀನಿ. ನನಗೆ ಸ್ವಲ್ಪ ಸ್ವಲ್ಪ ಟೈಮ್ ಕೊಡು. ಹೇಗಾದ್ರೂ ನನ್ ಮಮ್ಮಿನ ಒಪ್ಪಿಸ್ಬಿಟ್ಟು ನಾನ್ ನಿನ್ನ ಮದ್ವೆ ಆಗೇ ಆಗ್ತೀನಿ. ಆದಷ್ಟು ಬೇಗ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ ಮನೆಗ್ ಬಂದು ನಿಮ್ ತಾಯಿ ಹತ್ರ ಮಾತಾಡ್ತೀನಿ. ಬೆಳಗಿಂದ ಕಾಫಿ ಕೊಡದೆ ಏನ್ ಮಾಡ್ತೀನಿ? ನಾಗೋ ಸೂರಿ ಅಯ್ಯೋ ಅಯ್ಯೋ, ನಮ್ ಲೆಕ್ಕನೇ ಚುಕ್ತ ಆಗಿಲ್ವಲ್ಲೇ, ತಪ್ಪಿಸ್ಕೊಂಡ್ಬಿಟ್ಟಿದ್ಯಲ್ಲೇ. ನಿನಗೆಲ್ಲ ಹೋಯ್ತು ಬುದ್ಧಿ. ಆ ಸಮಯದಲ್ಲಿ ನನ್ಗೇನು ಗೊತ್ತಾಗ್ಲಿಲ್ಲ ಮಮ್ಮಿ, ನನ್ನೇ ಕೊಡಿದ್ಯಾ? ಮುಚ್ಚಬಾಯಿ, ಎಷ್ಟೊಂದು ಕಾವಲಾಕಿದೆ, ಹೆಂಗೆ ನಡೀತು? ಅಮ್ಮ ಗಂಟ್ಲರ್ಕೋಬೇಡ, ಬಾ ನನ್ ಜೊತೆ ಬಾಮ್ಮ. ಮನೆ ಹಾಳೆ ಬಾಮ್ಮ, ಹೇಳ್ತೀನಿ. ನೋಡೆ, ಮದ್ವೆಗ್ ಮುಂಚೆ ತಾಯಿ ಆಗೋದು ಎಷ್ಟ್ ಪಾಪನೋ, ವರದಕ್ಷಿಣೆ ಬರೋಕ್ ಮುಂಚೆನೆ ಮಗುನ್ ಹೆರೋದು ಅದಕ್ಕಿಂತ ದೊಡ್ಡ ಪಾಪ ಕಣವಾ. ನಾಳೆ ಅದು ಹೊಟ್ಟು ಬಿಡುತ್ತೋ ಅನ್ಕೋ, ನಮ್ ತಲೆ ಮೇಲೆ ಕಲ್ ಚಪ್ಪಡಿನೇ. ಅದೇ ಇದು ನಿಮ್ ವಂಶದ್ದು, ಅದನ್ನ ನೀವೇ ಕಿತ್ಬಿಡ್ಬೇಡಿ ಲೇ. ಅದು ನಮ್ಗೂ ಗೊತ್ತು ಕಣೆ, ನಾವ್ ಕಿತ್ರೆ ಪಾಪ ಬರುತ್ತೆ ಅಂತಾನೆ ಈ ಸುಬ್ಬಮ್ಮನ್ ಕರ್ಸಿರೋದು. ತೆಗೆಯ ಬಾಯ್ನ. ಇಲ್ಲ, ನನ್ ಮಗುನ್ ಸಾಯ್ಸಕ್ ನಾ ಬಿಡಕಿಲ್ಲ ಬಿಡಕಿಲ್ಲ. ಅಮ್ಮ ಇವಳು ಒಳ್ಳೆ ಮಾತಲ್ಲಿ ಕೇಳಲ್ಲ, ಹಿಡ್ಕೊಳ್ಕ. ಇಲ್ಲ ಇಲ್ಲ ಇಲ್ಲ, ತಗಸ್ಬೇಕು ಅಂತಿದ್ದೀರಾ. ಅದೆಷ್ಟು ದೊಡ್ಡ ಅಫೆನ್ಸ್ ಅಂತ ಗೊತ್ತಾ ನಿಮ್ಗೆ? ಪೊಲೀಸ್ನವ್ರು ಗೊತ್ತಾದ್ರೆ 14 ವರ್ಷ ಜೈಲಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಸೂರ್ಯನ್ ಬೆಳಕೇ ನೋಡಕ್ಕಾಗಲ್ಲ. ದಿನಕ್ಕೆ 50 ಲಾಟಿ ಏಟ್ ಮಂಡಿ ಮೇಲೆ. ಈಗೇನೋ ಅವಳನ್ನ ನೀವು ಕೆಣಕ್ಬಿಟ್ರಿ, ನಾಳೆ ಅವಳಿಗೇನಾದ್ರು ಆದ್ರೆ ಅದಕ್ಕೆ ನೀವೇ ಹೊಣೆ. ನನ್ಗೆ ಯಾಕಿದೆಲ್ಲ? ನಾನಿಲ್ಲಿರೋವರೆಗೂ ನೀವೇನು ಹೆದರ್ಕೋಬೇಡಿ. ನೀವು ಹೀಗೆ ಇದ್ರೆ ಜೀವಮಾನ ಪೂರ್ತಿ ಹೀಗೆ ಇರ್ಬೇಕಾಗತ್ತೆ. ಈಗ ನಾನು ಏನು ಮಾಡಬೇಕು? ಓ ಅಷ್ಟೇ ನೋಡು ಮಗ, ಜೀವನದಲ್ಲಿ ನಾನು ಏನೇನು ಮಾಡಿಲ್ವೋ ಅದನ್ನೆಲ್ಲ ನೀನು ನಿಮ್ಮ ಅತ್ತೆಗೆ ಮಾಡಬೇಕು. ಎಲ್ಲಿವರೆಗೂ ನಿನ್ನಂತ ಅಸ್ಮೋಗಿನಂತ ಸೊಸೆರು ಎದುರ್ಕೊಂಡು ಮುದುರ್ಕೊಂಡು ಇರ್ತಿರೋ ಅಲ್ಲಿವರೆಗೂ ಇಂತ ಅತ್ತೆರು ನಿಗರ್ ಕಡ್ಡೆ ಇರ್ತಾರೆ. ಇದು ನಿಮ್ಮನೆ, ಯಾವತ್ ನೀವ್ ಇಲ್ಲಿಗೆ ಸೊಸೆಯಾಗಿ ಬಂದ್ರೋ ಆವತ್ತೇ ಈ ಮನೆ ಅಧಿಕಾರ ನಿಮ್ ಕೈಗೆ ಬಂತು ಅಂತ ನೋಡು ಮಗ. ಯಾವ ಕ್ಷಣದಿಂದ ನಿನ್ನ ಗಂಡ ನಿನ್ ಕೊರಳಿಗೆ ತಾಳಿ ಕಟ್ಟದ್ನೋ ಆ ಕ್ಷಣದಿಂದ ನೀನ್ ಈ ಮನೆ ರಾಣಿ, ಪುರಿ ರಾಣಿಲ್ಲ ಮಹಾರಾಣಿ. ನೀನ್ ಹೇಳ್ದಂಗ ಅವರೆಲ್ಲ ಕೇಳ್ಬೇಕೆ ಹೊರ್ತು ಅವರೆಲ್ಲ ಹೇಳ್ದಂಗ ನೀನ್ ಕೇಳಕ್ಕಲ್ಲ ಇರೋದು. ಏನಾದ್ರು ಗದರ್ಕೊಂಡ್ರು ಅನ್ನು ತಿರುಗಿ ಬಿದ್ಬಿಡು. ಅದಕ್ಕೆ ತಾನೆ ಎದುರುಗಡೆ ಮನೆ ನಾನಿರೋದು. ಅಂತ ಸಂದರ್ಭ ಬಂದ್ರೆ ಈ ಗಣೇಶ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಹೂ ಕಣ್ಲಾ ನಿಮ್ ಮತ್ತೆ ಅದೊಂದ್ ಹೆಸರು ಕತ್ತೆ. ಆ ಮುದುಗುಬೆ ಇವತ್ತಲ್ಲ ನಾಳೆ ಬಿದ್ದೋಯ್ತದೆ. ನಿನ್ ಗಂಡ ಹಿಟ್ಟ ದಂಡ, ಆ ನಾಗಿ ಮದ್ವೆ ಆಗಿ ವರ್ಷದಲ್ಲೇ ಗಂಡು ನುಂಕೊಂಡ್ಬಿಟ್ಟು ನಮ್ ಮನೆಗ್ ಬಂದು ವಾಕರ್ಸ್ಕೊಂಡವಳೆ. ಆ ಮುದೇವ್ಗಳಿಗೆಲ್ಲ ನೀನ್ ಎದ್ರಕೊಂಡ್ಬಿಟ್ರೆ ಬಾಳ್ ಬದುಕ್ಬೇಕಾದವಳು. ಓ ಅಷ್ಟೇ. ಗಿರಿಜಾ ಗಿರೇ ವಾ ಅಣ್ಣ, ಯಾವಾಗ ಬಂದೆ? ಬಾಬಾ ನಿನ್ ತಂಗಿ ನೀನ್ ಈಗ ಗಿಫ್ಟಿಗೆ ಬಂದ ನೋಡ. ಹಂಗಲ್ಲ ಅಂದ್ರ ನಾನು ಹಿಂಗಿನಂಗ ಹೊಂಟ್ಬಿಟ್ಟ. ಅವ ಕಳಿಸಿದ್ಲು ಬಂದೆ. ಹೂವ ಅವ್ವ ನೀನ್ ಕೊಟ್ಬಿಟ್ಟು ಬಾ ಅಂದ್ಲು. ಅದೇ ನಂಗೆ ನಿಂತ್ಬಿಟ್ಟೆ. ಅಷ್ಟೂರಿನ ಬಂದಿವ್ನಿ ಹೊಟ್ಟೆ ಕವ ಕವ ಅಂತ ಐತೆ. ನೀನು ಕಿಕ್ಕಲ್ವಾ? ಕೈ ತರ್ಕೊಂಡ್ ಬಾ. ನೀನೇನ ಹೇಳು ಗಿರ್ಜಾ, ನಿನ್ ಕೈ ಅಡ್ಗೆ ತಿಂದ್ರೇನೆ ನನಗ್ ಸಮಾಧಾನ ಕಡೆ. ಏನೇ ಬಂದ್ ಬಂದವ್ರಿಗೆಲ್ಲ ಬೇಯಿಸಾಕಕ್ಕೆ ಇದೇನ್ ಧರ್ಮಛತ್ರನ? ಇಲ್ಲ ನಿಮ್ಮಪ್ಪ ಏನಾದ್ರು ದುಡ್ದಿಕ್ಕವನ ಇಲ್ಲಿ ನಿಮ್ಮ ಖಾನ್ದಾನೆಲ್ಲ ತಿಂದು ತೇಗೋಕೆ? ಏನಯ್ಯ ಮುಖ ನೋಡ್ತಿದ್ಯಾ? ಏನಯ್ಯ ಮೇಲೆ ಬನ್ನ ಒಂದ್ ಲೋಟ ನೀರ್ ಕೊಟ್ಟು ಕಳಿಸ್ತಾ ಇರ್ಬೇಕು. ಅವಳೇನೋ ಇಕ್ಕು ಬಿಟ್ಲು. ತಿನ್ನೋಕ್ ನಿನಗ್ ನಾಚಿಕೆ ಬೇಡ? ಉಪ್ಸಟ್ಟೆ ಸಿಕ್ತು ಅಂತ ಪಂಗಡಿಸ್ತಾ ಇದೆಯಲ್ಲ. ಈ ಮನೆಯಲ್ಲಿ ಇವಳು ತಿಂತಾ ಇರೋದೇ ನನ್ ತಂಗಿ ಮೈ ಮೇಲೆನ ಕೈ ಮಾಡಿದ್ರೆ ಕಬ್ಬಿನ ಜೊಲ್ಲೆ ನುಲ್ದಂಗ್ ನುಲ್ದಾಕ್ಬಿಡ್ತೀನಿ. ಹುಷಾರ್. ಮಹಾ ತಂಗಿನ್ ಕಂಡವ್ ನೀವ್ನು. ಅವಳಿಗೇನ್ ಕೊಡ್ಬೇಕು ಅದನ್ನ ಕೊಟ್ಟು ಬಾರಿಸೋ ಯೋಗ್ಯ ಇಲ್ಲ ನಿನ್ಗೆ. ಗಂಟ್ಲಿನ ಬಾರಿ ಜೋರಾಗಿದೆ. ಅಷ್ಟೊಂದು ರೋಷ ಮಾನ ಮರ್ಯಾದೆ ಇದ್ರೆ ತಂದು ಬಿಸಾಕಯ್ಯ ದುಡ್ನ. ನಮ್ಗಿಂತ ದೊಡ್ಡವರಲ್ವಾ? ಏನೋ ಒಂದ್ ಮಾತಂದ್ರೆ ಮನ್ಸಿಗೆಲ್ಲ ಹಚ್ಕೋಬಾರ್ದು. ಕೈ ತೊಡಿದರೆ ಹೋಗ್ತಿದ್ದಿಲ್ಲ ಅಣ್ಣ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ. ಅಣ್ಣ ಅಣ್ಣ ಏನಂಗ್ ನೋಡ್ತಾ ಇದ್ದೀರಾ? ಬಲ್ ಗನದಾರಿ ಕೆಲಸ ಮಾಡ್ಬಿಟ್ರಿ ನೀವು. ಅವನೊಂದು ತುತ್ತು ತಿಂದು ಹೋಗಿದ್ದಿದ್ರೆ ನಿಮ್ ಗಂಟೆ ಕರ್ಕೋಗ್ತಿದ್ದ. ಕೈಲಿದ್ದು ತುತ್ತು ಕಿತ್ಕೊಂಡು ಕಲ್ಸಿದ್ದೀರಲ್ಲ ಮನುಷ್ಯ ನೀವು. ನಾಳೆ ನೀವು ಸತ್ತ ನಿಮ್ ಪಿಂಡೆ ತಿನ್ನಕ್ಕೆ ಕಾಗೆನೂ ಬರಕಿಲ್ಲ. ಎಲ್ಲಮ್ಮ ಹೋಗ್ತಿದ್ಯಾ? ಅವಳು ಹೊಡೆಯಕ್ಕ ಎಷ್ಟು ಕೋಪ ಅವಳಿಗೆ. ಗಣೇಶನ್ನ ಹೇಳಿದ್ದು ಜ್ಞಾಪಕ ಇಲ್ವಾ? 14 ವರ್ಷ ಜೈಲು, ಮಂಡಿ ಮೇಲೆ ಲಾಠಿ ಏಟು. ನನ್ನ ದಂಡ ಅಂದ್ರಲ್ಲ ನೀವು. ಈ ಮನೆಯಾಗ ಮುಸ್ರೆ ತಿಕ್ಕೋದ್ರಿಂದ ಹಿಡಿದು ನೀವು ಮನೆಗಳ ಆಸ್ಕೆ ಸುತ್ತ ಗಂಟ ಎಲ್ಲ ಕೆಲಸ ನಾನೇ ಮಾಡ್ತಾ ಇರೋದು. ನಿದೇ ಕೆಲಸ ಬೇರೆ ಕಡೆ ಮಾಡಿದ್ರೆ ಕೈ ತುಂಬಾ ಕೂಲಿ ಕೊಟ್ಟಿರೋರು. ನೀವು ಎರಡೊಂದು ಊಟ ಆಗ್ತಾ ಇದ್ದೀರಾ ಅಜಯ್ಯ. ಅದಕ್ಕಿಂತ ಹೆಚ್ಚಾಗಿ ನಾನು ಈ ಮನೆಗೆ ದುಡಿತಾ ಇದ್ದೀನಿ. ಇನ್ನೊಂದಕ್ಕಿಂತ ನನ್ ದಂಡ ಗಿಂಡ ಅಂದ್ರು ಆಮೇಲೆ ಕೆಲಸ ಅಂದಾಕಿರಕ್ಕಿಲ್ಲ. ಆಟೆ ಸರ್ಕಾರಕ್ಕೆ ಏನೇ ಇದು ದೆವ್ವ ಹಿಡಿತೇನೆ ಇವಳಿಗೆ. नमप एकर जमीन हीरोक मने बिटोदे इल्दे होगिद्रे नान कंडोर मने जीत माडबेकागित्तु बुर्तूने कनसनागो हंगेल्ल अनकोबेडि एंत परिस्थिति बंद्रुवे नावु जीत माडोदु बेड री अंजे नीरु कोडु ए याक अळ्तिदीया यावुदो हळे नेनपु बेड नंजे यावत्तू हळेदन्न नेनस्कोबारदु नाळे दिन योचने माडबेकु ಏನಂದ್ರೆ ನಮ್ ಗಿರ್ಜನ್ಗೀಗ 7 ತಿಂಗಳಲ್ವಾ 7 ತಿಂಗಳ ದ್ಯಾವರ್ ನಮಗೆ ಚಂದಾಗಿ ಇಟ್ಟಿದ್ರೆ ಕರ್ಕೊಂಡ್ ಬಂದು ಸೀಮಂತ ಮಾಡಬಹುದಾಗಿತ್ತಲ್ವಾ ಏಯ್ ಏನೇ ವಾಕಿಂಗ್ ಮಾಡ್ತಾ ಇದ್ದೀಯಾ ತಗೋ ಇದನ್ನ ತೊಳೆದಿಡು ನಾನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ ನಾನೇ ತೊಳ್ಕೊಳ್ಳಿ नाल्गे उद्द आगता है बिट्रे मोख मुष्टेल अधिकार ननगिदे कणे नानु निन्न गंड अंद्रे मनसाने अल्ल मदुवे संसार अंद्रे एनेनो अर्थ इदे अंद्ಕೊಂಡಿದ್ದೆ ಆದ್ರೆ ಅದೆಲ್ಲ ಬರಿ ವ್ಯಾಪಾರ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ನಮ್ಮಪ್ಪ ನಿಮಗೆ ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ಬಿಟ್ಟು ನನಗೆ ಕೆಲಸ ಕೊಡ್ತಿದ್ದೀರಲ್ಲ ನಿಮಗೆ ಯಾಕೆ ವರದಕ್ಷಿಣೆ ಕೊಡಬೇಕು ಓಹೋ 18 ವರ್ಷ ಸಾಕಿ ನಿಮಗೆ ಮದುವೆ ಮಾಡ್ಕೊತಿಲ್ವಾ ಗಂಡನತ್ರ ಮಾತಾಡೋ ಮಾತೇನೇ ಇದು ನಿನ್ನಂತ ಗಂಡನ ಬೈದ್ರೆ ಯಾವ ದೇವರು ನನಗೆ ಶಿಕ್ಷೆ ಕೊಡಕ್ಕಿಲ್ಲ ಯಾವ ಗಂಡ ಜಂಟಿ ಕಣ್ಣಲ್ಲಿ ನೀರು ಹಾಕಿಸ್ತಾನೋ ಕಟ್ಕೊಂಡು ಅವರಿಗೆ ಹಿಂಸೆ ಕೊಡ್ತಾನೋ ಅವನಿಗೆ ಯಾವತ್ತೂ ಒಳ್ಳೆದಾಗಕ್ಕಿಲ್ಲ ಗೆದ್ದೆ ಇರ್ತ ಹೇ शू बेरे के बदली स्नान मने अस्ते ऊट बड़किल्वा हिंग कुंदीरा ऊट एल्ले सेर्तने ऊरेल्ल अल्द्रुवे ओंदु बिडगासु सिग्ता इल्ल कोट्टिरो सालने इंतिरिगिसल्ल तिरिगेल्लिंदा कोडोदु अंत अवरे ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ ಎಲ್ಲಿ ಗಾಳ ಹೋಗಿತ್ತು ಇಷ್ಟೊತ್ತು ಗಂಟ ಏಯ್ ಋಣ ಪಾತಕನ ಮಗನೇ ಹೋಗಿ ತಿಂದು ಬಿಟ್ಕೋ ಹೋಗು ಯಾಕ ಹೋಗಿ ಗರಡಗಮ್ಮ ನಿಂತ ನಿಂತ್ಕೊಂಡಿದ್ದೀಯಾ ಹೋಗ ಹೋಗ್ತಿ ಇಲ್ಲ ಒಟ್ಟಿ ಮಗನೇ ಏನು ಇದೆಲ್ಲ ಕೂಲಿ ಮಾಡ್ಕೊಂಡು ಬಂದೆಪ್ಪ ಹೆಂಡ ನಾನು ಕುಡಿತೀನಿ ಅನ್ಕೊಂಡಿದ್ದೆ ಇಲ್ಲಪ್ಪಯ್ಯ ಹೆಂಡ ನನ್ನನ್ನು ಕುಡಿತಾ ಇತ್ತು ನನ್ನ ಜೀವನನೇ ಕುಡಿದು ದುಂಬ್ತಾ ಇತ್ತು ನನ್ನ ಜೀವನನೇ ಕುಡಿದು ದುಂಬ್ತಾ ಇತ್ತು ಮನೇಲಿ ಒಬ್ಬ ಕುಡ್ತಾ ಇದ್ರೆ ಆ ಮನೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಪ್ಪಯ್ಯ ನಾನೇ ಸಾಕ್ಷಿ ನಾನೊಬ್ಬ ಕುಡಿಯೋದು ಬಿಟ್ಬಿಟ್ಟು ಜವಾಬ್ದಾರಿಯಿಂದ ಇದ್ದಿದ್ರೆ ನೀವ್ಯಾರು ಕಷ್ಟ ಬೀಳ್ಬೇಕಾಗಿರ್ಲಿಲ್ಲ ಅಪ್ಪಯ್ಯ ನಿಮ್ಮ ಮನೆಗೂ ಹೇಳ್ತೀನಪ್ಪಯ್ಯ ಇನ್ನಾಗೆ ನಾನು ಯಾವತ್ತೂ ಕುಡಿಯಕ್ಕಿಲ್ಲ ಅದರ ಬದಲು ದುಡ್ಕೊಂಬಂದು ನಿಮ್ಮ ಪಾದಕ್ಕಾಗ್ತೀರಪ್ಪಯ್ಯ 20 ರೂಪಾಯಿ ಸಿಕ್ಕಿದ್ರೆ ಸಾಕು ತಗೊಂಡೋಗಿ ಕುಡಿದು ಬಂದ್ಬಿಡ್ತಾ ಇದ್ದೆ ಮನೇಲಿ ಏನು ಕಷ್ಟ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ತಂಗಿ ಉಣ್ಣಕ್ಕೆ ಇಕ್ಬೇಕಾದ್ರೆ ಗೊತ್ತಾಯ್ತು ಅವಳು ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಅವಳಿಗೋಸ್ಕರ ನೀವೆಷ್ಟು ಕಷ್ಟ ಪಡ್ತಿದ್ದೀರಾ ಅಂತ कष्टल ननू पाल कोडप्पा नानू दुड्ड साल तीरिस्ती तगोप्पा नोडला पुटा निन्न होट्टेली नन्नंतदे ओंदु गंड आयितु अंत इट्को आग निन्न अत्ते निन्न गंड निन्न नादनी एल्ल निन्न काल केळगडे नायि ತರ ಬಿದ್ದಿರ್ತಾವೆ ಏನಂತೆ ಗಣೇಶ ಅನ್ನೋದೇನಿದೆ ಸ್ವಾಮಿ ಎಷ್ಟು ದಿವಸ ಅಂತ ಹೀಗೆ ಇದೆ ಮತ್ತೆ ಯಾವತ್ತ ಅಯ್ಯೋ ಮತ್ತೆ ಬಿಟ್ಟಿದೆ ಅಪ್ಪಯ್ಯ ಓ ಸಿಡ್ಕಲವ ಹೋಗಿ ದೇವ ಪ್ರಸಾದ ಇಸ್ಕೊಂಡು ಬಿರಿನ್ ಬಂದು ಬಿಡ್ತೀನಿ ಹಾಗಾದ್ರೆ ಇದನ್ನ ಇಟ್ಕೊಳ್ಳಿ ನಾಳೆ ಬರ್ತೀನಿ मम्मी मम्मी बाहर है मम्मी। हाय मम्मी। इदेनम्मा हीग नोड्तिया? इनमेले इवळे निन्न सोसे। सोसेना? हौदम्मा, नीनेनो आ दरिद्रन मद्वे मडिस्ते। अवळन मद्वे यादागिंद नन्न मनस्सिगे नेम्मदिने इल्ल। याव केलस माडक्के होद्रू आग बर्ता इल्ल। इवळ हेसरिनल्लि 2 ಕೋಟಿ ರೂಪಾಯಿ ಇದೆ। ನಾನು ಇವಳನ್ನ ಮದುವೆ ಆದ್ರೆ ಅದೆಲ್ಲ ನನ್ನ ಹೆಸರಿಗೆ ಬರುತ್ತಮ್ಮ। 2 ಕೋಟಿ ನಾನು ಗ್ರಾನೈಟ್ ಬಿಸಿನೆಸ್ ಮಾಡಬಹುದು, ನೀನು ಇಂಪೋರ್ಟೆಡ್ ಕಾರ್ ನಲ್ಲಿ ಓಡಾಡ್ತಾ ಇರಬಹುದು। ಒಟ್ಟಿನಲ್ಲಿ ನಾವೆಲ್ಲರೂ ಆನಂದವಾಗಿ ಇರಬಹುದು। ಆನಂದ ಇಲ್ಲಪ್ಪ, ಆ ಫ್ರೀಡನ ಮನೆಯಲ್ಲಿ ಇಟ್ಕೊಂಡು ಅದಕ್ಕೇನತೆ ಅವಳತ್ರ ನೀನು ಏನು ತಗೊಂಡಿದ್ರೋ ಅದನ್ನ ವಾಪಸ್ ಕೊಟ್ಟರೆ ಹೊರಟೋಗ್ತಾಳೆ। ಆ ಹಣ ನಾನು ಕೊಡ್ತೀನಿ। ವೆರಿ ಸಿಂಪಲ್ ಅಮ್ಮ। ಹೋಗ್ತಾ ಇದೆ ಹೋಗ್ತಾ ಇದೆ। ಏನು ಹೋಗ್ತಿದೆ? ಓ, ನಮ್ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ಹೋಗ್ತಾ ಇದೆ। ಅದೇನ್ ಸರಿಯಾಗಿ ಹೇಳೆ? ಆ ಗಣೇಶನು ನೀನ್ ಸೊಸೆನು ಇಬ್ರು ದೇವಸ್ಥಾನದ ಹತ್ರ ನಿಂತ್ಕೊಂಡು ಕಿಸ್ಕಿಸಾನ್ ಕಿಸಿತಿದ್ದಾರೆ। ಅವನು ಈ ಮನೆ ಕಾಲಿಟ್ ದಿವಸನೇ ನನ್ಗೆ ಅನುಮಾನ ಬಂತು। ಅವನ್ ಬಂದ್ಮೇಲೆ ತಾನೇ ಇವಳಿಗೆ ಬಾಯಿ ಜಾಸ್ತಿ ಆಗಿದ್ದು। ಮೊದ್ಲೇ ಅವ್ರಿಬ್ರಿಗೂ ಕಳ್ ಸಂಬಂಧ ಇರೋ ತರ ಇದೆ। ಈ ವಿಷಯನ ಮುಚ್ಚಿಟ್ಟು ತಂದಿವ್ನಿ ಗಂಟು ಹಾಕಿದ್ದಾರೆ। ಇವೆಲ್ಲ ಊರ್ನಲ್ಲಿ 4 ಜನಕ್ಕೆ ಗೊತ್ತಾದ್ರೆ ನೀ ತಲೆ ಎತ್ಕೊಂಡು ಓಡಾಡಕ್ ಆಗುತ್ತೇನಮ್ಮ? निज हेळु मगु यारदु नंदंतु अल्वे अल्ल। इंथ मगु ई मनेयल्लि हुट्टलेबारदु। हुट्टोदक्के मुंचेने सायलिक्के बर्ती मगंदु। ಏನಪ್ಪ ಮಾಡಿ ಈಗ ಎಂಜಿನ ಮೂತ ಕಳುತ್ತದೆ ಅವ ಅವ ಓಸಿ ಸಮಾಧಾನ ಮಾಡ್ಕೊಳ್ಳವ ಬೇರೆ ಡಾಕ್ಟರ್ ಕರ್ಕೊಂಡು ಬಂದ್ಬಿಡ್ತೀನಿ ಅಯ್ಯೋ ಆಗಲಿಲ್ಲ ಮಗಿಗೆ ಏನಾದರೂ ತೊಂದರೆ ಕೊಟ್ರಿ ನಿಮ್ಮನ್ನ ಬಟ್ಟೆ ಹೋಗದಂಗ ಹೋಗದು ಬಿಡ್ತೀನಿ ಪಿಶಾಚಿ ಮುಂಡೆವಾ ಅಪ್ಪನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಮಮ್ಮಿ ಗೊತ್ತಿಲ್ಲ ಕಣೋ ಯಾಕೆ ದರಿದ್ರದವಳು ಇಷ್ಟೊಂದು ನರಳ್ತಾ ಇದ್ದಾಳೆ ಹೆರಿಗೆ ನೋವು ಅಂತ ಕಾಣುತ್ತೆ ಈ ದರಿದ್ರ ನಮ್ಮನೆಯೊಳಗೆ ಹುಟ್ಟೋದು ಬೇಡ ಹಿಡ್ಕೋ ಕೊಟ್ಟಿಗೆ ತಗೊಂಡು ಹೋಗ ನಮಗೂ ಬೇಡ ಕಣೋ ಆಶಾನ್ ಮದ್ವೆಯಾಗಿ ನೀನ್ ಸುಖವಾಗಿರ್ಬೇಕು ನಾಗಿ ಕಾಫಿ ಕುಡಿದ ಹಂಗೆ ಹೋಯ್ತಾ ಇದ್ದೀರಲ್ಲ ಸರೋಯ್ತು ಸಂಜೆಗೆ ಉಪ್ಪೇಸರು ಮಾಡ್ಬಿಡು ನಮ್ ಹೊರಗಂಟ ಕಾಯ್ಬೇಡ ಊಟ ಮಾಡ್ಬಿಡು ಗೊತ್ತಾಯ್ತಾ ಬೆರ್ನ್ ಬಂದ್ಬಿಡಿ ಅಲೇ ಗಣೇಶಪ್ಪ ಯಾವಾಗ ಬಂದೆ ನಮ್ ಗಿರಿಜೆ ತಂದಕೊಳ್ಳ ಇದ್ರಲ್ಲಿ ₹1,00,000 ಇದೆ ಗಿರ್ಜಾ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಇದನ್ನ ತಗೊಂಡೋಗಿ ಮೊದಲು ಅವ್ರು ಕೊಡ್ಬೇಕು ಏನಾಯ್ತು ಹೊಟ್ಟೆಲಿರೋ ಮಗನ ಹೊತ್ಕೊಂಡು ಅವ್ರು ಕೊಡೋ ಚಿತ್ರ ಹಿಂಸೆನೆಲ್ಲ ತಡ್ಕೊಂಡು ಅವಳು ಹೇಗಿದ್ದಾಳೆ ಅಂತ ಹೇಳೋಕಾಗ್ತಾ ಇಲ್ಲ ಮೊದಲು ಈ ಹಣನ ತಗೊಂಡೋಗಿ ಕೊಡಿ ಈಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು ಗಣೇಶಪ್ಪ ಕ್ಯಾಮ್ರಾ ಮಾರಿ ತಗೊಂಡ್ ಬಂದೆ ಇದೇ ನನ್ ಸರ್ವಸ್ವ ಹಿರಣ್ಣವ್ರೆ ನನ್ಗೇನ್ ಅಪ್ಪನ ಅಮ್ಮನ ಯಾರಿದ್ದಾರೆ ನನ್ಗೆಲ್ಲ ಇದೆ ಇದಿಲ್ದೆ ಹೋದ್ರೆ ನಿದ್ರೆನೂ ಬರಲ್ಲ ಊಟನೂ ಸೇರಲ್ಲ ನನ್ಗೋಸ್ಕರ ಯಾರಿದ್ದಾರೆ ನನ್ನ ಒಬ್ಬಂಟಿಗ ನೀವು ತಿನ್ನೋ ಹಂದಲ್ಲಿ ಒಂದ್ ತುತ್ತು ಅನ್ನ ನನಗೂ ಕೊಟ್ರೆ ನಾನು ನಿಮ್ ಜೊತೆಲೇ ಇದ್ಬಿಡ್ತೀನಿ ಆದ್ರೆ ಗಿರ್ಜಾ ವರದಕ್ಷಿಣೆ ಕೊಡೋವರೆಗೂ ಅವಳು ಬಾಳ್ ಸರಿ ಹೋಗಲ್ಲ ಅವ್ರ ಜೊತೆ ಬಾಳೋ ಅದೃಷ್ಟ ಅಂತೂ ನನಗಿಲ್ಲ ಅವಳು ಬಾಳನ್ನ ಸರಿಪಡಿಸೋ ಅವಕಾಶನಾದ್ರೂ ದೇವ್ರು ನಾನು ಕೊಟ್ಟಿದ್ದಾನೆ ಯೋಚನೆ ಮಾಡ್ತಾ ನಿಂತ್ಕೋಬೇಡಿ ಮೊದಲು ಹೊರಡಿ ಎಂತ ಕೆಲಸ ಮಾಡ್ತಾ ಇದ್ದೀರಾ ನೀವು ನನ್ನ ತಂದೆ ಸಮಾನ ಮೊದಲಿಂದ ಹೊರಡಿ ಇಲ್ಲ ಗಣೇಶಪ್ಪ ಯಾವುದೋ ಜನ್ಮದಾಗೆ ನೀನ್ ನನಗೆ ತಂದೆ ಆಗಿದೆ ಅಂತ ಕಾಣ್ತಾ ಇದ್ದೆ ಅದಕ್ಕೆ ಈ ಜನ್ಮದಾಗೆ ಆ ದೇವರು ಈ ರೂಪದಾಗ ನಿನ್ನ ಕಳ್ಸಿಕೊಟ್ಟವನೇ ಈಗ ಅವೆಲ್ಲ ಬೇಡ ಮೊದಲಿಂದ ಹೊರಡಿ ಏನವ್ವ ಸಂತೋಷ ಆಯ್ತಾ? ಈಗ ನಿಂಗೆ ಸಂತೋಷ ಆಯ್ತೇನವ್ವ? ಏನಾಯ್ತವ್ವ? ಯಾಕವ್ವ ಹಿಂಗೆ ಮಾಡಿಬಿಟ್ಟೆ? ಅದೇನವ್ವ ತಪ್ಪು ಮಾಡಿತ್ತು? ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಇಷ್ಟೊಂದು ಕ್ರೂರವಾಗಿ ಕೊಂದಿದೆಯಲ್ಲ, ನಿನ್ನನ್ನು ಯಾಕಾಗಿ ಹೊಡಿಬೇಕು? ನಿನಗೆ ದುಡ್ಡು ತಾನೇ ಬೇಕಾಗಿದ್ದು, ದುಡ್ಡು ತಗೋ ತಗೋ ತಗೋ, ಇನ್ನೂ ಕೊಡ್ತಿದ್ದೆ ಇನ್ನೂ ಕೊಡ್ತಿದ್ದೆ. ನಾನು ಸಾಯೋ ಗಂಟ ಕತ್ತೆ ದುಡಿದು ನಿನ್ನ ತಲೆ ಮೇಲೆ ಸುರಿಟ್ಟಿದ್ದೆ. ಎಣ್ಣೆತ್ತು ಒಂದೇ ಒಂದು ತಪ್ಪಿಗೆ ನಾನಿಷ್ಟೆಲ್ಲ ಕಷ್ಟಪಟ್ಟೆ, ನೀನು ಹೇಳ್ದಂಗೆಲ್ಲ ಕುಡದೆ, ನಿನ್ನ ಕಾಲು ಹಿಡ್ಕೊಂಡೆ, ಕಂಡು ಕಂಡಿರ್ತಾವೆಲ್ಲ ಕೈ ಹೊಡೆದೆ. ಆದ್ರೆ ಆದ್ರೆ ನಂಗೆ ಸಿಕ್ಕಿದ್ದೇನು? ನನ್ನ ಮಗಳ ಸಾವು, ನನ್ನ ಮಗಳ ಸಾವು. ಯಾಕಿಂಗ್ ಮಾಡಿದೆ ಯಾಕಿಂಗ್ ಮಾಡಿದೆ? ಎಡೆ ಎಡೆ ಎಮ್ಮಾರಿ, ಏನಪ್ಪ ಹಳಿಮಯ್ಯ, ನೀನೊಬ್ಬ ಗಂಡಸು, ನನ್ನ ಮಗಳ ಗಂಡ, ನೀನೊಬ್ಬ ಗಂಡ ಏನೋ ಷಂಡ ನನ್ನ ಮಗನೇ. ಕೇಳು ಇಲ್ಲಿ, ಒಂದು ಹೆಣ್ಣು ತನ್ನ ತವರು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾರನ್ನು ಬಿಟ್ಟು ಗಂಡನ ನೆರಳನ್ನೇ ಅಂಟ್ಕೊಂಡು ಬಂದಿರ್ತಾಳೆ ಕಣೋ. ಅಂಥೋಳ್ಗೆ ಗಂಡನೇ ಸರ್ವಸ್ವ ಕಣೋ. ನೀನು ಯಾವತ್ತಾದ್ರೂ ಒಂದಿನ ಅವಳ ಪ್ರೀತಿಯಿಂದ ನೋಡ್ಕೊಂಡಿದ್ಯೇನೋ? ಈರಣ್ಣ, ಈಗ ಕಳ್ತೀಯ ಈರಣ್ಣ? ಅವತ್ತ ಅವಳು ವರದಕ್ಷಿಣೆ ಕೇಳಿದಲ್ಲ, ಅವತ್ತೇ ನೀನ್ ಕಾಲಾಗಿ ಎಕ್ಕಡ ಕಳಚ್ಕೊಂಡು ನಾಲ್ಕು ಕಿಕ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಯ್ಯ. ವರದಕ್ಷಿಣೆ ಕೇಳೋದ್ ಎಷ್ಟ್ ತೆಪ್ಪು, ಕೊಡೋದು ಅದಕ್ಕಿಂತ ದೊಡ್ಡ ತೆಪ್ಪು. ಓ ಗೊತ್ತು ಸ್ವಾಮಿ, ವರದಕ್ಷಿಣೆ ಕೊಡಬಾರ್ದು ಅಂತ ನಂಗೂ ಗೊತ್ತೈತೆ. ಆದ್ರೆ ವರದಕ್ಷಿಣೆ ಕೊಡಬಾರ್ದು ಅಂತ ಸುಮ್ಕೆ ಕುಂತ್ರೆ ಈ ಜಗತ್ನ ಯಾವ ಹೆಣ್ಮಕ್ಳಿಗೂ ಮದುವೆನ ಆಗಕ್ಕಿಲ್ಲ, ಮನೇಲೆ ಕೊಡಿತಾ ಇರ್ಬೇಕಾಯ್ತದೆ. ಹೋಗೋ ಮನೆಯಾಗೆ ಮಗಳು ಯಾವ ನೋವನ್ನು ಅನುಭವಿಸಬಾರ್ದು ಅಂತ ಸಾಲ ಸೋಲ ಮಾಡಿ ಅವ್ರಿಗೆ ಕೇಳಿದನ್ನೆಲ್ಲ ಕೊಡ್ತೀವಿ. ಇಷ್ಟೆಲ್ಲಾ ಕೊಟ್ಟು ಮ್ಯಾಕು ಹಿಂಗ ಆಗ್ಬಿಟ್ರೆ ನಾನು ಯಾರ ಹತ್ರ ಈ ನೋವು ಹೇಳ್ಕೊಂಡು ಅಳ್ಳಿ ಸ್ವಾಮಿ? ದೇವ್ರೆ ದೇವ್ರೆ, ಬಡವನಿಗೆ ಎಷ್ಟೇ ಕಷ್ಟ ಕೊಡುತ್ತಂದೆ, ಆದ್ರೆ ಹೆಣ್ಣು ಮಗಿನ ಮಾತ್ರ ಕೊಡಬೇಡಪ್ಪ, ಹೆಣ್ಣು ಮಗಿನ ಮಾತ್ರ ಕೊಡಬೇಡ. ನಿನ್ ಮಗಿಗೆ ನೀನ್ ಕೊಟ್ಟು ಸೀರೆ ಕಣವ, ಈ ಮಗ ಬಕ್ಕಿರ ಗಂಟ ನಮ್ಮನೆ ಪಿಶಾಚಿಗಳು ಈಗ ನೋಡ್ಕೊಳಕ್ ಬಿಡ್ಲಿಲ್ಲ. ತಗಳವ ಒರ್ಸು, ನನ್ನ ಮಗ ನೇರವಾಗಿ ಸ್ವರ್ಗಕ್ಕೆ ಹೋಗ್ಲಿ, ನನ್ನ ಗಂಡ ನೇರವಾಗಿ ಸ್ವರ್ಗಕ್ಕೆ ಹೋಗ್ಲಿ. ಅಯ್ಯೋ ಶಿವನೇ. ನಮ್ ದೇಶದಾಗೆ ನಿಮ್ಮಂತ ದನ್ ಪಿಸಾಚಿಗಳು ಶಾಲೆ ಬೇಕಂದ್ರೆ ನಿಮ್ಮನ್ನ ಕತ್ತರಿಸಿದ್ರೆ ಪಾಪ ನಮ್ಗೆ. ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಿಮ್ಮನ್ನ ಕ್ಷಮಿಸಿದ್ರೆ ಆ ದೇವರು ನಮ್ಮನ್ನ ಕ್ಷಮಿಸಕ್ಕಿಲ್ಲ. ಭದ್ರಾವತಿ ಎರ್ಕಮರೆ ಅವ್ರ ನಾಚಿಗೆ ನಾವು ಕೊಡ್ತೀವಿ ಶಿಕ್ಷೆಯ. ಅಪ್ಪ